ಮಕ್ಕಳ ಹೇಳ್ರ ಶಾಲೆ ಗೊತ್ತಾಯ್ತು. ಅಣ್ಣನ್ ಮಕ್ಕ ನೋಡ್ದೆ ನೀವೆಲ್ಲಿ ಹೇಳ್ತೀರ. ಹೇಳಿ ದೇವ್ರಿಗೆ ನಮಸ್ಕಾರ ಮಾಡಿಪ್ಪ. ಏನರು ಮಾಡ್ತಿದ್ದೀರಾ? ಎದ್ದೇಳಿ. ಶಂಕರು ಶಂಕರು, ಇವತ್ತು ಸಂತೆ, ನನ್ನ ಜೊತೆಗೆ ಬಾ, ಸಾಮಾನ್ ತಗೊಂಬರೋಣ. ಅಮ್ಮಮ್ಮ, ಸಂತೆಗೆ ನೀವು ಪಕ್ಕದ ಮನೆ ಗಿರಿಜಮ್ಮನ ಜೊತೆ ಹೋಗಿ ಬನ್ನಿ, ನನಗೆ ಸ್ವಲ್ಪ ಮುಖ್ಯವಾದ ಕೆಲಸ ಇದೆ. ಯಾವತ್ತಾದರೂ ಹಬ್ಬಕ್ಕೆ ಈ ಬಟ್ಟೆ ಹಾಕೊಂತಿದ್ದ, ಇವತ್ತು ಯಾಕೆ ಹಾಕೊಂಡಿದ್ದಾನೆ? ಮುಖ್ಯವಾದ ಕೆಲಸ ಇದೆ ಅಂತಾನೆ, ಕಣ್ಣು ಬೇರೆ ಹೊಡಿತಾನೆ. ಗಾಳಿ ಪಟವಾಗಿರುವೆ ಇಂಥ ಮಾಯಾ
ತಮ್ಮಂದ್ರು ಕಾಯ್ತಾ ಇರ್ತಾರೆ, ನಾನು ಬರಲ್ಲ. ಯಾವಾಗ ನೋಡಿದ್ರು ಬರೀ ತಮ್ಮಂದ್ರು ತಮ್ಮಂದ್ರು. ನಾ ನಿಮಗೇನು ಅಲ್ವಾ? ನಾ ಬರ್ತೀನಿ. ಷಣ್ಮುಖ, ಏನಪ್ಪ ಶಾಲೆಗೆ ಹೋಗೋಕ್ ಗೊತ್ತಾಗ್ಲಿಲ್ವಾ? ಅವನಿಗೆ ಶಾಲೆ ದೂರ ಅಂತೆ, ಹೋಗೋಕ್ ಆಗೋಲ್ವಂತೆ. ಸೈಕಲ್ ತೆಕ್ಕೊಡಿ, ಇಲ್ದೇ ಇದ್ರೆ ಓದೇ ಬೇಡ ಅಂತ ಆಟ ಹಿಡಿದ್ಕುಂತವನೆ. ಅಷ್ಟೇ ತಾನೇ ಸೈಕಲ್ ತಾನೇ, ಆದಷ್ಟು ಬೇಗ ಕೊಡಿಸ್ತೀನಿ. ಇವತ್ತು ಹೋಗಪ್ಪ. ಅಣ್ಣ ಕಾಲು ತುಂಬಾ ನೋವತ್ತೆ. ಅಣ್ಣ ಕಾಲು ನೋವಾ ಮರಿ? ಒಂದು ಕೆಲಸ ಮಾಡು, ನೀನು ಇಲ್ಲಿ ಕೂತ್ಕೋ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಬಾ. ನೀನು ಶಾಲೆಗೆ ತಡವಾ ಹೋದ್ರೆ ಮೇಷ್ಟು ನಿನ್ಗೆ ಹೊಡಿತಾರಲ್ಲ, ಆಗ ನಿನಗೆ ನೋವಲ್ವಾ? ಹೋಗ ರಾಜ. ಮಳೆಗಾಲ ಹತ್ರ ಬರ್ತಾ ಇದೆ, ಫ್ರೆಂಡ್ಸ್ಗಳು ಕೈ ಆಡ್ತು ಅಂತ ಹೇಳ್ದೆ. ಹೇಳ್ದಿಯಾ? ಈಗ ನೋಡು, ಈ ಮಳೆಯಲ್ಲಿ ಈ ಮಕ್ಕಳು ಎಲ್ಲಿ ಮಲ್ಕೊತಾರೋ ಏನೋ ಗೊತ್ತಾಗ್ತಾ ಇಲ್ಲ. ಹೋಗ್ಲಿ, ಸೋರಿಸ್ಕೊಂಡು ಹೋಗೋಣ ಅಂದ್ರೆ ಒಂದು ಕೊಡೇನೂ ಇಲ್ಲ. ಬನ್ನಿ ಮಕ್ಕಳ, ನಾನು ತೊಡೆ ಮೇಲೆ ಮಲ್ಕೊಳ್ಳಿ. ಪೇಟೆ ತಾಲೂಕು ಹೊನ್ನೇನಹಳ್ಳಿ ಗ್ರಾಮದ ಶಂಕರಪ್ಪ ಎಂಬವನಿಗೂ ಹಾಗೂ ಅದೇ ಗ್ರಾಮದ ದೇವರಾಜನ ಸಹೋದರಿ ಸೌಭಾಗ್ಯವತಿ ವಿನೀತಾ ಎಂಬ ಬಧುವಿಗೂ ಗುರು ಹಿರಿಯರು ನಿಶ್ಚಯಿಸುತ್ತಾರೆ. ತಾಂಬೂಲ ಪುತ್ರಿಗಳನ್ನು ಶಂಕರ, ನಿನ್ನ ಮನಸ್ಸು ಹೇಗಿದೆಯೋ ಅದೇ ತರ ಎಲ್ಲ ಚೆನ್ನಾಗಿ ನಡೀತು ಕಣ. ಇದು 150 ಎಕರೆ ಜಮೀನು, ತೋಟದ ಮನೆ ಸಂಬಂಧಪಟ್ಟ ಕಾಗದಪತ್ರಗಳು ತಗೊಳ್ಳಿ. ಅಯ್ಯಯ್ಯೋ, ಇದೆಲ್ಲ ನನಗ್ಯಾಕೆ ಬೇಡಿ? ಹಾಗಂದ್ರೆ ಹಾಗೆ, ಇದು ಯಾವತ್ತಿದ್ರೂ ಅವಳಿಗೆ ಸೇರ್ಬೇಕಾದ್ದು. ತಗೊಳ್ಳಿ, ಪರವಾಗಿಲ್ಲ ತಗೊಳ್ಳಿ. ಮದ್ವೆ ಆದ್ಮೇಲೆ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತೀನಿ? ಎಲ್ಲಿಗೆ ಹೋಗ್ಬೇಕು ಅಂತ ನಿನ್ಗೆ ಆಸೆ?
ಮಂಗಳೂರ್ಗೆ ಹೋಗೋಣ. ಮಂಗಳೂರು ಏನಿದೆ? ಅದೇ ಸಮುದ್ರ ಇದೆಯಲ್ಲ. ನೀನ್ ಹೂ ಅಂದ್ರೆ ಆ ಸಮುದ್ರ ನಾನು ಇಲ್ಲೇ ತಂದ್ಬಿಡ್ತೀನಿ. ಸುಮ್ನೆ ತಮಾಷೆ ಮಾಡ್ಬೇಡಿ, ಕರ್ಕೊಂಡು ಹೋಗ್ತೀರಾ ತಾನೆ? ಖಂಡಿತ. ಅಣ್ಣ ಅಣ್ಣ, ನಾನು ಇದಕ್ಕೆ ಹೋಗ್ಬೇಕು, ತುಂಬಾ ಅವಸರಕ್ತಿದೆ. ಎಲ್ಲೋಗ್ಬೇಕಣ್ಣ? ನೋಡು ಹಿಂದೆ ಹೋಗು, ಅಲ್ಲಿ ಟಾಯ್ಲೆಟ್ ಇದೆ. ಎಲ್ಲಿದೆ ಅಂತ ಗೊತ್ತಿಲ್ಲ, ನೀವೇ ತೋರಿಸ್ತೀರಾ? ನೀನೇ ಹಿಂದೆ ಹೋಗು, ಗೊತ್ತಾಗತ್ತೆ. ತುಂಬಾ ಅವಸರ ಆಗ್ತಿದೆ, ನೀನೇ ಕರ್ಕೊಂಡು ಹೋಗೋಣ. ಅಯ್ಯೋ ಪರವಾಗಿಲ್ಲ, ನಾನ್ ಕರ್ಕೊಂಡು ಹೋಗ್ತೀನಿ, ಬರಾಜ ಬಾ. ನಿಲ್ಸು, ಏನ್ ಆಟಾಡಕ್ ಬೇರೆ ಜಾಗನೇ ಸಿಗ್ಲಿಲ್ವಾ ನಿಮ್ಗೆ? ಇಳಿರೋ ಕೆಳಗೆ, ಹೋಗ್ರ ಆಚೆ ಹೋಗ್ರೋ. ಗೊತ್ತಿಲ್ದೆ ತಪ್ಪು ಮಾಡ್ಬಿಟ್ವಿ, ಕ್ಷಮ್ಸೇದ್ಕೆ. ಈಗ್ಲೇ ನಿಮ್ ಬುದ್ಧಿ ಎಲ್ಲ ನೋಡ್ಬಿಟ್ಟೆ, ಇನ್ ಮುಂದೆ ಏನೇನ್ ಅನ್ಭವಿಸ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲ ಹಾಳ್ ಮಾಡ್ಬಿಟ್ಟಿದ್ರಲ್ಲ, ಬುದ್ಧಿ ಕೆಟ್ಟಿದ್ಯಾ ನಿಮ್ಗೆ? ಏನಾಯ್ತು, ಯಾಕೆ ಕಿರ್ಚ್ಕೋತಾ ಇದೀಯಾ? ನೋಡ್ರಿ, ಪ್ರೀತಿಯಿಂದ ನಮ್ಮಣ್ಣ ಸಿಟಿಯಿಂದ ಸೆಂಡ್ ಬಾಟಲ್ ತಂದ್ಕೊಟ್ಟಿದ್ರೆ ಎಲ್ಲ ಹಾಳ್ ಮಾಡ್ಬಿಟ್ಟಿದ್ದಾರೆ ಪಿಶಾಚಿಗಳು. ನಡೀರಿ ನಡೀರಿ. ಏನಮ್ಮ, ಶಂಕರನ್ ತಮ್ಮಂದ್ರಗಳಾಟ ಶುರುವಾಯ್ತಾ? ಅಬ್ಬಬ್ಬಬ್ಬಾ, ಆ ಹುಡುಗರ ಕಾಟ ತುಂಬಾ ಆಗೋಗಿದೆ. ಮದ್ವೆ ಆದ ಕೂಡಲೇ ಮೊದ್ಲ ಆ ಶನಿಗಳನ್ನ ಹಾಸ್ಟ್ಲಿ ಕಟ್ಬೇಕು. ಆಗ್ಲೇ ನನ್ ನಿಮ್ಗೆ ಶಂಕರನ್ ಪ್ರೀತಿ ಮಾಡಿದ್ಮೇಲೆ ಇದನ್ನೆಲ್ಲ ಸಹಿಸ್ಕೊಳ್ಳಬೇಕು, ಯಾರು ಏನು ಮಾಡಕ್ಕಾಗಲ್ಲ. ನಿನ್ ಹಣೆ ಬರಹ ಅಮ್ಮ. ಏನ್ ಹೇಳ್ತಾ ಇದೀಯ ನೀನು? ಯಾಕೋ ನಾನು ಈ ಮದುವೆ ಆಗೋದು ಸರಿಯಲ್ಲ ಅನ್ಸುತ್ತೆ. ನಿಶ್ಚಿತಾರ್ಥ ಆಗಿದ್ದು ಊರಿಗೆಲ್ಲ ಗೊತ್ತಾಗಿದೆ, ಈಗ ಮದುವೆ ಬೇಡ ಅಂದ್ರೆ ಹಾಗೆ. ಅದು ಅಲ್ದೆ ನನ್ನ ತಂಗಿಗೆ ಏನೇ ಕಮ್ಮಿ ಆಗಿದೆ? ನನ್ನ ಹೆಂಡತಿಯಾಗಿ ಬರೋಳು ನಮ್ಮ ಕುಟುಂಬನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾಳೆ ಅಂತ ಅನ್ಕೊಂಡಿದ್ದೆ. ಮದುವೆಗೆ ಮುಂಚೆನೆ ಇವಳು ನನ್ನ ತಮ್ಮದನ್ನ ಹೊರಗಡೆ ಹಾಕೋಕ್ ನೋಡ್ತಿದ್ದಾಳೆ. ನೀವೇ ಹೇಳಿ, ನಿಮ್ ತಂಗಿ ನಮ್ಮ ಮನೆಗೆ ಲಾಯಕ? ಅದ್ರಲ್ಲಿ ತಪ್ಪೇನಿದೆ? ಮದುವೆ ಆಗೋ ಹೆಣ್ಣು ಗಂಡ ಜೊತೆ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾಳೆ, ಅದನ್ನೇ ಅವಳು ಬಯಸಿದ್ದಾಳೆ. ನಿನ್ ತಮ್ಮಂದನ್ನ ಹಾತಲ್ ಬಿಡ್ತೀನಿ ಅಂತ ಹೇಳಿದ ಹೊರತು ನಡುಬಿದ್ದು ನಿಲ್ಲಿಸ್ತೀನಿ ಅಂತ ಹೇಳಿಲ್ವಲ್ಲ. ಮುಂದೆ ಹಾಗೆ ಮಾಡೋದಿಲ್ಲ ಅನ್ನೋದಕ್ಕೆ ಏನ್ ಸಾಕ್ಷಿ? ನಾನು ನಿನಗೋಸ್ಕರ ಏನೇನು ಮಾಡಿಲ್ಲ, ಮನೆ ಒಡವೆ ಜಮೀನು ಎಲ್ಲ ಕೊಟ್ಟಿದ್ದೀನಿ, ಇನ್ನೂ ಏನ್ ಬೇಕು ಕೇಳು, ಕೊಡ್ತೀನಿ. ನೀವು ಕೊಡೋ ಸ್ವತ್ತು ಯಾವ ಮಹ? ಈ ಪ್ರಪಂಚದಲ್ಲಿ ನನ್ನ ತಮ್ಮಂದ್ರೆ ನನ್ನ ಸರ್ವಸ್ವ, ಅವರೇ ನನ್ನ ಸ್ವತ್ತು. ನನ್ನ ತಮ್ಮಂದ್ರನ್ನ ನನ್ನಿಂದ ದೂರ ಮಾಡೋ ಯಾವ ಸಂಬಂಧನೂ ನನ್ನ ಸ್ವಂತದ್ದಾಗಲ್ಲ. ನಿಮ್ ತಂಗಿಗೆ ಬೇರೆ ಹುಡುಗ ನೋಡಿ ಮದುವೆ ಮಾಡಿ. ನಿಂತ್ಕೋ. ನನ್ನ ತಂಗಿ ನಿನ್ನ ಆಸೆ ಪಟ್ಟಲು ಒಂದೇ ಒಂದು ಕಾರಣಕ್ಕೋಸ್ಕರ, ನೀನು ಕೂಲಿಯನ್ನು ಅನ್ನೋದನ್ನ ಮರ್ತು ಈ ಮನೇಲಿ ಕೆಲಸ ಕೊಟ್ಟು ನಿಂಗೊಂದು ಸ್ಥಾನ ಕೊಟ್ಟೆ. ಏಯ್, ಏನ್ ಮುಂದೆ ನಿನ್ ಗತಿ ಏನು? ಬದುಕೋದ್ ಕಷ್ಟನ? ದುಡಿಯೋದಕ್ಕೆ ನನ್ನ ಹತ್ರ ಶಕ್ತಿ ಇದೆ. ದೇಹಿ ಅಂದ್ರೆ ಬನ್ನಿ ಅಂತ ಕರೆಯೋ ಕೋಟ್ಯಾಂತರ ಕನ್ನಡಿಗರ ವಿಶಾಲವಾದ ಹೃದಯ ಇದೆ. ಅದಕ್ಕಿಂತ ಇನ್ನೇನ್ ಬೇಕು? ಹಾಂ.
ನನ್ನ ಹತ್ರ ಇದ್ದಾಗ ನೀನ್ ಜನರಿಗೆ ಸಂಬಳ ಕೊಡ್ತಾ ಇದ್ದೆ. ಆದ್ರೆ ಇವತ್ತು ಕೂಲಿಗೋಸ್ಕರ ನೂರಲ್ಲಿ ಒಬ್ಬನಾಗಿ ಕೈ ಕಟ್ಟಿ ನಿಂತಿದ್ದೀಯಲ್ಲ. ಏಯ್, ತಮ್ಮಂದ್ರಿಗೋಸ್ಕರ ತಾನೆ ನೀ ನನ್ನ ತಂಗಿನ ತಿರಸ್ಕಾರ ಮಾಡಿದ್ದು. ನಾನು ನೋಡ್ತೀನೋ ನಿನ್ ಜೇನ್ಗೂಡು ಎಷ್ಟು ದಿನ ಒಂದಾಗಿರ್ತೀನಿ ಅಂತ ನೋಡು. ನಾಳೆ ನಿನ್ ತಮ್ಮಂದ್ರೆಲ್ಲ ಮದುವೆಯಾಗಿ ಸಂಸಾರ ಮಾಡೋರು ನಿನ್ ಜೊತೆ ಇರ್ತಾರೆ ಅಂದ್ಕೊಂಡಿದ್ಯಾ? ಏಯ್ ಹೋಗ, ಇವತ್ತು ಹೇಳ್ತಾ ಇದನ್ ಕೇಳು. ಒಂದಲ್ಲ ಒಂದಿನ ಇದೇ ತಮ್ಮಂದ್ರು ಬೇರೆಯಾಗಿ ನಿನ್ನ ನಡು ಬೀದಿ ಬಿಟ್ಟು ಹೋಗ್ತಾರೆ. ಆಗ ನನ್ನ ತಂಗಿ ನೆನಪು ನಿನ್ನ ಎದೆಗೂಡಿನ ಬಾಗಿಲನ್ನ ತಟ್ಟೆ ತಟ್ಟುತ್ತೆ. ಅದು ಮಾತ್ರ ಸಾಧ್ಯ ಇಲ್ಲ, ಇದು ಬ್ರಹ್ಮ ಲಿಖಿತ. ಹಾಗಾದ್ರೆ ವಿಧಿಗೆ ಸವಾಲ್, ನಾ ಒಂದಾಗಿರೋದು ನೀನ್ ನೋಡೇ ನೋಡ್ತೀಯ. ನನಗೆ ನನ್ನ ತಮ್ಮಂದಿರಿಗೆ ಅಂಗಿ ಹೊಲಿಬೇಕಾಗಿತ್ತು. ಬಟ್ಟೆ ಸ್ವಲ್ಪ ಕಮ್ಮಿ ಇದೆ, ನಿಮಗೂ ಸೇರಿ ಹೊಲಿಯೋದು ಅಂದ್ರೆ ಸ್ವಲ್ಪ ಕಷ್ಟಾನೆ. ಓಹೋ, ಹಾಗ ಬೇಡಿ, ನನಗೆ ಬೇಡಿ ಬಿಡಿ, ನನ್ನ ತಮ್ಮಂದ್ರಿಗೆ ಹೊಲಿದ್ಬಿಡಿ. ಬರ್ತಾ ಬರ್ತಾ ಕಾಣೋದೇ ಅಪರೂಪ ಆಗೋಯ್ತು. ಹ್ಮ್ ಹೌದು, ತುಂಬಾ ಕೆಲ್ಸ. ಹೌದು, ತಮ್ಮಂದ್ರಿಗೆ ಏನ್ ಮಾಡ್ಕೊಂಡಿದ್ದಾರೆ? ಮೊದಲನೇವನು ಗಣೇಶ, ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಎರಡನೇವನು ಷಣ್ಮುಖ, ಪೊಲೀಸ್ ಟ್ರೈನಿಂಗ್ ಮಾಡ್ತಾ ಇದ್ದಾನೆ. ಮೂರನೇವನು ಸುಬ್ರಹ್ಮಣ್ಯ, ಸಿಟಿಲಿ ಮೆಡಿಕಲ್ ಓದ್ತಾ ಇದ್ದಾನೆ. ಸ್ವಲ್ಪ ದೊಡ್ಡದಾಗೆ ಹೊಲಿರಿ. ಹೊಲ್ದಿದ್ದೀನಿ, ಇದಕ್ಕೂ ದೊಡ್ಡದಾಗಿ ಹೊಲಿದ್ರೆ ತಗೊಳ್ಳಿ ತಗೊಳ್ಳಿ ಆಗಿ ಅಸಹ್ಯವಾಗಿರುತ್ತೆ. ಪರವಾಗಿಲ್ಲ, ಬೆಳೆಯೋ ಹುಡುಗರು ನೋಡಿ, ಸ್ವಲ್ಪ ದೊಡ್ಡದಾಗೆ ಹೊಲಿರಿ. ಸರಿ, ನಿಮ್ಮಿಷ್ಟ. ಲೋ ರೇವಣ್ಣ, ಗದ್ದೆ ನಾಟಿ ಕೆಲಸ ಎಲ್ಲ ಆಯ್ತೇನ್ಲ? ಕ್ಯಾಪ್ ನನ್ನ ಮಗ, ನಾನು ಕೂಗ್ತಾ ಇದ್ರು ಕಿವಿ ಕೇಳಿಸ್ದಂಗೆ ಹೋಯ್ತವನಲ್ಲ. ಅಮ್ಮಮ್ಮ, ಅದು ರೇವಣ್ಣ ಅಲ್ಲ, ಮೊಸರು ಮಾರೋಳು. ಮೊಸರು ಮಾರೋಳ? ತಲೆ ಮೇಲೆ ಒಂದು ಮಡಿಕೆನೂ ಇಲ್ಲ. ಅದಕ್ಕೆ ನಿಮ್ಗೆ ಕನ್ನಡಕ ಹಾಕೊಳ್ಳಿ ಅಂತ ಹೇಳೋದು. ಏನ ಹೆಂಗೈತೆ ನಿನ್ನ ಮೈಗೆ ಕನ್ನಡಕ ಹಾಕೊಳ್ದಿದ್ರೆ ನನಗೆ ಕಣ್ಣು ಕಾಣಿಸಲ್ಲ, ನನಗೆ ವಯಸ್ಸಾಗಿದೆ ಅಂತ ಆಡ್ಕೊಂತ ಇದ್ಯಾ? ನಿಮ್ಗೆಲ್ಲ ವಯಸ್ಸಾಗಿದೆ ಅಮ್ಮಮ್ಮ, ವಯಸ್ಸು ನಮ್ಗಾಗಿದೆ, ದಯವಿಟ್ಟು ಕ್ಷಮಿಸಿ. ಹಾ, ಹಂಗೆ ಬಾ ದಾರಿಗೆ, ದೇವ್ರ ಮನೆಯಲ್ಲಿ ಪೂಜೆಗೆ ಅಣಿ ಮಾಡೋಗು. ಸರಿ. ಅಣ್ಣ, ದೊಡ್ಡಣ್ಣ ಹೊಲಿಸಿರೋ ಶರ್ಟು ತುಂಬಾ ಚೆನ್ನಾಗಿದೆ ಅಣ್ಣ. ಹಾ, ತುಂಬಾ ಚೆನ್ನಾಗಿದೆ. ಅಯ್ಯಯ್ಯೋ, ಏನಪ್ಪ ಇದು? ದೃಷ್ಟಿ ಬೊಂಬೆಗೆ ಬಟ್ಟೆ ಹೊಲಿಸ್ತಾಗಿದೆ. ಆ ಟೈಲರ್ ಹೇಳ್ದ, ನಾನೇ ಕೇಳ್ದೆ, ತಪ್ಪು ಮಾಡ್ಬಿಟ್ಟೆ. ಇದನ್ನೆಲ್ಲ ಹಾಕೊಂಡು ನೀವು ಹೇಗಪ್ಪ ಹೊರಗಡೆ ಹೋಗ್ತೀರ ನೀವು? ಚೇಚೆ, ಅದಕ್ಕೆ ಯಾಕಣ್ಣ ಬೇಜಾರು ಮಾಡ್ಕೋತೀರಾ? ಶರ್ಟ್ ಸರಿಯಾಗೇ ಇದೆ, ನಮ್ಗೆ ಹಾಕೊಳಕ್ ಬಂದಿಲ್ಲ ಅಲ್ವೇನಾ? ಹೌದು, ಅದಕ್ಕೆ ಯಾಕೆ ನೀವು ಯೋಚಿಸ್ತೀರಾ? ಈಗ ನೋಡಿ, ಈಗ ನೋಡಿ, ಈಗಿದೆ ಫ್ಯಾಷನ್. ಸರಿ, ಹೋಗಿ ಅಮ್ಮಮ್ಮನ ಹತ್ರ ಆಶೀರ್ವಾದ ತಗೊಳ್ಳಿ. ಅಮ್ಮಮ್ಮ, ಅಣ್ಣ ಹೊಲಿಸಿರೋ ಶರ್ಟು ಹೇಗಿದೆ ನೋಡಿ. ಏನಪ್ಪ, ಏನ್ ಶರ್ಟ್ ಅಂತ ಹೊಲಿಸಿದ್ದಾನೆ ನಿಮ್ಮ ಅಣ್ಣ? ಬೆಳೆಯೋ ಮಕ್ಕಳು ಅಂತ ಇನ್ ಸ್ವಲ್ಪ ದೊಡ್ಡದಾಗಿ ಹೊಲಿಸ್ಬಾರ್ದ? ಅಮ್ಮಮ್ಮ, ಈಗ ನೋಡಿ, ಆಶೀರ್ವಾದ ಮಾಡಿ. ಚೆನ್ನಾಗಿರಪ್ಪ. ಕನ್ನಡಕ ಹಾಕೊಳ್ದಿದ್ರೆ ಚಿಕ್ಕದಾಗಿ ಕಾಣುತ್ತೆ, ಕನ್ನಡಕ ಹಾಕೊಂಡ್ರೆ ದೊಡ್ಡದಾಗಿ ಕಾಣುತ್ತೆ. ಅದಕ್ಕೆ ಈ ಕನ್ನಡಕ ಹಾಕೊಳ್ಳದೆ ಬೇಡ. ಅವನ ಹತ್ರ ಬಾಕಿ ವಸೂಲು ಮಾಡಿ ಕಾಫಿ ಕೊಟ್ಟು ಕಳ್ಸು. ಏನಯ್ಯ, ಬಂದ್ ಹತ್ತು ನಿಮಿಷ ಆಯ್ತು, ಏನು ಅಂತ ವಿಚಾರಿಸಕ್ಕಾಗಲ್ವಾ? ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ಸರ್ವರ್ ಅಂತ ತಿಳ್ಕೊಂಡಿದ್ಯಾ? ಸಾರಿ ಸರ್, ಕ್ಷಮಿಸಿ, ನೀವು ತಿಂಡಿ ತಿನ್ನಕ್ ಬಂದಿದ್ದೀರಾ ಸರ್? ಗೊತ್ತಿಲ್ಲದೆ ಹೇಳ್ಬಿಟ್ಟೆ ಸರ್. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಪಕ್ಕದಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ಇಲ್ಲಿ ಕ್ಲೀನ್ ಮಾಡೋನು ಯಾವನ? ಏನೇ ಇದು, ನಾ ಕೇಳಿದ್ದೇನು? ಈರುಳ್ಳಿ ದೋಸೆ. ಈರುಳ್ಳಿ ಎಲ್ಲಿ? ಇಲ್ಲಿದೆ. ಇದೇನಿದು ದೋಸೆ? ಇದು
ಈರುಳ್ಳಿ ಎರಡು ಸೇರಿದ್ರೆ ಈರುಳ್ಳಿ ದೋಸೆ. ನೀವು ಕೇಳಿದ್ದು ಈರುಳ್ಳಿ ದೋಸೆ, ಇಲ್ಲಿರೋದು ಈರುಳ್ಳಿ ದೋಸೆ. ತಿನ್ನಿ ಗಣೇಶ. ಒಂದೇ ಒಳ್ಳೆ ಕೆಲಸ ಮಾಡಿದೆ, ಒಳ್ಳೆ ಕೆಲಸ ಮಾಡಿದೆ. ನಮ್ಮ ಹೋಟ್ಲಿಗೆ ಎಷ್ಟು ಎಣ್ಣೆ ಮಿಗಿಲ್ಸ್ಬಿಟ್ಟೆ ನೀನು. ಯಜಮಾನ್ರೆ, ಈ ಸಲ ಕೊಡೋ ಸಂಬಳದಲ್ಲಿ ಸ್ವಲ್ಪ ಜಾಸ್ತಿ ಇವೆ. ಹೇಯ್, ದೋಸೆ ಸಿದೋಗ್ತೈತೆ ನೋಡೋಗು. ಒಳ್ಳೆ ಕಂಜೂಸ್ ಯಜಮಾನ. ಏನಿದು ಇಲ್ಲಿ ಸತ್ ವಾಸನೆ ಬರ್ತಾ ಇತ್ತಲ್ಲ. ಈಗಿಲ್ಲ ರೇ ಸ್ವಾಮಿ, ಕಾಲಲ್ಲಾಡ್ತಾ ಇದ್ರೆ ಹೆಂಗ್ರಿ ತಿನ್ನೋದು? ರೇ, ನನ್ನ ಕಾಲ ಆಡ್ಸೋದಕ್ಕೂ ನೀವು ತಿಂಡಿ ತಿನ್ನೋಕು ಏನ್ರಿ ಸಂಬಂಧ? ರೇ, ನಾನು ಹೇಳಿದ್ ನಿಮ್ ಕಾಲಲ್ಲ ರೀ. ಮತ್ತೆ ಟೇಬಲ್ ಕಾಲಲ್ಲಾಡ್ತಾ ಇದ್ರೆ ಹೆಂಗ್ರಿ ತಿನ್ನೋದು? ಓ ತಿಪ್ಪೇಶ, ಆ ಕಾಲಿಗೊಂದು ಕಲ್ಲು ಕೊಡ. ಸೂಪರ್ ಕಲ್ಲು. ಈಗ ಸರಿ ಹೋಯ್ತಾನಪ್ಪ? ಹಾ, ಇವಾಗ ಸರಿ ಹೋಯ್ತು. ಸ್ವಂತದವರು ಅಂತ ನನಗೆ ಯಾರೂ ಇಲ್ಲ ಅನ್ಕೊಂಡಿದ್ದೆ. ಹೀಗಿರುವಾಗ ನೀವು ನನ್ನ ಮೇಲೆ ನಂಬಿಕೆ ಇಟ್ಟು, ನಿಮ್ಮ ಮನೇನ ಒತ್ತೆ ಇಟ್ಟು, ಈ ದುಡ್ಡನ್ನ ತಂದು ನನಗೆ ಹಣದ ಸಹಾಯ ಮಾಡಿದ್ದೀರಾ? ಈ ಋಣಾನ ಹೇಗೆ ತೀರಿಸಬೇಕು ಅಂತ ನನಗೊಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೂ ಒಂದು ದಾರಿ ಇದೆ. ಅದೇನು ಹೇಳಿ? ನಿನ್ನ ಮಗಳನ್ನ ನನ್ನ ತಮ್ಮನ್ನು ಕೊಟ್ರೆ ಸ್ನೇಹಿತರಾಗಿರೋ ನಾವು ಸಂಬಂಧಿಗಳಾಗ್ತೀವಿ. ಇದಕ್ಕೆ ಭಾಗ್ಯ ಏನೇನು ಬೇಕು? ಗಣೇಶ, ಗಣೇಶ, ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಗೊತ್ತು. ಅದಕ್ಕೆ ನನ್ಗೆ ಇಷ್ಟವಾದ ಬಣ್ಣದ ಬಳೆ ತಂದು ಕೊಡ್ತೀಯಾ? ಅಷ್ಟೇ ತಾನೆ. ಸರಿ, ಬನ್ನಿ ಬನ್ನಿ, ಟೈಮ್ ಆಯ್ತು. ನಾವಿಲ್ ಸರಿ ಬರ್ತೀವಣ್ಣ. ದೇವ್ರು ಒಳ್ಳೇದು ಮಾಡಮ್ಮ. ಬರ್ತೀವಿ. ಈರುಳ್ಳಿ ಮುಗ್ದಾಗಿದೆ, ಕಾಸು ಕೊಡ್ತೀರಾ? ನಿಂದು ಯಾವಾಗಲೂ ಇದೇ ಗೋಳು. ಯಾವುದೋ ದೊಡ್ಡ ಪಾರ್ಟಿ ಬರ್ತಾ ಇದೆ, ಹೊಸ ಹೋಟ್ಲೇ ಕಟ್ಸ್ಬಿಡ್ಬೋದು. ಪಕ್ಕದ ಚೌಟ್ರಿಲಿ ನನ್ನ ತಂಗಿ ಮದುವೆ. ಓಹೋ, ಅಡಿಗೆ ಭಟ್ರು ಕೈ ಕೊಟ್ಬಿಟ್ಟಿದ್ದಾರೆ. ಯಜಮಾನ್ರೆ, ಈರುಳ್ಳಿ ತರ ಕಾಸು ಹೇಳಿ. ಖಾರ ಬಾತು, ಕೇಸರಿ ಬಾತು, ಒಂದು 500 ಜನಕ್ಕೆ ಆರ್ಡರ್ ಮಾಡ್ಬೇಕು. ನೀವ್ ಹೇಳಿ ಸರ್. ಮಧ್ಯಾಹ್ನ 1,000 ಜನಕ್ಕೆ ಪ್ಯೂರ್ ವೆಜಿಟೇರಿಯನ್ ಶಾವ್ಗೆ ಪಾಯಸದ ಊಟ ಬೇಕು. ನೀವ್ ಹೇಳಿ. ಸಂಜೆ ರಿಸೆಪ್ಷನ್ಗೆ ದಮ್ ರೋಟ್, ಬಜ್ಜಿ, ಚಟ್ನಿ ಚಟ್ನಿ ಎಲ್ಲ ಮಾಡ್ಬೇಕು. ಒಳ್ಳೆ ಗಿರಾಕಿ ದುಡ್ಡು ಕಿತ್ಕೊಂಡು ಹಳಸಿದ್ ಪಳಸಿದ್ದೆಲ್ಲ ಕಟ್ಕೊಟ್ಟು ತಲೆ ಬೋಳ್ಸ್ ಕಳ್ಸ್ಬಿಡ್ಬೇಕು ಈ ನನ್ ಮಗಂದ. ಸುಮ್ನೆ ನಿಂತ್ಕೋತೀಯ ಸ್ವಲ್ಪ? ನೀವ್ ಹೇಳಿ. ಇವೆಲ್ಲ ಆರ್ಡರ್ ಮಾಡೋಕೆ ಒಂದು ಒಳ್ಳೆ ಹೋಟೆಲ್ ಇದ್ರೆ ಹೇಳ್ತೀರಾ?
ಅಣ್ಣ, ನನಗೊಂದು ಒಳ್ಳೆ ಐಡಿಯಾ ಬಂದಿದೆ. ಇನ್ಮೇಲೆ ನಾವು ಬಟ್ಟೆ ಒಗೆಯೋ ಕೆಲಸ ತಪ್ಪಿಸ್ಬೇಕು ಅಂದ್ರೆ ನಾವು ಬಟ್ಟೆನೆ ಹಾಕೋಬಾರದು. ಬಟ್ಟೆ ಹಾಕೊಳ್ಳಿಲ್ಲ ಅಂದ್ರೆ ಬಟ್ಟೆ ಗಲೀಜಾಗಲ್ಲ, ಬಟ್ಟೆ ಒಗೆಯೋ ಹಾಗಿಲ್ಲ. ಏನಂತೀಯ? ಚೆನ್ನಾಗಿರುತ್ತೆ, ಆದ್ರೆ ಮನೆ ಕಟ್ಟುವಷ್ಟು ಕಲ್ಲು ಹೊಡಿತಾರಲ್ಲ, ಅದಕ್ಕೆ ಮಾಡ್ತೀವಿ? ಒಂದು ಒಳ್ಳೆ ಮನೆ ಕಟ್ಬಿಡೋಣ. ನಮಸ್ಕಾರ ಕಣ್ಣಡು. ಅಯ್ಯೋ, ಈ ತರ ಬಟ್ಟೆ ಹಾಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಪೇಟೆಯಲ್ಲಿ ಒಂದು ಮಿಷಿನ್ ಬಂದೈತೆ, ಅದನ್ನ ಮನೆಗೆ ತಗೊಂಬಂದ್ಬಿಟ್ಟು ಕೊಳೆ ಬಟ್ಟೆ ಸಮೇತ ಅದ್ರೊಳಗೆ ಇಳಿದು ಬಿಟ್ರೆ ಸಾಕು, ನಮ್ಮನ್ನು ಸ್ನಾನ ಮಾಡಿಸಿ ಈಚೆಗೆ ನಿಲ್ಸಿ ಬಟ್ಟೆ ಒಗೆದು ಇಸ್ತ್ರಿ ಮಾಡಿ ಹಾಕಿ ಕಳಿಸ್ಬಿಡುತ್ತೆ. ಅದ್ರ ಹೆಸರೇನು ಗೊತ್ತಾ? ಗ್ರೈಂಡ್ರು. ಅದ್ ಸರಿ, ಈ ಹಿಟ್ಟರ ಬಗ್ಗೆ ಅಂತ ಒಂದು ಮಿಷಿನ್ ಬಂದಿದ್ಯಲ್ಲ, ಅದಕ್ಕೇನಂತಾರೆ ಸರ್? ಪೆದ್ದ ಪೆದ್ದ ಅಷ್ಟು ಗೊತ್ತಾಗಲ್ವಾ, ಓದಿದ್ದೀನಿ ಅಂತೀಯ? ಜನರೇಟ್ರು. ಸರ್ ಪೋಸ್ಟ್. ಯಾರ್ದಪ್ಪ ಕಾಗದ? ಸಿಟಿಯಿಂದ ನಮ್ ರಾಜೀವ ಇಲ್ವಾ, ಅವ್ರ ಹೆಂಡತಿ ಬರ್ದಿದ್ದಾರೆ, ಇಷ್ಟೇ ನಮ್ಮ ಊರಿಗೆ ಬರ್ತಾ ಇದಾರಂತೆ, ಯಾವುದೋ ಫ್ಯಾಕ್ಟ್ರಿನ ನಮ್ಮೂರಲ್ಲೇ ಶುರು ಮಾಡಬೇಕು ಅಂತ ಬರ್ದಿದ್ದಾರೆ. ನಮ್ಮ ಮಗಳು ಓದ್ ಮುಗೀತು, ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನೋಡಿದ್ರಿ, ಈಗ ಹೇಗಿದ್ದಾಳು ನೋಡಿ ಅಂತ ಫೋಟೋ ಕಳಿಸಿದ್ದಾರೆ. ಹೌದು, ಇಷ್ಟು ದಿವಸ ಇಲ್ದೇ ಇದ್ದಿದ್ದು ಇವತ್ತೇನು? ಅರ್ಥ ಆಗ್ಲಿಲ್ವಾ? ಮಗಳು ಓದ್ ಮುಗೀತು, ಇನ್ನು ಮುಂದೆ ನೀನ್ ಬಂದು ಸಂಬಂಧ ಕುದುರಿಸ್ಬೇಕು ಅಂತ ಅರ್ಥ. ಆಹಾ, ಹಾಗಾ ಮಮ್ಮ. ಸರಿ, ಒಂದು ಒಳ್ಳೆ ದಿವಸ ನೋಡಿ ಊರ್ಗೆ ಹೋಗೋರು ನೋಡ್ಕೊಂಡ್ಬಿಡ್ತೀನಿ. ಅಮ್ಮಮ್ಮ ಫೋಟೋ ತೋರ್ಸು. ಅಮ್ಮಮ್ಮ ಅಕ್ಕಿ ಹೊಡೆ ತೋರ್ಸು. ಅಮ್ಮಮ್ಮ ಅಮ್ಮಮ್ಮ ಅಕ್ಕಿ ಫೋಟೋ ಚೆನ್ನ. ಇದೇನಿದು ಹಲ್ಲು ಉಬ್ಬಾಗಿದೆ? ಉಬ್ಬಾಗಿದೆ, ತುರಿಯೋ ಮಣೆ ಇದ್ದಾಗಿದೆ. ನಿಜ ಅಮ್ಮಮ್ಮ, ತುರಿಯೋ ಮಣೆನೆ. ವಂಡ್ರಗಣ್ಣ ವಂಡ್ರಗಣ್ಣೆ. ಅಣ್ಣ ಏನಣ್ಣ ಇದು, ಅಕ್ಕಿ ಫೋಟೋ ಒಂದ್ ತರ ಇದೆ. ಪರವಾಗಿಲ್ಲ ಬಿಡಯ್ಯ, ಯಾವತ್ತಿದ್ರು ಅವಳೇ ನನ್ನ ಹೆಂಡತಿ ಅಂತ ನಿಶ್ಚಯ ಆಗೋಬಿಟ್ಟಿದೆ. ಫೋಟೋ ಕೊಡು. ಅಣ್ಣ ಬೇಡಣ, ನಿಜವಾಗ್ಲೂ ನೀನು ಹೆದರ್ಕೋತೀಯ? ಕೊಡು ಪ್ಲೀಸ್. ಬೇಡಣ್ಣ. ಪರವಾಗಿಲ್ಲ ಕೊಡು. ನೀನು ಅಣ್ಣ ಅದ್ಗೆ. ಸಿಗುವುದೇ ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ, ಮನಸಾರೆ ಮೆಚ್ಚಿಕೊಳ್ಳುವೆ, ಹೃದಯಾನ ಬಿಚ್ಚಿಕೊಡುವೆ, ಈ ಭೂಮಿ ಇರುವರೆಗೂ ನ ಪ್ರೇಮಿಯಾಗಿರುವೆ. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಚಂದ್ರಮಾ ಕೈಗೆ
ಸಲು ನಾ ನೆತ್ತರಲೆ ಬಣ್ಣವ ನಿಡುವೆ ಈ ಪ್ರತಿಬಿಂಬವ ಕೆತ್ತಲು ನಾ ಎದೆಯರು ಮದ ಉಳಿಡುವೆ ಕವಿತೆಯ ಹಾಗೆ ಬರೆದಿಡಲು ಉಸಿರನೆ ಬಸಿದು ಪದವಿಡುವೆ ಹೇಳೆ ತಂಗಾಳಿ ನೀ ಹೇಳೆ ತಂಗಾಳಿ ಪ್ರೇಮ ಚಂದ್ರಮ ಕೈಗೆ ಸಿಗುವುದೆ ಹೇಳೆ ತಂಗಾಳಿ ನೀ ಹೇಳೆ ತಂಗಾಳಿ ಮನಸಾರೆ ಮೆಚ್ಚಿಕೊಳ್ಳುವೆ ಹೃದಯಾನ ಬಿಚ್ಚಿಕೊಡುವೆ ನನ್ನ ತಮ್ಮನಿಗೆ ಸಂಬಂಧ ನೋಡೋಕೆ ಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ. ಒಂದು ಹೊಸ ಜೀವ ನಮ್ಮ ಸಂಸಾರಕ್ಕೆ ಬಂದು ಸೇರ್ತಾ ಇದೆ. ಬರೋ ಆ ಮಹಾಲಕ್ಷ್ಮಿ, ನಮ್ಮ ಸಂಸಾರನ ಉದ್ಧಾರ ಮಾಡೋ ಹೋಗಿ ಮಾಡು. ಪುತ್ತೂರಲ್ಲೇ ಬ್ರಾಂಚ್ ಆಫೀಸ್ ಓಪನ್ ಮಾಡ್ತೀವೋ ನಿಮ್ಗೆ. ಒನ್ಸ್ ಅಗೇನ್ ಮೈ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ರಾಜೀವ ಚೆನ್ನಾಗಿದ್ಯಾ? ಹಾಗಿದೆಯಾ ರಾಜೀವ? ಯಾಕೆಲ್ಲರೂ ಹೀಗೆ ನೋಡ್ತಾ ಇದ್ದೀರಾ? ನಾವಿಬ್ರು ಒಂದೇ ಊರ್ನವರು, ಚಿಕ್ಕ ವಯಸ್ಸಿಂದ ನಾವಿಬ್ರು ಸ್ನೇಹಿತರು. ಹೇಳು ರಾಜೀವ, ಎಲ್ರಿಗೂ ಹೇಳು ರಾಜೀವ. ನನ್ ಈಗಿನ ಸ್ಟೇಟಸ್ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ತಾ ಇದೆಯಲ್ಲೋ ನೀನು. ಹಲೋ ಸರ್. ಹಲೋ ರೆಡ್ಡಿ, ಅಲ್ಲಿ ಹೋಗಿ ಕೂತಿರು. ಹಲೋ ರೆಡ್ಡಿ, ಹೇಗೆ ನಡೀತಾ ನಿಮ್ಮ ಬಿಸ್ನೆಸ್? ಫೈನ್ ಸರ್. ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ. ಇಟ್ಸ್ ಓಕೆ. ಫನ್ನಿ ಗೈ. Hey, look how he's drinking. Friends, lunch is ready. Yellow money. Please. Hey, ni nilero. Are? Anna, yava bandre? ಈಗ ತಾನೇ ಬಂದೆ. ಮನೇಲೆಲ್ಲ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲಿ ಸಂಗೀತ ಕಾಣಿಸ್ತಾ ಇಲ್ಲ? ಅವಳ ಫ್ರೆಂಡ್ಸ್ ಎಲ್ಲ ಫಾರಿನ್ ಇಂದ ಬಂದಿದ್ದಾರೆ, ಕರ್ಕೊಂಡ್ ಬರಕ್ಕೆ ಏರ್ಪೋರ್ಟ್ ಹೋಗಿದ್ದಾಳೆ. ಓ, ಹಾ, ಬಂದ ವಿಷಯ? ನನ್ನ ತಮ್ಮ ಗಣೇಶನ್ ವಿಷಯ, ಮದ್ವೆ ವಿಷಯ ಮಾತಾಡೋಣ ಅಂತ. ಹಾ ಹಾ, ದುಡ್ಡೇನಾದ್ರೂ ಬೇಕಾಗಿತ್ತ? ಅಲ್ಲಪ್ಪ, ನನ್ನ ತಮ್ಮನಿಗೂ ನಿನ್ನ ಮಗಳಿಗೂ ಮದ್ವೆ ಮಾಡ್ಬೇಕು ಅಂತ ಹಿಂದೆನೆ ಅನ್ಕೊಂಡಿದ್ವಲ್ಲ, ಜ್ಞಾಪಕ ಇದೆ ನಿಂಗೆ? ನಿನ್ ತಮ್ಮ ಏನ್ ಮಾಡ್ಕೊಂಡಿದ್ದಾನೆ? ಅವನು ಹೋಟೆಲ್ ಕೆಲಸ ಮಾಡ್ತಾ ಇದ್ದಾನೆ. ಎಷ್ಟು ಸಂಬಳ? ತಿಂಗಳಿಗೆ ಒಂದು 900 ರೂಪಾಯಿ ಬರುತ್ತೆ. ಏ ಮಾಲೆ. ಅಯ್ಯಾ ಮ್ಯಾನೇಜರ್. ಎಸ್ ಸರ್. ಸರ್, ಟವಲ್ ಕೊಡ ಅವ್ರಿಗೆ, ಹಾಕೊಡ್ರಿ. ರಿಮೂವರ್ ಗ್ಲಾಸ್ ಕೊಡ್ರಿ, ಅವನು ಹಾಕೊಡ. ಹೇಗಿದೆ? ಚೆನ್ನಾಗಿಲ್ಲ. ಯಾಕೆ? ಇವರು ಕನ್ನಡಕ ಹಾಕೊಂಡಿದ್ದಾರೆ, ಅವ್ರ ಹೆಗಲ ಮೇಲೆ ಟೌಲ್ ಇದೆ, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಗೋ. ನಿನ್ ತಮ್ಮನಿಗೂ ನನ್ನ ಮಗಳಿಗೂ ಮದುವೆ ಆದ್ರೆ ಹೀಗೆ ಇರುತ್ತೆ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ನನ್ನ ಮನೆ ಹಾಳು, ನಿನಗೆ ಕೂಲ್ ಡ್ರಿಂಕ್ಸ್ ಕೊಡಬೇಕಾದ್ರೆ ಹಿಂದೆ ಮುಂದೆ ನೋಡ್ದ. ಹೀಗಿರುವಾಗ
ನಿನ್ನ ಮನೆಗೆ ನನ್ನ ಮಗಳನ್ನ ಹಾಕಿ ಕಳಿಸ್ಲಿ. ನೀನು ನನಗೆ ಹಿಂದೆ ಸಹಾಯ ಮಾಡಿದ್ಯಾ ನಿಜ, ಅದಕ್ಕೆ ನಾನು ಇಲ್ಲ ಅಂತ ಹೇಳಿಲ್ವಲ್ಲ. ಬೇಕು ಅಂದ್ರೆ ಬಡ್ಡಿ ಸಮೇತ ಕೇಳು, ನಾನು ತೀರಿಸ್ಬಿಡ್ತೀನಿ. ಅದು ಬಿಟ್ಟು ಸಂಬಂಧ ಅನುಬಂಧ ಅಂತ ಹೇಳಿ ಈ ಮನೆ ಕಡೆ ತಲೆ ಹಾಕ್ಬೇಡ. ನನ್ನ ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಇದೆ, ನಾನು ಬರ್ತೇನೆ. ನೋಡು ಬರೋದು ಬಂದಿದ್ಯಾ, ಎಲ್ಲಾದರೂ ಮೂಲೆಯಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗು. ಏನು? ಒಂದು ನಿಮಿಷ. ನೀವು ನಮ್ಮ ಗ್ರಾಮದ ಹಳೆ ರಾಜೀವ ಅಂತ ತಪ್ಪಾಗಿ ತಿಳ್ಕೊಂಡು ನಾನಿಲ್ಲಿಗೆ ಬಂದ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸಿ. ನಿಮ್ಮ ಹಣ ಬಡ್ಡಿ ಇದ್ಯಾವುದು ನನಗೆ ಬೇಡ. ಒಂದು ಮೂಲೆಯಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರಲ್ಲ, ಅಷ್ಟು ಸಾಕು. ಹೊಟ್ಟೆ ತುಂಬೋಯ್ತು, ಬರ್ತೀನಿ ಬರ್ತೀನಿ. ಏನಪ್ಪ ರಾಜೀವ ಸಿಕ್ಕಿದ್ನಾ? ಮಾತಾಡಿದ್ನಾ? ಮಾತಾಡ್ದ. ಏನಂದ? ಸದ್ಯಕ್ಕೆ ಹೆಣ್ಣಿನ ಜಾತಕ ಸರಿ ಇಲ್ಲ, ಒಳ್ಳೆ ಮುಹೂರ್ತ ಯಾವುದೂ ಇಲ್ಲ, ಎರಡು ವರ್ಷ ಆಗ್ಲಿ ಆಮೇಲೆ ಮಾತಾಡೋಣ ಅಂದ. ಹಾಗಾದ್ರೆ ಮುಂದೆ? ಯಾವುದು ಮುಹೂರ್ತ ಸರಿ ಇಲ್ಲ ಅಂತ ಹೇಳ್ತಾರೆ, ಎರಡು ವರ್ಷ ತಾನೇ, ನೋಡೋಣ. ಅಣ್ಣ. ಏನಪ್ಪ ಅಲ್ಲಿ ಯಾರಾದರೂ ನಿಮ್ಗೆ ಅವಮಾನ ಮಾಡಿದ್ರಾ? ಚೇಚೆ, ಹಾಗೆಲ್ಲ ಏನೂ ಇಲ್ಲ. ಯಾಕೆ ಕೇಳ್ತಿದ್ಯಾ? ಚಿಕ್ಕ ವಯಸ್ಸಿಂದಾನು ಯಾವತ್ತೂ ಕನ್ನಡಿಲಿ ನಾನು ನನ್ನ ಮುಖ ನೋಡ್ಕೊಂಡಿಲ್ಲಣ್ಣ, ಬದಲಾಗಿ ನಿಮ್ಮ ಮುಖದಲ್ಲಿ ನನ್ನ ನೋಡ್ಕೊಂಡಿದ್ದೀನಿ. ನಿಮ್ಮ ಮುಖದಲ್ಲಿ ಕಾಣಿಸೋ ಒಂದೊಂದು ಭಾವನೆಗೂ ನನಗೆ ಅರ್ಥ ಗೊತ್ತು. ಹೀಗಿರುವಾಗ ನೀವು ತಲೆ ತಗ್ಸುವಾಗ ಅವ್ರು ಮಾಡಿದ್ದಾರೆ ಅಂತ ನನಗೆ ಅರ್ಥ ಆಗೋದಿಲ್ವಾ? ನಿಮಗೆ ಅವಮಾನ ಮಾಡಿರೋ ಮನೆಯಿಂದ ಬರೋ ಹೆಣ್ಣು ಈ ಜನ್ಮ ಅಲ್ಲ, ನೂರು ಜನ್ಮ ಆದರೂ ನನಗೆ ಬೇಕಾಗಿಲ್ಲ ಅಣ್ಣ, ನನಗೆ ಬೇಕಾಗಿಲ್ಲ. ಲೇ ಶಂಕರ. ಅಪ್ಪ, ಸಾಯಂಕಾಲ ಗಂಡಿನ ಕಡೆಯವರು ಮನೆಗೆ ಬರ್ತಿದ್ದಾರೆ, ಮನೆಗೆ ಬೇಗ ಬರಬೇಕು ಅಂತ ಅಮ್ಮ ಹೇಳಿ ಕಳಿಸಿದ್ದಾರೆ. ಆಯ್ತಾಯ್ತು ಬರ್ತೀನಿ ಹೋಗು. ಯಾಕೋ ಪಾಪ ಹುಡುಗಿ ಮೇಲೆ ರೇಗಾಡ್ತೀಯ? ಮತ್ತಿನ್ನೇನ್ ಮಾಡ್ಲಯ್ಯ, ಇವಳು ನೋಡೋಕೆ ಹತ್ತಾರು ಗಂಡುಗಳು ಬರ್ತಾರೆ, ಉತ್ತರ ಕೊಡದೆ ನಾಪತ್ತೆ ಆಗ್ಬಿಡ್ತಾರೆ. ಈ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿರೋಣ ಕಟ್ಕೊಳಕ್ ಯಾರು ಮುಂದೆ ಬರ್ತಾ ಇಲ್ಲಯ್ಯ. ನಾನೇನ್ ಬಡ್ಕೊಳ್ಳಿ ಹೇಳು? ನೀನೇನು ತಮ್ಮಂದ್ರಿಗೆ ಎಮ್ಮೋ ಮಾಡೋದಕ್ಕೆ ಬಂದಿದ್ಯಾ? ನನ್ನ ಮಾತು ಕೇಳು ಶಂಕರ, ನೀನು ನನ್ನನ್ನು ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ, ಸಂಪಾದನೆ ಮಾಡಿದ ಹಣನೆಲ್ಲ ತಮ್ಮಂದ್ರಿಗೆ ಖರ್ಚು ಮಾಡ್ತಾ ಇದೆಯಲ್ಲ, ನಿನಗೆ ಅಂತ ಒಂದು ಸ್ವಲ್ಪನೂ ಎತ್ತಿಟ್ಕೊಳ್ಳೋದು ಬೇಡವಾ? ಅಲ್ಲ, ನನ್ನ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತು, ನನ್ನ ತಮ್ಮಂದ್ರು ಕಷ್ಟದಲ್ಲಿದ್ದಾಗ ಚರ್ಮ ಸುಲು ಚಪ್ಪಲಿ ಆದೆ, ಆದರೆ ಇವತ್ತು ಎಲ್ಲರೂ ಚೆನ್ನಾಗಿದ್ದಾರೆ, ಮುದ್ದೆ ಬಿದ್ದು ನಾನು ಮಾತ್ರ ಬೇಡವಯ್ಯ ಅವ್ರಿಗೆ. ಈ ಕಷ್ಟ ನಿನಗೆ ಬರಬಾರ್ದು ಶಂಕರ, ಅದಕ್ಕೆ ಹೇಳ್ತಾ ಇದ್ದೀನಿ. ನೀನೇನು ಹೆದರ್ಕೋಬೇಡ, ನೀನು ಹೇಳೋ ಸ್ಥಿತಿ ನನಗೆ ಬರೋದಿಲ್ಲ, ನನ್ನ ತಮ್ಮಂದ್ರು ನನ್ನ ಬಿಟ್ಟು ಹೋಗೋದಿಲ್ಲ. ಸುಬ್ರಹ್ಮಣ್ಯ ಮನೆ ಆರ್ಡರ್ ಬಂದಿದೆ. ಎಷ್ಟು ಬಂದಿದೆ? 300 ರೂಪಾಯಿ. ಏನಮ್ಮ ನಿಮ್ಮ ಅಣ್ಣ ದೊಡ್ಡ ಕುಳ ಹಾಗೆ ತಗೊಳ್ತಾ ಇದ್ದೆ, ಬರೀ 300 ರೂಪಾಯಿ ಕಳಿಸಿದಾರ? ಹೂನಪ್ಪ, ಜಾಸ್ತಿ ಕಳಿಸಿದ್ರೆ ನಿಮ್ಮಂತವ್ರಲ್ಲಿ ಇರ್ತಿಲ್ಲ ಪುಣ್ಯಾತ್ಮರು ನನ್ನ ಹಾಳು ಮಾಡಕ್ಕೆ, ಆ ಭಯ ನಮ್ಮ ಅಣ್ಣನಿಗೆ. ಮಸಾಲ ವಡೆ ಇದೆಯಾ? 500 ವಡೆ ಹಾಕಿದ್ವಿ, ಕಾಲೇಜ್ ಸ್ಟ್ರೈಕ್ಗೆ ಅಂತ ಎಲ್ಲ ತಗೊಂಡೋಗ್ಬಿಟ್ರು. ಯೋ, ಕಾಲೇಜ್ ಸ್ಟ್ರೈಕ್ ಮಸಾಲ ವಡೆಗೆ ಏನಯ್ಯ ಸಂಬಂಧ? ಸ್ಟ್ರೈಕ್ ಅಲ್ಲಿ ಹಂಗೆ ಹೊಡೆದ್ರೆ ತಲೆ ಹೊಡೆದಬಾರ್ದು, ಅದಕ್ಕೆ ನಮ್ಮ ಹೋಟ್ಲು ವಡೆನೆ ಸ್ಟ್ರಾಂಗ್. ಒಂದೇ ಒಂದು ವಡೆ ಇದೆ ಬೇಕಾ? ಅಯ್ಯೋ ಬೇಡಪ್ಪ, ಈ ಭಯ ಇರ್ಲಿ. ಗಣೇಶ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಆಚೆ ಬರ್ತೀಯಾ? ಬಂದೆ. ಪಟ್ಟಣದಿಂದ ಯಾರೋ ಬಂದಿದ್ದಾರೆ, ನಮ್ಮೂರಲ್ಲಿ ಫ್ಯಾಕ್ಟ್ರಿ ಕಟ್ತಾರಂತೆ, ಗೌಡರು ಬಂಗ್ಲೆಯಲ್ಲಿ ಉಳ್ಕೊಂಡಿದ್ದಾರೆ, ಅವರಿಗೆ ಒಳ್ಳೆ ಅಡುಗೆ ಒಂದು ಬೇಕು ಅಂತ ನನ್ನ ಹತ್ರ ಹೇಳಿದ್ರು.
ಹಾ, ತಿಂಗಳಿಗೆ 1,500 ರೂಪಾಯಿ ಸಂಬಳನೂ ಕೊಡ್ತಾರಂತೆ. ನೀನು ಒಪ್ಕೊಳ್ಳೋದಾದ್ರೆ ಆ ಕೆಲಸ ನಿನ್ಗೆ ಕೊಡ್ಸೋಣ ಅಂತ ಇದ್ದೀನಿ, ಏನಂತೀಯ? ಬರ್ತೀನಿ. ಹಾಗಾದ್ರೆ ಅವ್ರು ಅಡ್ವಾನ್ಸ್ ಕೊಟ್ಟಿದ್ದಾರೆ, ತಗೋ. ನಾಳೆ ಮರಿದೇ ಇರೋ ಹಾಗೆ ಗೌಡ್ರು ಬಂಗ್ಲೆಗೆ ಬಂದ್ಬಿಡು. ಸರಿ. ನಮಸ್ಕಾರ ಸರ್. ನೀನು ಶಂಕರನ್ ತಮ್ಮ ಅಲ್ವಾ? ಹೌದು ಸರ್. ಅಲ್ಲ, ನಾನು ಅವತ್ತೇ ನಿಮ್ಮ ಅಣ್ಣನ ಹತ್ರ ಹೇಳಿದ್ದೀನಿ ಮದುವೆ ವಿಷಯದ ಬಗ್ಗೆ ನನ್ನ ಹತ್ರ ಯಾವತ್ತು ಬರಬಾರ್ದು ಅಂತ. ಮತ್ತೆ ನೀನು ಸರ್, ಆದ್ರೆ ನಾನು ಅದಕ್ಕೆ ಬರಲಿಲ್ಲ, ನಿಮ್ಮ ಮನೇಲಿ ಅಡುಗೆ ಕೆಲಸ ಖಾಲಿ ಇದೆಯಂತಲ್ಲ. ಹಾ ಹಾ, ಆಯ್ತು ಹೋಗು. ನೋಡಯ್ಯ, ನನ್ನ ಮಗಳಿಗೆ ನೀನ್ ಯಾರು ಏನು ಅಂತ ಯಾವತ್ತೂ ಗೊತ್ತಾಗಬಾರ್ದು. ಏನಾ? ಸರಿ. ಅಮ್ಮರೇ, ಹೊಸದಾಗ ಅಡುಗೆ ಅವನ್ ಬರ್ತಾನೆ ಅಂತ ಹೇಳಿದ್ಯಲ್ಲ, ಬಂದಿದ್ದಾನ? ಅವನ್ ಆಗ್ಲೇ ಕೆಲ್ಸಕ್ಕೆ ಬಂದಾಯ್ತು. ಸರಿ, ನಂಗ್ ತುಂಬಾ ತಲೆನೋವುತ್ತಿದೆ, ಅವ್ನ್ ಹೇಳಿ ಒಂದ್ ಲೋಟ ಕಾಫಿ ತಂದ್ಕೊಡಕ್ ಹೇಳು. ಆಯ್ತು ಅಮ್ಮರ. ಗಣೇಶ, ಅಮ್ಮೋರಿಗೆ ತುಂಬಾ ತಲೆನೋವಂತೆ, ಬಿಸಿ ಬಿಸಿಯಾಗಿ ಒಂದ್ ಲೋಟ ಕಾಫಿ ತಗೊಂಡ ಕೊಡು. ಸಂಗೀತ, ಈಗ ನಿನ್ ತಲೆನೋವು ಹೇಗಿದೆ? ನೀನ್ ಕೊಟ್ಟ ಶುಂಠಿ ಕಾಫಿಯಿಂದ ನನ್ನ ತಲೆನೋವೆಲ್ಲ ಹೊರಟಾಯ್ತು. ನಾನು ಅಡುಗೆವನು, ತಲೆನೋವು ಕಾಫಿ. ಇಡಿಯಟ್, ಒಳಗ್ ಬರಕ್ ಮುಂಚೆ ಬಾಗಲ್ ತಟ್ಟು ಒಳಗ್ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡ ನಿಂಗೆ? ಕ್ಷಮಿಸಿ, ಅಲ್ಲಿಟ್ ಹೋಗು. ಏನ್ ಕಾಫಿ ಇದು? ತಲೆನೋವು ಅಂತ ಹೇಳಿದ್ರಂತೆ, ಅದಕ್ಕೆ ಶುಂಠಿ ಕಾಫಿ ಮಾಡ್ಕೊಂಡ್ ಬಂದೆ. ನಾನು ನಿನ್ನ ಹತ್ರ ಶುಂಠಿ ಕಾಫಿ ಕೇಳಿದ್ದ? ನೀನ್ ಅಡುಗೆವನು ಇಲ್ಲ ಡಾಕ್ಟರ್? ಇನ್ ಮುಂದೆ ತಲಹಾಟೆ ಮಾಡದೆ ಹೇಳ್ದಷ್ಟು ಮಾಡು. ನಿನ್ನ ಅಧಿಕ ಪ್ರಸಂಗ ಇಲ್ಲಿ ತೋರಿಸ್ಬೇಡ, ಗೊತ್ತಾಯ್ತಾ? ಬೇರೆ ಕಾಫಿ ತಗೊಂಡ. ಅಮ್ಮಮ್ಮ, ಅಕ್ಕಿ ಇಲ್ಲಿಲ್ಲ, ಇಲ್ಲಿದೆ. ಅದು ನನಗೆ ಗೊತ್ತಿಲ್ವಾ? ಏನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ, ಕೆಳಗೆ ಬಿದ್ದಿರ ಅಕ್ಕಿಗಳ ಮೇಲೆ ಕೆತ್ತಾಕ್ತಾ ಇದ್ದೀನಿ. ಇದೇನಿದು, ಇಷ್ಟೊತ್ತು ಮಾಡ್ಬಿಟ್ರಲ್ಲ, ಊಟ ಗೊತ್ತಾಯ್ತು, ನಡೀರಿ. ಇಲ್ಲ ಅಮ್ಮಮ್ಮ, ಪಂಚಾಯತಿ ಮುಖ್ಯಸ್ಥರು ಯಾರು ಬರ್ತಿದ್ದಾರೆ, ಅವ್ರ ಜೊತೆ ಊಟ ಮಾಡ್ತೀವಿ, ಅವ್ರು ಬಂದ್ರೆ ಕಳಿಸ್ಕೊಡಿ. ಹಾ, ಆಯ್ತು. ಈ ಪಂಚಾಯತಿ ಕಟ್ಟೆಯವ್ರು ಯಾವಾಗ ಬರ್ತಾರೋ, ನಾವ್ ಯಾವಾಗ ಊಟ ಮಾಡೋದು? ಅಮ್ಮ, ಅಯ್ಯಯ್ಯೋ, ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಹಾ, ಬನ್ನಿ ಬನ್ನಿ ಬನ್ನಿ. ಹಾ ಬನ್ನಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ. ಆ ಬನ್ನಿ 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 ಬನ್ನಿ. ಇಡೀ ಊರಿಗೆ ನ್ಯಾಯ ಹೇಳೋರು ನಮ್ಮನೆ ಊಟಕ್ ಬರ್ತೀರಾ ಅಂದ್ರೆ ಈ ಮನೆ ಗೌರವ ಎಲ್ಗೋ ಹೊರಟೋಯ್ತು. ಪಂಚಾಯತಿ ಕಟ್ಟೆಯಲ್ಲಿ ಕೂರ್ಬೇಕಾದ ನೀವು ನಮ್ಮನೆ ಊಟಕ್ ಬರ್ತೀರಾ ಅಂದ್ರೆ ಕುಚೇಲೆ ನನ್ ಮನೆಗೆ ಕೃಷ್ಣ ಬಂದಾಗೆ. ಹಾ, ಬನ್ನಿ ಬನ್ನಿ ಬನ್ನಿ. ನಾಚ್ಕೋಬೇಡಿ, ಇಡೀ ಹತ್ತೂರ್ಗೆ ಮುಖ್ಯಸ್ಥರು ನೀವು. ನಿಮ್ಮಂತವ್ರು ನಮ್ಮ ಮನೆಗ್ ಬರೋದು ಏಳೇಳು ಜನ್ಮದ ಪುಣ್ಯ ಮಾಡ್ದಾಗೆ. ಅಮ್ಮಮ್ಮ, ಏನಿದು, ಭಿಕ್ಷದವನ್ನ ಒಳಕೊಂಡು ಬಂದಿದ್ಯಲ್ಲ? ಯಾರನ್ನ ಭಿಕ್ಷುಕ ಅಂತ ಇರೋದು? ಅವರು ಸ್ವಾಮೀಜಿ, ಬಾಬನ ಮೂರನೇ ಅವತಾರ. ಅಂಥವ್ರ ಸೇವೆ ಮಾಡೋದಕ್ಕೆ ಪುಣ್ಯ ಮಾಡಿರ್ಬೇಕು. ನೋಡೋ, ನಿನ್ಗೆ ಇಷ್ಟ ಇಲ್ದ್ರೆ ಹೇಳ್ಬಿಡು, ಅವನ್ ಈಗ್ಲೇ ಕಳಿಸ್ಬಿಡ್ತೀನಿ. ಹಾಗೆ ಹೀಗೆ ಅಂತ ಅವಮಾನ ಮಾಡೋದು ಚೆನ್ನಾಗಿರೋದಿಲ್ಲ. ಸ್ವಾಮೀಜಿ, ಬನ್ನಿ ಹೋಗೋಣ. ಈ ದೇಹನ ನಾನು ಮನೆ ಒಳಗ್ ಕರ್ಕೊಂಡೋಗಿದ್ದು ನಿನಗ ನಾನು ಸ್ವಾಮಿ ಅಂತ ಕೈ ಮುಗ್ದಿದ್ದು. ಅವ ಭಿಕ್ಷಮ್ಮ, ಥೋ ನಿನ್ ಬಾಯಿಗೆ ಮಣ್ಣಾಕ. ಅಮ್ಮ ಅಂತ ಕರೆದು ಭಿಕ್ಷೆ ಹಾಕು ಅನ್ನೋದನ್ನ ಕತ್ತರಿಸ್ಬಿಟ್ಟೆಲ್ಲೋ. ನಡಿಯೋ, ಒಂದ್ ನಿಮಿಷ ಇರಪ್ಪ. ಮನೆ ಹತ್ರ ಹಸು ಅಂತ ಬಂದವ್ರನ್ನ ಹಾಗೆ ಕಳ್ಸೋ ತಪ್ಪಲ್ವಾ? ಹಾಗಂತ ಇವನು ಒಳಗ್ ಕರೆದು ಅನ್ನ ಹಾಕೊಂತೀಯ? ಯಾಕೆ ಹಾಕ್ಬಾರ್ದು? ಅನ್ನಕ್ಕೆ ಭೇದ ಇಲ್ಲ, ಇನ್ನು ಅನ್ನ ಹಾಕೋದ್ ಯಾಕೆ ಈ ಭೇದ ಭಾವ? ಇವನು ನಮ್ಮ ಹತ್ರ ಬೇಡ್ತಾನೆ, ನಾವು ಇನ್ನೊಬ್ರ ಹತ್ರ ಬೇಡ್ತೀವಿ. ಒಟ್ನಲ್ಲಿ ಎಲ್ರೂ ಒಂದಲ್ಲ ಒಂದನ್ನ ಅವನ ಹತ್ರ ಬೇಡೋರೇನೆ. ಅಮ್ಮಮ್ಮ, ನಿಮ್ ಹತ್ರ ಇರೋದನ್ನ ಕೊಟ್ಟು ನೋಡಿ, ಅದ್ರ ಮಜಾ ಬೇರೆ. ಅದನ್ನೇ ನಾಲ್ಕು ಜನ ಜೊತೆ ಹಂಚ್ಕೊಂಡ್ ನೋಡಿ, ಅದ್ರಲ್ಲಿ ಸಿಗೋ ಸುಖಾನೇ ಬೇರೆ.
ನೀವು ಒಳಗಡೆ ಬಾಪ. ನಿಜ, ನನ್ನ ವಯಸ್ಸಿಗಿರಬೇಕಾದ ವಿವೇಕ ಅನುಭವ ನಿನಗಿದೆ. ಅದಕ್ಕೆ ಆ ದೇವರು ನಿನ್ನ ಚೆನ್ನಾಗಿಟ್ಟಿರೋದು. ಬಾರಪ್ಪ. ಯಾಕೆ ಅವನ್ ದೃಷ್ಟಿನೇ ಸರಿ ಇಲ್ಲಮ್ಮ, ಯಾವಾಗ ನೋಡಿದ್ರು ಒಂಥರ ನೋಡ್ತಿರ್ತಾನೆ. ಸಂಗೀತ, ಹಾಗೆಲ್ಲ ಮಾತಾಡ್ಬಾರ್ದು. ಅವನು ನೋಡಿದ್ರೆ ತುಂಬಾ ಒಳ್ಳೆಯವನ್ತರ ಕಾಣ್ತಾನೆ. ಹಾಗೆಲ್ಲ ತಪ್ಪು ತಿಳ್ಕೋಬಾರ್ದಮ್ಮ. ಹಾಗಲ್ಲಮ್ಮ, ತಪ್ಪು. ಇಳಿಬೇಕಾರ ಕೈಚೆಲ್ಲ ಮರಿಬೇಡಿ. ಆಯ್ತಾಯ್ತು, ಹ್ಞೂ ಆಯ್ತು, ಹೋಗ್ಬೋದು. ಏನೋಣ, ಎಲ್ಲಿಗೋ ಹೊರಟಂಗಿದ್ದೀರಿ? ನನ್ನ ಮೂರನೇ ತಮ್ಮ ಸಿಟಿಲಿ ಓದ್ತಾ ಇದ್ದಾನಲ್ಲ, ಅವ್ನು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೆ. ಆಯ್ತು, ಹೋಗ್ಬಿಟ್ಟು ಬನ್ನಿ. ಆ ಕೆಲಸ ಮುಗಿಸ್ಕೊಂಡು ಬೇಗ ಬಂದ್ಬಿಡಿ. ಹ್ಞೂ. ಇದು ಕಾಲೇಜು, ಎಲ್ಲಿಗೆ ಹೋಗ್ತಿದ್ದೀರಾ? ನನ್ನ ತಮ್ಮ ಇಲ್ಲೇ ಓದ್ತಾ ಇರೋದು. ನಿನ್ ತಮ್ಮ ಇಲ್ಲೇ ಓದ್ತಾ ಇರೋದ? ನೀನ್ ಹೇಳಿದ ತಕ್ಷಣ ನಂಬಿಡ್ಬೇಕಾ? ತಂದಿರೋ ತಿಂಡಿನ ಮರದಕ್ಕೆ ಬೇರೆ ಜಾಗನೇ ಸಿಗ್ಲಿಲ್ಲ ನಿಮ್ಗೆ. ಇಲ್ಲಿ ತಂದ್ ಮರದಕ್ಕೆ ಇದೇನ್ ಸಿನಿಮಾ ಟೆಂಟಾ? ಹೋದ್ರಯ್ಯ, ಹೋಗಿ ಹ್ಞೂ ಹೋಗಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗೆಸ್ಟ್ ಎಲ್ಲ ಬಂದಿದ್ದಾರಾ? ಬಂದಿದ್ದಾರೆ ಸರ್. ಪಬ್ಲಿಕ್ ಯಾರನ್ನೂ ಒಳಗಡೆ ಬಿಡ್ಬೇಡಿ. ಆಯ್ತು ಸರ್. ಕೌನ್ಸಿಲರ್ ಬಂದಿದ್ದಾರೆ? ಬಂದಿದ್ದಾರೆ ಸರ್. ಓಕೆ. Congratulations, you have done a wonderful job. Thank you. ಎಲ್ಲರೂ ಅವನ ಸುತ್ತ ಮುತ್ಕೊಂಡು ಹೊಗಳ್ತಾ ಇದ್ದಾರೆ. ಅವನ್ನ ರ್ಯಾಂಕ್ ಏನಾದ್ರೂ ತಗೊಂಡಿದ್ದಾನ? ಇರ್ಬೋದು. ಹಾಯ್ ಸುಬ್ಬು. ಹಾಯ್. ಮೀಟ್ ಮೈ ಫಾದರ್, ಹೀ ಇಸ್ ಅನ್ ಇಂಜಿನಿಯರ್. ಗ್ಲಾಡ್ ಟು ಮೀಟ್ ಯು. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಶಂಕರ, ಮುಂದೆ ಹೋಗಿ ಕೂತ್ಕೊಳ್ಳೋಣ ಬಾ. ಏಯ್ ಬೇಡ, ದೊಡ್ಡ ದೊಡ್ಡವರೆಲ್ಲ ಬಂದಿದ್ದಾರೆ, ಅವ್ರ ಮುಂದೆ ನಾವು ಈ ರೀತಿ ಗೇಟ್ನವನೇ ನಮ್ಮನ್ನ ಒಳಗಡೆ ಬಿಡೋದಕ್ಕೆ ಹಿಂದೆ ಮುಂದೆ ನೋಡೋದ ಆದ್ಮೇಲೆ ಇಲ್ಲಿ ಹೇಗೆ ಹೋಗೋದು? ಬೇಡ ಬಿಡು. ಏ ತಡಿಯ, ನನಗೆ ನನ್ನ ತಮ್ಮ ಡಾಕ್ಟರ್ ಓದ್ತಿದ್ದಾನೆ ಅಂತ ಹೆಮ್ಮೆ ಇದೆ, ಆದರೆ ಅವನಿಗೆ ಅವನ ಅಣ್ಣ ಹಳ್ಳಿಯವನು ಅಂತ ಹೇಳ್ಕೊಳಕ್ ಸ್ವಲ್ಪ ಕಷ್ಟ ಆಗ್ಬೋದು. ನನ್ನಿಂದ ಅವನಿಗೆ ಯಾಕೆ ತೊಂದರೆ? ಬಾ ಹೋಗೋಣ. ಏ ಶಂಕರ, ಬರೋದು ಬಂದಿದ್ದೀವಿ, ಕೊನೆ ತನಕ ಇದ್ದು ಹೋಗೋಣ. ಹ್ಮ್ ಹ್ಮ್ ಸರಿ. ಮೈ ಡಿಯರ್ ಸ್ಟೂಡೆಂಟ್, ನಮ್ಮ ಕಾಲೇಜಿನ ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಾಧನೆ ಮಾಡಿರೋ ಒಬ್ಬ ಸ್ಟೂಡೆಂಟ್ ಬಗ್ಗೆ ಹೇಳಬೇಕು. ಅವ್ರು ಯಾರು ಅಂದ್ರೆ ನಮ್ಮ ಕಾಲೇಜಿನ ಸುಬ್ರಹ್ಮಣ್ಯ. ಅವರು ಎರಾಡಿಕೇಶನ್ ಆಫ್ ಕ್ಯಾನ್ಸರ್ ಇನ್ ನ್ಯೂ ಮಿಲೇನಿಯಂ ಅನ್ನೋ ಹೆಸರಿನಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದು, ಅದು ಆಲ್ ಇಂಡಿಯಾ ಮೆಡಿಕಲ್ ಕೌನ್ಸಿಲ್ನಲ್ಲಿ ಅಪ್ರೂವ್ ಆಗಿ ಹೊಗಳಿ ನಮ್ಮ ಕಾಲೇಜಿಗೆ ಪತ್ರ ಕಳಿಸಿದ್ದಾರೆ. ಈ ಪ್ರಾಜೆಕ್ಟ್ ಪ್ರಿಪೇರ್ ಮಾಡಿರೋ ಸುಬ್ರಹ್ಮಣ್ಯ ಅವರ ಸಾಧನೆ ನಮ್ಮ ಕಾಲೇಜಿಗೆ ಕಳಶ ಇಟ್ಟಾಗ ಐ ರಿಕ್ವೆಸ್ಟ್ ಮಿಸ್ಟರ್ ಸುಬ್ರಹ್ಮಣ್ಯ ಟು ಕಮ್ ಟು ದಿ ಡಯಾಸ್. ಇವ್ರು ಹೇಗೆಲ್ಲಿ ಬಂದ್ಬಿಟ್ಟು? ಏಯ್ ಒಳಗಡೆ ಬರಬೇಡಿ ಅಂದ್ರೆ ಯಾವ ಒಳಗ್ ನುಗ್ಗಿದೀರಾ ಅಣ್ಣ? ನಡಿ ರಾಚೆ ಅಣ್ಣ, ಒಂದ್ ನಿಮಿಷ ನೋಡ್ಕೊಂಡು ಹೊರಟೋಗ್ತೀವಿ ಅಣ್ಣ. ಒಂದ್ ನಿಮಿಷ ನೋಡ್ಕೊಳ್ಳೋ, ಅದ್ ಯಾಕೆ ಹಂಗಾಡ್ತೀಯ? ಹೋಗ ಯಾಚೆ. ಏ ಒಂದ್ ನಿಮಿಷ ನೋಡಿದ್ರೆ ನಿನ್ ಗಂಟೇನೆ ಖರ್ಚಾಗುತ್ತೆ. ಹೇಳಿ ಗೊತ್ತಾಗಲ್ಲ ನಿಮ್ಗೆ. ಒಂದ್ ನಿಮಿಷ ನೋಡ್ತೀನಿ, ಏನಯ್ಯ ಗಲಾಟೆ ಇಲ್ಲಿ? ವಾಟ್ಸ್ ಹ್ಯಾಪಿಂಗ್ ಹಿಯರ್? ಒಳಗ್ ಬರಬೇಡಿ ಅಂದ್ರು ಕದ್ದು ಒಳಗ್ ಬಂದಿದ್ದ ಸರ್. ಅಲ್ರಿ, ನಿಮ್ ಛತ್ರಿ ಹಲಸಿನಣ್ಣು ಎಲ್ಲ ನೋಡ್ತಾ ಇದ್ರೆ ಪಕ್ಕ ಹಳ್ಳಿಯೋ ತರ ಕಾಣ್ತೀರಿ. ನಿಮ್ಗೇನ್ರಿ ಕೆಲಸ ಕಾಲೇಜ್ ಫಂಕ್ಷನ್ ಅಲ್ಲಿ? ನಡೀರಿ ಆಚೆಗೆ. ಕೈ ಯಾರ ಮೇಲೆ ಕ್ರಮ ಮಾಡ್ತಾ ಇದ್ದೇನೆ ನಿನ್ ಗೊತ್ತಾ? ಅವ್ರು ಯಾರಾದ್ರೂ ನಮ್ಗೆ ಹಾಗೆಲ್ಲ ಹೇಳ್ಬೇಡ. ಆ ಸುಬ್ರಹ್ಮಣ್ಯ ಅವ್ರ ಅಣ್ಣ ಅವ್ರು, ಅವ್ರ ಮೇಲೆ ಕ್ರಮ ಮಾಡ್ತೇನೆ ನೀನು? ಇವ್ರು ನಿಮ್ ಸುಬ್ರಹ್ಮಣ್ಯ ಅಣ್ಣ ಅಂದ್ರೆ ನಂಬಿರ್ತಾರೇನ್ರಿ? ನಡೀರಿ ಆಚೆಗೆ. ಏನ್ ಹಾಕ್ತಾ ಇದ್ಯಾ ಇಡಿಯಟ್? ಇವ್ರು ಯಾರು ಗೊತ್ತಾ? ನಮ್ಮ ಅಣ್ಣ. ನೀವೆಲ್ಲ ಡಿಯರ್ ಫ್ರೆಂಡ್ಸ್, ನಾನೇನು ದೊಡ್ಡ ಸಾಧನೆ ಮಾಡಿದೆ ಅಂತ ಲೆಕ್ಚರ್ ನನ್ನ ಹೊಗಳಿದ್ರು, ಆದ್ರೆ ಈ ಸಾಧನೆಗೆ ಕಾರಣ ನಾನಲ್ಲ, ಇವರು
ನಮ್ಮಣ್ಣ ತಾನು ಕಷ್ಟಪಟ್ಟು ನನ್ನ ಓದಿಸ್ತಿದ್ರೆ ಇವತ್ತು ನನ್ನ ಸ್ಥಿತಿಗೆ ಬರಕಾಗ್ತಾ ಇರಲಿಲ್ಲ. ನಮ್ಮೂರಲ್ಲಿ ಯಾವ್ದಾದ್ರೂ ಕುರಿನೋ ದನದ ಕಾಯ್ಕೊಂಡಿರ್ಬೇಕಾಗಿತ್ತು. ಪಂಚೆ ಶರ್ಟು ಟೌಲ್ ಹಾಕೊಂಡಿದ್ದಾರೆ ಅಂತ ಇವನ್ನ ಅವಮಾನ ಮಾಡಿದ್ರಲ್ಲ, ನಾಳೆ ನಾನೊಬ್ಬ ಡಾಕ್ಟರ್ ಆಗಿ ಕೋಟ್ ಹಾಕೊಂಡು ಸ್ಟೆತಸ್ಕೋಪ್ ಹಿಡಿತೀನಿ ಅಂದ್ರೆ ಅದಕ್ಕೆ ಕಾರಣನೇ ಇವ್ರು ಹಾಕೊಂಡ್ರೆ ಈ ಪಂಚೆ ಈ ಶರ್ಟು ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರ ಹಾಲಿನಂತ ಮನಸ್ಸು. ನನ್ಗೆ ಸಿಕ್ಕಿರೋ ಈ ಕರುಣಾಮಯಿ ಕರ್ಣನಂತ ಅಣ್ಣ ಇವ್ರಿಗೆ ಸಿಗ್ಲಿಲ್ಲ, ಸಿಕ್ಕಿದ್ದಿದ್ರೆ ಇದು ದೊಡ್ಡ ದೊಡ್ಡ ಸಾಧ್ಯ ಮಾಡ್ರಿ ಅವರು. ಐ ಆಮ್ ಸಾರಿ. ಬೇಡಮ್ಮ ಪ್ಲೀಸ್. ಓ ಸಂಗೀತ ಬೇಡಮ್ಮ ಪ್ಲೀಸ್, ಬಟ್ಟೆಲ್ಲ ಒದ್ದೆ ಆಗೋಯ್ತು ನೋಡು. ಹಾಯ್ ಆಂಟಿ. ಹಾಯ್ ಕಾಕಾ. ಹಾಯ್ ಡಿಯರ್, ಹೌ ಯು? ಐ ಆಮ್ ಫೈನ್, ಹೌ ಆರ್ ಯು? ಐ ಆಮ್ ಸೋ ಫೈನ್. ಯಾರವರು? ಓ ಅವರಾ? ನಮ್ಮ ಪ್ರೇಮ್ ಸಾರು, ನಮ್ಮ ಯಜಮಾನರ ಪಾರ್ಟ್ನರ್ ಮಗ. ನಮ್ಮ ಚಿಕ್ಕಮ್ಮವ್ರನ್ನ ಅವರೇ ಮದುವೆ ಆಗೋದು. ಏಯ್ ಏನ್ ಮಹಾರಾಜ್ ಅಂತ ಪೋಸ್ ಕೊಟ್ಕೊಂಡು ನಿಂತಿದ್ಯಾ? ಕಾರಲ್ಲಿ ಲಗೇಜ್ ಇದೆ, ತಗೊಳಗ್ ಒಳಗಡೆ ಇಡು. ಯಾರವನು? ನಮ್ಮ ಮನೆ ಅಡಿಗೆ ಕೆಲ್ಸದವನು. ಓ ಹಲೋ ಪ್ರೇಮ್, ಹೌ ಆರ್ ಯು? ಹಲೋ ಅಂಕಲ್, ಫೈನ್. ಏನಿದೆಲ್ಲ? ಎಲ್ಲ ಇವಳು ಹುಡುಗಾಟದ ಕೆಲ್ಸಪ್ಪ. ಬಂಗ್ಲೆ ತುಂಬಾ ಚೆನ್ನಾಗಿದೆ ಅಂಕಲ್. ವೆರಿ ನೈಸ್. ಸಂಗೀತ ಲೇಟ್ ಆಯ್ತು, ಬೇಗ ಬಾ. ಬಂದೆ. ಇವತ್ ನೀನ್ ಗೆಲ್ತೀಯೋ ನಾನ್ ಗೆಲ್ತೀನೋ ನೋಡೇ ಬಿಡೋಣ. ಕಮಾನ್. ಅಣ್ಣ ಬಾ. ಅಣ್ಣ ಅಡಿಗೆ ಭಟ್ರೆ ನಿಮ್ಮಣ್ಣ, ಬನ್ನಿ ಬನ್ನಿ. ಅಡಿಗೆ ಭಟ್ಟ ಏನಕ್ಕೆ? ಮುಖ್ಯವಾದ ಕೆಲಸ ಇದೆ, ಆಮೇಲೆ ಹೇಳ್ತೀನಿ. ಮೊದಲು ಗಾಡಿ ಸ್ಟಾರ್ಟ್ ಮಾಡು. ಯಜಮಾನ್ರೆ ಬೇಗ ಬನ್ನಿ, ಕಾರಲ್ಲಿ ಕೂತ್ಕೊಳ್ಳಿ. ಸರ್ ಹೌದು. ನಾನ್ ಯಾಕೆ? ಕೆಲ್ಸ ಇದೆ, ಬಂದ್ ಕೂತ್ಕೊಳ್ರಿ. ಯಾಕೆ ಇವನು ಅಂತ ಕೇಳಿದ್ಯಲ್ಲ, ಈಗ ಗೊತ್ತಾಯ್ತಾ? ಬಾಲ್ ತೆಕ್ ಕೊಡಕ್ ಒಬ್ಬನ್ ಬೇಕಲ್ಲ ಅದಕ್ಕೆ. ರಮ್ಯ ಏನಿದೆಲ್ಲ? ಇವತ್ತು ಚಿಕ್ಕಮ್ಮರ್ ಹುಟ್ಟಿದ ಹಬ್ಬ, ಸಂಜೆ ದೊಡ್ಡ ಪಾರ್ಟಿನ ಇಟ್ಕೊಂಡಿದ್ದಾರೆ, ಅದಕ್ಕೆ ಈ ತಯಾರಿ. ಪಟ್ಟಣದಿಂದ ಅಡುಗೆಯವರು ಬರ್ತಿದ್ದಾರೆ, ನಿನಗೇನು ಯೋಚನೆ ಇಲ್ಲ. ನಾಳೆ ನನ್ನ ಹುಟ್ಟಿದ ಹಬ್ಬ, ನನಗೆ ಬಳೆ ತಂದ್ಕೊಡ್ತೀಯಾ? ಯಾರ್ಗ ಹೇಳ್ತಾರೆ ನೋಡೋಣ. ಏಯ್ ಏನು ನೋಡ್ತೀಯ, ಇಟ್ಕೋತಿಯಾ? ಬೇಗ ಬೇಗ ಹಾಕು. ಆತಂದಲ್ಲೋ. ಏ ಬಟ ಬಾಯಲ್ಲಿ ಹೋಗಿ ಚಿಪ್ಸ್ ಮಾಡ್ಕೊಂಬಾ, ಬಿಸಿ ಬಿಸಿ ಆಗಿರ್ಬೇಕು. ಅಂಗಡಿಗೆ ಹೋಗೋದಿದೆ, ಬಂದ್ಮೇಲೆ ಮಾಡ್ಕೊಡ್ಲ? ಮೊದ್ಲು ನಾನು ಹೇಳ್ದಷ್ಟು ಕೇಳು, ಹೋಗು. ಹಾಗಲ್ಲ ಹೇಳ್ತಿದ ತಾನೆ, ಹೋಗ್ ಮಾಡ್ಕೊಂಡ್ ಬಾ. ನಾನೇ ಗೆದ್ದಿದ್ದು. ಹೆಣ್ಮಕ್ಳು ಯಾವಾಗ ಸೋಲ್ಬಾರ್ದು ಅಂತ ನಾನೇ ಬಿಟ್ಕೊಟ್ಟೆ. 3 4 5 6 7 8 9 10 11 12 13 14
ಯಜಮಾನ್ರ ಏನ್ ಹೊರಬಿಟ್ರಿ? ಕೆಲ್ಸ ಎಲ್ಲ ಮುಗೀತು ಸರ್. ಓಹೋ, ಮುಗೀತು ಅಂತ ಯಾರು ಹೇಳಿದ್ದು? ಇಡಿ, ಇದರಲ್ಲಿ ಎಷ್ಟು ಮರಳಿ ಇದೆ ಅಂತ ಹೆಂಚಿ ಹೇಳಬೇಕು. ನಾವು ಕಾಡಾಗಿ ಮುಗಿಸೋದ್ರೊಳಗೆ ಹೇಳಬೇಕು. ಅರೆ, ಏನ್ ನಿಂತಿದ್ಯಾ? ಡೋಂಟ್ ವೇಸ್ಟ್ ಟೈಮ್, ಹೋಗು ಹೋಗು. ಸರ್, ಕರ್ನಾಟಕದಲ್ಲಿ ನಿಜವಾದ ಕನ್ನಡಿಗರು ಅಂತ ಎಷ್ಟು ಕೋಟಿ ಜನರಿದಾರೋ ಅಷ್ಟು ಮರಳಿದರಲ್ಲಿದೆ. ಕಸ ಕಡ್ಡಿ ಕಲ್ಲು ಅಂತ ಏನಿದೆಯೋ ಅದು ನಿಮ್ಮಂಥವ್ರು. ಅನುಮಾನ ಇದ್ರೆ ಲೆಕ್ಕ ಹಾಕಿ ಸರ್, ಲೆಕ್ಕ ಸರಿ ಇರುತ್ತೆ. ಎಷ್ಟೊತ್ತೆ ಬೇಕೇ ಕಟ್ ಮಾಡಿ ಹೊಟ್ಟೆ ಹಸಿತದೆ ತಿನ್ಬೇಕು. ಹಲೋ ಮಿಸ್ಟರ್ ಮೋಹನ್ ರಾವ್, ಬನ್ನಿ ಬನ್ನಿ, ಪ್ಲೀಸ್ ಕಮ್, ಪ್ಲೀಸ್. ಇವರಪ್ಪನೇ ಮಾಡಿದ್ರು. ಹೇ, ರೂಮ್ ನಲ್ಲಿ ಒಂದು ವಿಸ್ಕಿ ಬಾಟ್ಲ್ ಇಟ್ಟಿದ್ದೆ, ಕಾಣಿಸ್ತಾ ಇಲ್ಲ. ನೀನ್ ನೋಡಿದ್ಯಾ? ಇಲ್ವಲ್ಲ. ನೀನು? ನಾನ್ ನೋಡಿಲ್ಲ. ನೀನು? ನಾನ್ ನೋಡಿಲ್ಲ. ಮತ್ತೆ ಎಲ್ಲೋಯ್ತು? ನೀನ್ ನೋಡಿದ್ರ? ಇಲ್ಲ ಕಣೋ. ಆ ಅಡಿಗೆ ಬಟ್ಟ ಟವಲ್ ನಲ್ಲಿ ಏನೋ ಮುಚ್ಚಿಟ್ಕೊಂಡಿದ್ದಾನೆ. ಎಸ್, ಶೇಪ್ ಎಲ್ಲ ನೋಡಿದ್ರೆ ನಮ್ ಬಿಸ್ಕಿ ಬಾಟ್ಲ್ ತರಾನೇ ಇಲ್ಲ. ಹೌದು, ಬಾ ನೋಡ್ಕೊಂಡ್ ಬರೋಣ. ಏನದು? ಏನಿಲ್ಲ ಸರ್. ತೋರ್ಸು. ಏನಿಲ್ಲ ಸರ್. ತೋರ್ಸೋ ಮರಿ. ಏನಿಲ್ಲ ಸರ್. ವಾವ್, ಬಳೆಗಳು, ಗುಡ್ ಗುಡ್ ಟೇಸ್ಟ್. ಮೇಡಮ್ಗೆ ಬರ್ತಡೇ ಪ್ರೆಸೆಂಟಾ? ಓಹೋ, ಸರಿ, ಮೇಡಮ್ಗೆ ಹೋಗ್ಕೊಡು. ಸರ್, ಇದನ್ನ ಕೊಡಬೇಕಾದ್ರೆ ಇಂಗ್ಲಿಷಲ್ಲಿ ಏನೋ ಹೇಳ್ತಾರಲ್ಲ ಸರ್, ಏನ್ ಸರ್ ಅದು? ಓ, ಇಂಗ್ಲಿಷ್ನಲ್ಲಿ ವಿಶ್ ಮಾಡ್ಬೇಕಾ? ಹೌದು ಸರ್. ಸರಿ, ಐ ವಾಂಟ್ ಟು ಮ್ಯಾರಿ ಯು ಅಂತ ಹೇಳು. ಐ ವಾಂಟ್ ಟು ಮ್ಯಾರಿ ಯು, ಹಾಗಂದ್ರೆ ಏನ್ ಸರ್? ನೂರಾರು ವರ್ಷ ಬಾಳ್ಬೇಕು ಅಂತ. ಅದನ್ನೇ ಸರ್ ನಾನು ಹೇಳ್ಬೇಕು ಅಂತ ಇದ್ದಿದ್ದು. ಇನ್ನೊಂದ್ಸಲ ಹೇಳಿ ಸರ್. ಐ ವಾಂಟ್ ಟು ಮ್ಯಾರಿ ಯು. 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 ಥ್ಯಾಂಕ್ ಯು. ಐ ವಾಂಟ್ ಟು ಮ್ಯಾರಿ ಯು. ವಾಟ್? ಐ ವಾಂಟ್ ಟು ಮ್ಯಾರಿ ಯು. ಆಫ್ಟರ್ ಆಲ್ ಅಡ್ಯಾರು ನಿಂಗೆ ಲೈನ್ ಹೊಡಿತಾ ಇದ್ದಾನಲ್ಲ. ಏನೇ ನಿಶ್ಚಿತಾರ್ಥ ತರೋ ಬಳೆ ಈಗ್ಲೇ ತಂದ್ಬಿಟ್ಟಿದ್ದಾನಲ್ಲ. ಶಟ್ ಅಪ್ ಯು ರಾಸ್ಕಲ್. ಎಷ್ಟ ಧೈರ್ಯ ನಿನ್ಗೆ? ನನ್ನ ಮದ್ವೆ ಆಗ್ಬೇಕು ಅಂತ ಆಸೆ ಪಡ್ತಿದ್ಯಾ? ಹೋಗೋ ಆಚೆಗೆ. ಗೋ. I said get out. Amma, I want to marry you andre adra arthane avani gottilla amma. ಯಾರೋ ಹೇಳ್ಕೊಟ್ಟಿದ್ದನ್ನ ನಿಮ್ಮ ಮುಂದೆ ಹೇಳ್ಬಿಟ್ಟಿದ್ದಾನೆ. ಸಂಗೀತ ಪ್ರೇಮ ಚಂದ್ರಮಾ ಕೈಗೆ ಸಿಗುವುದೇ ತಂಗಾಳಿ, ನೀ ಹೇಳ ತಂಗಾಳಿ. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳ ತಂಗಾಳಿ, ನೀ ಹೇಳ ತಂಗಾಳಿ. ಮನಸಾರ ಮೆಚ್ಚಿಕೊಳ್ಳುವೆ, ಹೃದಯಾನ ಬಿಚ್ಚಿ ತೊಡುವೆ. ಪ್ರತಿ ಜನ್ಮ ಜನ್ಮದಲ್ಲೂ ನಿನ್ನ ಕಾಯುತ್ತಲೇ ಇರುವೆ. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ.
ಪ್ರತಿರೂಪ ಬಿಡಿಸಲು ನಾ ಮೆತ್ತರಲೆ ಬಂದವನಿರುವೆ ಈ ಪ್ರತಿಬಿಂಬ ಕೆತ್ತಲು ನಾ ಎದೆಯರೋ ಮದ ಉಳಿಯಿಡುವೆ ಕವಿತೆಯ ಹಾಗೆ ಬರೆದಿಡಲು ಉಸಿರನೆ ಬಸಿದು ಪದವಿಡುವೆ ಚಂದ್ರಮ ಕೈಗೆ ಸಿಗುವುದೇ ಹೇಳಿ ತಂಗಾಳಿ ನೀ ಹೇಳಿ ತಂಗಾಳಿ ಅಮ್ಮ ಅವನನ್ನು ಎಲ್ಲೋ ನೋಡಿದ್ದೀನಿ ಅವನ ಜೊತೆ ಮಾತಾಡಿದ್ದೀನಿ ಅಂತ ನಂಗೆ ಅನ್ನಿಸ್ತಾ ಇದೆ ಅವನನ್ನು ನೋಡಿದ್ರೆ ಸಾಧಾರಣವಾದ ಅಡುಗೆ ಒಂಥರ ಕಾಣಿಸ್ತಿಲ್ಲ ಅವನು ಒಂದೊಂದು ನೋಟದಲ್ಲೂ ಒಂದೊಂದು ಅರ್ಥ ಇದೆ ಅಮ್ಮ ಯಾವುದೋ ಒಂದ್ ಸತ್ಯ ನನ್ನಿಂದ ಮುಚ್ಚಿಡ್ತಾ ಇದೆಯಾ ಅದೇನು ಹೇಳಮ್ಮ ಹೇಳಮ್ಮ ರಾಮಯ್ಯ ಗಣೇಶ್ ಅಲ್ಲಿ ಅವ್ನು ನಮ್ಮನ್ನ ಕೆಲಸ ಬಿಟ್ಟು ಪುನಃ ಹೋಟ್ಲಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಮ್ಮ ಏನ್ಬೇಕು ಶುಂಠಿ ಕಾಫಿ ಬೇಕಾಗಿತ್ತು ಆ ಕಾಫಿ ಎಸ್ಟೇಟ್ ಮಂಜುನಾಥ್ ಗೌಡ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಖಾರ ಪೊಂಗಲ್ಲು ಸಿ ಪೊಂಗಲ್ಲು ಎಲ್ಲ ತಗೊಂಡೋಗಿ ಎಷ್ಟು ದಿವಸ ಆಯ್ತು ಕಾಸು ಇಲ್ಲ ಆಳು ಇಲ್ಲ ಹೋಗಿ ವಸೂಲ್ ಮಾಡ್ಬೇಕು ಅನ್ನೋ ಜ್ಞಾನ ಬಿಡ್ವೇನೋ ನಿನ್ಗೆ ತಗೊಂಡೆ ತಿಂದವನು ಬದುಕಿದ್ರೆ ತಗೊಂಬಂದು ಕೊಡ್ತಾ ಇದ್ದ ಅಷ್ಟು ಬುದ್ಧಿ ಬೇಡವ ಈ ಬುರುಡೆಗೆ ಬೇರೇನಾದ್ರೂ ಬೇಕಾ ಏನಪ್ಪ ಪಾರ್ಟಿ ದೊಡ್ಡ ಸಾವುಕಾರ ತರ ಕಾಣಿಸ್ತಾ ಇದಾರೆ ಟಿಪ್ಸ್ ಜೋರಾಗಿ ಬಿದ್ದಿರ್ಬೇಕು ಒಡಿ ಒಡಿ ಪರವಾಗಿಲ್ಲ ಬನ್ನಿ ದಯವಿಟ್ಟು ಬೇಡಿ ಈ ಕೊಡೆನಾದ್ರೂ ತಗೊಳ್ಳಿ ಬೇಡ ಅನ್ಬೇಡಿ ಮಳೆ ತುಂಬಾ ಜೋರಾಗಿ ಬರ್ತಿದೆ ಪ್ಲೀಸ್ ಪ್ಲೀಸ್ ತಗೊಳ್ಳಿ ಹೋಳಿಗೆ ಅಂಗಾಂಗ ಅರಳಿಸಿ ಪಂಚಾಂಗ ಓದಿಸಿ ಪಲ್ಲ
ಹಾಸಿ ಪಲ್ಲಂಗ ಹಾಸಿ ಬಿಡುವೆ, ಈ ಮೈಸೂರ ಬರೆದು ಬಿಡುವೆ. ಸೂಜಿ ಮಲ್ಲೆ ಮುಡಿಸಿ ಬಿಡುವೆ, ನಿನ್ನ ಹೆಜ್ಜೆಗಳೇ ನನ್ನ ಸಿರ ಬೆಂಗಾವಲು. ಕೈ ಹಿಡಿಯೋ ಕಾರಣವೇ ಕೈ ಬಳೆಯ ಝಣಕು ಝಣಕು, ಅದೇ ಗುಂಡಿಗೆಯ ಮಿಣುಕು ಮಿಣುಕು. ಆ ಶ್ರೀರಂಗ ಪಟ್ನ ಬಳಸಿ ಪ್ರೀತಿ ಕಾಲ್ಗೆಜ್ಜೆ ಘಲ್ ಘಲ್ ಘಲಕು. ಮದುವೆ ಅಂತ ನಾನಾಗ್ಲೇ ತೀರ್ಮಾನ ತಗೊಂಡಿದ್ದೆ. ನನ್ನ ಕೇಳಿ ತೀರ್ಮಾನ ತಗೊಂಡ್ರ ಡ್ಯಾಡಿ, ನೀವ್ ನೀವೇ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾನು ಹೊಣೆ. ನಿನ್ ಮನಸ್ಸಿನಲ್ಲಿ ಏನ್ ಇಟ್ಕೊಂಡು ಮಾತಾಡ್ತಾ ಇದ್ದೆ ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ಆದ್ರೆ ನಿನ್ ಸೆಲೆಕ್ಷನ್ ಸರಿ ಇಲ್ವಲ್ಲ. ನನ್ ಸೆಲೆಕ್ಷನ್ ತಪ್ಪಾಗೋಕ್ ಚಾನ್ಸ್ ಇಲ್ಲ ಡ್ಯಾಡಿ. ಏನಮ್ಮ, ನಿನ್ನ ಚಿಕ್ಕ ವಯಸ್ಸಿಂದ ಹೇಗೆಲ್ಲ ಬೆಳೆಸಿದ್ದೆ, ನಿನ್ ಕೇಳಿದ್ದನ್ನೆಲ್ಲ ತಕ್ಕೊಟ್ಟಿದ್ದೆ, ಮಹಾರಾಣಿ ತರ ನೋಡ್ಕೊಂಡಿದ್ದೀನಿ. ಈ ಸುಖ ಸಂತೋಷ ಒಬ್ಬ ಭಿಕ್ಷುಕನಿಂದ ಕೊಡೋದಕ್ ಸಾಧ್ಯ ಇಲ್ಲ, ಇದೇನಿದ್ರು ಒಬ್ಬ ಕೋಟ್ಯಾಧಿಪತಿಯಿಂದ ಮಾತ್ರ ಸಾಧ್ಯ. ಕೋಟಿ ಅಧಿಪತಿನ ಕಟ್ಕೊಂಡು ಡೈವರ್ಸ್ ತಗೊಳ್ಳೋ ಬದಲು ಆಸೆ ಪಟ್ಟು ಬಡವನ್ನ ಮದುವೆಯಾಗಿ ಕಷ್ಟಪಡೋದ್ರಲ್ಲಿ ತಪ್ಪೇನಿಲ್ಲ ಡ್ಯಾಡಿ. ಕಾರು ಬಂಗ್ಲೆ ಅಂತಸ್ತಿರೋ ಪ್ರೇಮಲ್ಲಿ ಏನು ಗತಿ ಇಲ್ದೇ ಇರೋ ಆ ಗಣೇಶ ಇಲ್ಲಿ. ಚಪ್ಪಲಿ ಬಂಗಾರದಲ್ಲಿ ಮಾಡಿದ್ರು ಕಾಲ್ಗೆ ಹಾಕೊಳ್ಳೋದಪ್ಪ, ದೇವ್ರನ್ನ ಕಲ್ಲಲ್ಲಿ ಕೆತ್ತಿದ್ರು ಕೈಯತ್ ಮುಗಿಲೇಬೇಕು. ಗಣೇಶ ನನ್ನ ದೇವ್ರು, ಅಷ್ಟು ಸಾಕು. ನಿಮ್ ಮುಂದೆ ಊರ್ ಜನಗಳ ಮುಂದೆ ಮದುವೆ ಆಗ್ಬೇಕು ಅಂತ ನನ್ನ ಆಸೆ. ನಮ್ಮನ್ನ ದೇವಸ್ಥಾನಕ್ಕೋ ರಿಜಿಸ್ಟರ್ ಆಫೀಸ್ಗೋ ಹೋಗೋ ಹಾಗೆ ಮಾಡಬೇಡಿ ಪ್ಲೀಸ್. ಸಂಗೀತ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಮ್ಮ. ಹೇಳಿಪ್ಪ. ಅಲ್ಲಮ್ಮ, ನಿನ್ನ ಮಹಾರಾಣಿಯಾಗಿ ನನ್ನ ಮನೇಲಿ ಬೆಳೆಸ್ಬಿಟ್ಟೆ, ಈಗ ಹೇಗಮ್ಮ ಮನೆಗೆ ಹೋಗಿ ಸೌದೆ ಒಲೆ ಸೀಮೆಣ್ಣೆ ಅಂತ ಹ್ಯಾ ಕೆಲಸ ಮಾಡ್ತೀಯ?
ನನಗಿಷ್ಟು ಇಲ್ದಿದ್ರು ನೀನು ಆಸೆ ಪಟ್ಟೆ ಅಂತ ನಾನು ಈ ಮದುವೆಗೆ ಒಪ್ಕೊಂಡೆ. ಈಗ ನಿಮ್ಮಪ್ಪಂದೊಂದು ಆಸೆ ಇದೆಮ್ಮ, ನೆರವೇರ್ತೀಯಾ? ಕೇಳಿಪ್ಪ, ಏನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ನನಗೊಂದು ಗೊತ್ತಿಲ್ಲ. ಮೊದಲು ನಿನ್ನ ಗಂಡನ್ನ ಆ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದ್ಬಿಡು. ಅವನಿಗೆ ಅಂತ ಒಂದು ಫ್ಯಾಕ್ಟ್ರಿ ಕಟ್ಕೊಡ್ತೀನಿ, ಅದನ್ನು ನೋಡ್ಕೊಂಡು ಇದ್ದುಬಿಡ್ಲೆ. ಅಲ್ಲಮ್ಮ, ನಿನ್ನ ಗಂಡನಿಗೆ ಅಂತ ಪ್ರತ್ಯೇಕವಾದ ಒಂದು ಸ್ಥಾನ ಬೇಡವಾ? ನಿನ್ನ ಜೀವನ ಚೆನ್ನಾಗಿರಬೇಕು ಅಂದರೆ ಅನ್ನ ತಮ್ಮಂದ್ರನ್ನ ಬೇರೆ ಮಾಡಿ ನೀನು ಬದುಕೋ ದಾರಿ ನೋಡು. ಏ, ನಿಮ್ಮಪ್ಪನ ಆಸೆನ ನೆರವೇರಿಸ್ತೀಯಮ್ಮ? ಸರಿಯಪ್ಪ. ಒಳ್ಳೇದಮ್ಮ. ನಾನು ನೋಡ್ತೀನೋ ನಿನ್ ಜೇನುಗೂಡು ಎಷ್ಟು ದಿನ ಒಂದಾಗಿರ್ತೀನಿ ಅಂತ. ಅದು ಬಹಳ ನಿನ್ ತಮ್ಮಂದ್ರೆಲ್ಲ ಮದುವೆಯಾಗಿ ಸಂಸಾರ ಮಾಡೋದು ನಿನ್ ಜೊತೆ ಇರ್ತಾರೆ ಅಂದ್ಕೊಂಡಿದ್ಯಾ? ಆಶೀರ್ವಾದ ಮಾಡಿ. ಅಯ್ಯಯ್ಯೋ, ಏನಮ್ಮ ಇದು? ಮೊದಲನೇ ಸಲ ಮನೆ ಒಳಗೆ ಕಾಲಿಡ್ತಾ ಇದ್ದೀಯ. ಯಾರಾದರೂ ಮುತ್ತೈದ್ರೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋದು ಬಿಟ್ಟು ನನ್ನಂಥವ್ರ ಹತ್ರ? ಮೂರು ತಲೆಮಾರುಗಳನ್ನ ನೋಡಿದವ್ರು ನೀವು, ನಿಮ್ಮ ಹತ್ರ ಆಶೀರ್ವಾದ ತಗೊಳ್ದೆ ಬೇರೆ ಯಾರ ಹತ್ರ ತಗೊಳ್ಳಲ್ಲ? ನೀವೇ ಹೇಳಿ, ಚೆನ್ನಾಗಿರಿ ಅಂತ ಒಂದು ಮಾತು ಹೇಳಿದ್ರೆ ಸಾಕು, ನಾವು ನೂರು ವರ್ಷ ಬದುಕ್ದಾಗೆ. ಆಶೀರ್ವಾದ ಮಾಡಿವ. ಚೆನ್ನಾಗಿರಮ್ಮ. ಗಂಡು ಹೆಣ್ಣು ಬೇಗ ಬನ್ನಿ, ಫೋಟೋ ತೆಗಿಸ್ಬಿಡೋಣ. ಬರೇ ಬಾ, ಬೇಗ ತೆಗಿ, ನಿಂತ್ಕೊಳ್ಳಿ. ಒಂದ್ ನಿಮಿಷ, ಸ್ವಲ್ಪ ಬನ್ನಿ ನಡಿ. ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ. ಏನ್ರಿ, ನಿಮ್ಮ ಅಣ್ಣ ತಮ್ಮಂದ್ರನ್ನ ಬರಕ್ ಹೇಳಿ, ಎಲ್ಲರೂ ಒಟ್ಟಿಗೆ ಫೋಟೋ ತೆಗ್ಸೋಣ. ನೀನೇ ಕರಿ ಬಾಬಾ, ನೀವು ಬನ್ನಿ. ನಾವ್ಯಾಕಮ್ಮ, ನೀವು ತೆಗೆಸ್ಕೊಳ್ಳಿ. ಹಾಗಲ್ಲ, ಮೊದಲನೇ ಸಾರಿ ಈ ಮನೇಲಿ ಫೋಟೋ ತೆಗೆಸ್ಕೊಳ್ತಾ ಇದ್ದೀನಿ. ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ತೆಗೆಸ್ಕೊಂಡ್ರೆ ತುಂಬಿದ ಸಂಸಾರ, ನಾಳೆ ಫೋಟೋ ನೋಡೋರ್ಗೂ ಸ್ಫೂರ್ತಿ ಆಗತ್ತೆ. ಸರಿ ಅಮ್ಮ. ಸುಬ್ಬು, ನಿಮ್ಮ ಅಣ್ಣನ್ಗೆ ನೀನಾದ್ರೂ ಹೇಳ್ಬಾರ್ದು. ಮದುವೆ ಆಯ್ತು, ಹೆಂಡತಿ ಮನೆಗೆ ಬಂದಾಯ್ತು, ಆ ತಿಪ್ಪೇಸಿದ ಜೊತೆಲಿ ಸುತ್ತ ಇರ್ತಾನಲ್ಲ, ಅವನು ಒಳ್ಳೆ ಮನುಷ್ಯ ಅಲ್ಲ, ಪೊರ್ಕಿ, ಅಪಾಪೋಲಿ, ದಗಲ್ಬಾಜಿ, ಎಲ್ಲಂದ್ರೆ ಅಲ್ಲಿ ಬಾಲ ಆಡ್ಸ ನಾಯಿ. ಅಮ್ಮಮ್ಮ ಬೈತಾ ಇರೋದಲ್ಲ, ಅಮ್ಮಮ್ಮ ನನ್ನ ಬಾಯಿ ತುಂಬ ಹೋಗ್ಲಿ ಆಶೀರ್ವಾದ ಮಾಡ್ತಾ ಇದಾರೆ ಅಲ್ವಾ ಅಮ್ಮಮ್ಮ? ಏ, ನೀನ್ ತೆಗೆಯೋಣ ನೀನು. ನೀವು ಸ್ವಲ್ಪ ಹತ್ರ ಬನ್ನಿ, ಇನ್ನೊಂದು ಸ್ವಲ್ಪ ಬನ್ರಿ, ಬನ್ನಿ, ಕತ್ತು ನೆಟ್ಕಿಟ್ಕೊಳ್ರಿ, ಸ್ಟ್ರೈಟ್ ನಿಂತ್ಕೊಳ್ಳಿ. ಹಾಯ್. ಹಾ, ಹಾಯ್. ಅಮ್ಮಮ್ಮ ಇಲ್ಲಿ ಕೊಡಿ. ಯಾಕಮ್ಮ? ಇನ್ಮೇಲೆ ಅಡುಗೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ನಿನ್ಗೆ ಯಾಕಮ್ಮ ಈ ಕಷ್ಟ ಎಲ್ಲ? ಇಲ್ಲಿವರೆಗೂ ಈ ಮನೇಲಿ ಮೂಗು ಎತ್ತನಾಗ ದುಡ್ದಿದ್ದೀರಾ, ಈಗ ನಾನ್ ಬಂದಿದ್ದೀನಲ್ಲ, ಹಾಯಾಗಿರಿ. ಅಮ್ಮೋರೇ, ಅಮ್ಮೋರೇ. ಅರೆ, ಏನ್ರಮ್ಮಯ್ಯ? ನಿಮ್ ತಂದೆಯವರು ಈ ಪಾತ್ರ ಸಾಮಾನೆಲ್ಲ ನಿಮ್ ಕೊಡು ಅಂತ ಕಳ್ಸವ್ರಮ್ಮ. ಎಲ್ಲ ಪಾತ್ರಗಳಲ್ಲೂ ನಿಮ್ ಹೆಸರಿದೆಯಮ್ಮ. ಇದನ್ನೆಲ್ಲ ವಾಪಸ್ ತಗೊಂಡ್ ಹೋಗು. ಯಾಕಮ್ಮ? ಇಷ್ಟು ವರ್ಷಗಳ ಕಾಲ ಈ ಮನೇಲಿ ಇದ್ ನನ್ ವಸ್ತು, ಇದ್ ನನ್ ಪಾತ್ರೆ ಅಂತ ಅಣ್ಣ ತಮ್ಮಂದ್ರಲ್ಲಿ ಯಾವುದೇ ತರಹದ ಭೇದ ಭಾವ ಇರ್ಲಿಲ್ಲ. ಈಗ ನಾನು ಈ ಮನೆಗೆ ಬಂದ್ ಕೂಡ್ಲೆ ಇದ್ ನನ್ ವಸ್ತು, ಇದ್ ನನ್ ಪಾತ್ರೆ ಅಂತ ಹೇಳೋದು ಯಾವ ಸೀಮೆ ನ್ಯಾಯ?
ರಾಮ ಲಕ್ಷ್ಮಣರಾಗಿ ಊರಿಗೆ ಮಾದರಿಯಾಗಿರೋ ಈ ಸಂಸಾರದಲ್ಲಿ ನಾನು ಒಂದಾಗಿದ್ದೀನಿ ಅಂತ ತುಂಬಾ ಸಂತೋಷ ಪಡ್ತಾ ಇದ್ದೀನಿ. ಈ ಪಾತ್ರೆ ಸಾಮಾನೆಲ್ಲ ಮನೇಲಿಟ್ಟು ದಯವಿಟ್ಟು ನಾನು ಬೇರೆ ಮಾಡಬೇಡಿ. ಈ ಮನೆ ಸೊಸೆಯಾಗಿ ನನ್ನ ಕರಿಯೋಕ್ಕೊಂದು ಹೆಸರು ಬೇಕೇ ವಿನಃ ಆ ಹೆಸರು ನಂದಾಗಿ ಬೇರೆ ಯಾವ ವಸ್ತು ಮೇಲೆ ಇರಕ್ಕೂ ನನಗಿಷ್ಟ ಇಲ್ಲ. ದಯವಿಟ್ಟು ಈ ಸಾಮಾನೆಲ್ಲ ವಾಪಸ್ ತಗೊಂಡೋಗು. ಹೋಗು ರಾಮಯ್ಯ. ಅಣ್ಣನ್ಗೆ ಎಲ್ಲಡಕ್ಕೆ ತಂದ್ಬಿಡ್ತೀನಿ. ಆಯ್ತು. ಇಂಥ ಊಟ ಮಾಡಿ ಬಹಳ ದಿವಸ ಆಗಿದೆ. ಹೌದಣ್ಣ. ಅಣ್ಣ ರಸಮ್ ಒಂಥರ ಸೂಪರ್, ನೀವು ತಿಂದು ನೋಡಿದ್ರ? ಇಲ್ಲ, ಎರಡು ಚಮ್ಮ ಹಾಗೆ ಕುಡಿದು ಬಿಟ್ಟೆ. ಬಹಳ ಚೆನ್ನಾಗಿತ್ತಮ್ಮ. ಹೌದು, ಸಾಂಬಾರ್ಗೆ ಪುಡಿ ಹಾಕಿದ್ಯೋ ಅಥವಾ ರುಬ್ ಹಾಕ್ ಮಾಡಿದ್ಯೋ? ರುಬ್ಬೆ ಹಾಕಿದ್ದೆ. ಆ ಅದಕ್ಕೆ ಚೆನ್ನಾಗಿದ್ದಿದ್ದು. ನಾ ಹೇಳಿಲ್ವೇನೋ ರುಬ್ ಹಾಕ್ ಮಾಡಿದ್ರೆ ಅದ್ರ ಮಜಾನೆ ಬೇರೆ ಅಂತ. ಹೌದಣ್ಣ. ಅನ್ನದಾತೆ ಸುಖಿ ಭವ. ಒಂದ್ ನಿಮಿಷ ಈಗ ಹಾಕಿ. ನೀವೇನ್ ಹೇಳಿಲ್ಲ? ನೀವು ಮಾಡಿದ ಮಾಂಕ ಗೊಜ್ಜು ಸೂಪರ್. ಅಮ್ಮಮ್ಮ ಎಲೆ ಅಡಿಕೆ ಹಣ್ಣು ಬೇಡ. ಇಂಥ ಒಳ್ಳೆ ಗುಣ ಇರೋ ನಿನ್ನ ನಾನು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ. ಏನ್ ಹೇಳ್ತಾ ಇದ್ದೀರಾ ನೀವು? ಮದುವೆ ಮನೇಲಿ ನೀನು ನಿಮ್ ತಂದೆ ಒಂಟಿಯಾಗಿ ಮಾತಾಡುವಾಗ ನಾ ಕೇಳಿಸ್ಕೊಂಡೆ, ಎಲ್ಲಿ ನನ್ನ ಸಂಸಾರನ ಒಡೆದಾಕ್ಬಿಡ್ತೀವ ಅಂತ ಹೆದರ್ಬಿಟ್ಟಿದ್ದೆ. ಆದ್ರೆ ಪಾತ್ರೆಯಲ್ಲಿ ಭೇದ ಭಾವ ತೋರಿಸ್ಬಾರ್ದು ಅಂತ ನೀನ್ ಹೇಳಿದಾಗ ಈ ಮನೆಗೆ ನೀನೇ ಸರಿಯಾದ ಸೊಸೆ ಅಂತ ಅನ್ಕೊಂಡೆ. ನಮ್ಮಪ್ಪ ನನ್ನ ತುಂಬಾ ಮುದ್ದಾಗಿ ಸಾಕ್ಬಿಟ್ರು. ಹೋದ ಮನೇಲಿ ತನ್ನ ಮಗಳು ಜೀವ ಸವಿಬಾರ್ದು ಅನ್ನೋ ಆಸೆಲಿ ಗಂಡನ ಬೇರೆ ಕರ್ಕೊಂಡು ಬಾ ಅಂತ ಹೇಳಿದ್ರು. ಆ ಸಮಯದಲ್ಲಿ ಹೆತ್ತವ್ರನ್ನ ತೃಪ್ತಿ ಪಡಿಸ್ಬೇಕಾದ್ದು ಮಗಳ ಕರ್ತವ್ಯ ಅಂತ ಹೇಳಿ ಆಯ್ತು ಅಂತ ಒಪ್ಕೊಂಡೆ. ನಿಜ ಹೇಳ್ಬೇಕು ಅಂದ್ರೆ ಬಾಬ, ಈ ಮನೆ ಸೊಸೆಯಾಗಿ ಬರೋಕ್ಕೆ ನನ್ ಪುಣ್ಯ ಮಾಡಿದ್ದೀನಿ. ಯಾಕೆ ಅಂದ್ರೆ ನಾನು ಮಾಡಿದ ಅಡಿಗೆಯಲ್ಲಿ ಒಂದ್ ಸ್ವಲ್ಪ ಕೂಡ ಒಪ್ಪಿರ್ಲಿಲ್ಲ. ಆದ್ರೂ ಹೊಸದಾಗಿ ಬಂದ ಹೆಣ್ಮಗಳ ಮನಸ್ಸು ನೋಯಿಸಬಾರ್ದು ಅಂತ ಹೇಳಿ ಸಾಂಬಾರ್ ಚೆನ್ನಾಗಿದೆ, ರಸಂ ಸೂಪರ್ ಅಂತ ಹೇಳಿ ಹೊಗಳಿದ್ರು. ಈ ಹೊಗಳಿಕೆ ಕೇಳೋ ಭಾಗ್ಯ ಬೇರೆ ಯಾರಿಗ್ ಸಿಗುತ್ತಾವ? ಯಾಕಮ್ಮ, ಎಲ್ಲ ಚೆನ್ನಾಗೇ ಇತ್ತಲ್ಲ. ಅದೇ ಊಟ ತಾನೇ ನಾನು ಮಾಡಿದ್ದು. ನನಗ್ ಗೊತ್ತಿಲ್ವಾ, ನೀವಾದ್ರೂ ಪರವಾಗಿಲ್ಲ, ಬಾಯಿ ಮಾತ್ರಗ್ ಹೊಗಳಿದ್ರಿ. ಆದ್ರೆ ನಿಮ್ ಎರಡನೇ ತಮ್ಮ ಎಲ್ರಿಗಿಂತ ಒಂದ್ ಹೆಜ್ಜೆ ಮುಂದೆ ಹೋಗಿ ಮಾವಿನಕಾಯಿ ಗೊಜ್ಜು ಸೂಪರ್ ಅನ್ಬಿಟ್ರು. ಅದಕ್ಕೇನಾಯ್ತಮ್ಮ? ನಾನಿವತ್ತು ಗೊಜ್ಜೆ ಮಾಡಿರ್ಲಿಲ್ಲಪ್ಪ. ಏನ್ ಮಾಡೋದು ಇವಾಗ? ಒಂದ್ ನಿಮಿಷ ಒಂದ್ ನಿಮಿಷ. ಅದು ನಿನ್ ಬಗ್ಗೆ ಒಂದ್ ನಿಮಿಷ ಕೇಳ್ಪಟ್ಟಲ್ಲ, ನಿಜನಾ? ಏನ್ ವಿಷಯ? ಒಂದ್ ಸಿಗರೇಟ್ ಇದೆಯಾ? ನಂತ ಸಿಗರೇಟ್ ಇಲ್ಲಿ ಬತ್ತಾಯ್ತಪ್ಪ. ಸರಿ, ಅದೇನೋ ಕೇಳಲ್ಪಟ್ಟೆ ಅಂದ್ಯಲ್ಲ, ಏನ್ ವಿಷಯ? ಅದು ನಿನ್ ಹತ್ರ ಬೀಡಿದೆ ಅಂತ ಕೇಳ್ಪಟ್ಟಿದೇನೋ ನಿಜ, ಹಾಗೆ ಬೆಂಕಿ ಪಣ್ಣ ಅಂತ ಕೇಳ್ಪಟ್ಟಲ್ಲ. ಎಲ್ಲ ಸುಳ್ಳು, ನಿಜ ಅಲ್ಲ. ಏನೋ ಕರ್ದ ಅಂತ ಬಂದ್ರೆ ಕೆಲಸ ಮಾಡ್ಕೋ. ಏನ್ ಹುಡುಕ್ತಾ ಇದ್ದೀರಾ? ಏನಿಲ್ಲ ಅದಕ್ಕೆ. ಇದೇ ತಾನೆ? ಅಲ್ಲಲ್ಲ, ತಗೊಳ್ಳಿ, ಪರವಾಗಿಲ್ಲ ತಗೊಳ್ಳಿ. ಥ್ಯಾಂಕ್ಸ್ ಅದಕ್ಕೆ. ಒಂದ್ ನಿಮಿಷ, ಒಲೆ ಮೇಲೆ ಕಾಯೋಕ್ ನೀರಿಟ್ಟಿದ್ದೀನಿ, ಬಿಸಿಯಾದ ಕೂಡ್ಲೆ ನಾನೇ ಕರಿತೀನಿ. ನಾನೇ ನಮ್ಮ ಬಿಸಿನೀರು ಉಪಯೋಗಿಸ್ತೀನಿ, ತಣ್ಣೀರ್ ತಾನೇ ಉಪಯೋಗಿಸೋದು. ಹನಿ ಬೀಳೋ ಹೊತ್ತಿನಲ್ಲಿ ತಣ್ಣೀರ್ ಸ್ನಾನ ಮಾಡಬಾರ್ದು ಬಾವಾ.
ಹನಿ ಬೀಳ್ತಾ ಇದೀಯಾ? ಬಿಸಿಲು ತಲೆ ಸುಡ್ತಾ ಇದೆ, ಏನಮ್ಮ ಹೇಳ್ತಾ ಇದೀಯ ನೀನು? ಅಲ್ಲ ಬಾಬಾ, ಬಿಸಿಲು ಕಾಲದಲ್ಲೂ ಬಿಸಿನೀರಲ್ಲೇ ಸ್ನಾನ ಮಾಡ್ಬೇಕು. ಓಹೋ, ಚಿಕ್ಕ ಯಜಮಾನ್ರು, ಅದಕ್ಕೆ ನೀವು ಕಾವಲು. ಬಹಳ ಚೆನ್ನಾಗಿದೆ, ಒಳ್ಳೆ ಮೈದಾ, ಒಳ್ಳೆ ಅತ್ತಿಗೆ. ಹೌದು, ಏನ್ ಸೇರ್ತಾ ಇದ್ದಾರೆ? ಬೀಡಿ. ಬೀಡಿ ಬಹಳ ಚೆನ್ನಾಗಿದೆ. ಬೀಡಿ ಗೀಡಿ ಸೇದಿ ಆರೋಗ್ಯನ ಹಾಳು ಮಾಡ್ಕೋಬೇಡ ಅಂತ ಹೇಳು. ಯಾವುದು ಒಳ್ಳೆ ಸಿಗರೇಟ್ ಸಿಗುತ್ತಂತಲ್ಲಮ್ಮ, ಅದನ್ನು ಉಪಯೋಗಿಸಕ್ಕೆ ಹೇಳು. ನಾನು ಕೊಟ್ಟೆ ಅಂತ ಹೇಳ್ಬೇಡ ಏನು. ಕಾಫಿ ಅಲ್ಲ ಇಟ್ಬಿಡಿ. ನಾನು ಐರನ್ ಮಾಡ್ಕೊಡ್ಲಾ? ನಾನು ಐರನ್ ಮಾಡ್ಕೊಡ್ಲಾ ಅಂದೆ. ಬೇಡ. ಪರವಾಗಿಲ್ಲ, ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ಅಷ್ಟರಲ್ಲಿ ರೆಡಿ ಮಾಡಿರ್ತೀನಿ. ಇಲ್ಲ ಬೇಡ, ನನ್ನ ಬಟ್ಟೆನೂ ಐರನ್ ಮಾಡ್ಕೋಬೇಕು, ಹಾಗೆ ನಿಮ್ದು ಮಾಡಿಟ್ಟಿರ್ತೀನಿ. ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಸರಿ. ಕಾಫಿ ನನ್ ಬಟ್ಟೆ ಅಲ್ಲೇ ಇದೆ. ಅಲ್ಲೇ ಇದೆ. ಅಯ್ಯೋ, ಆ ಬಟ್ಟೆ ಹಾಕೊಂಡು ಹೋಗ್ತೀರಾ? ತುಂಬಾ ಸೈವಾಗಿರುತ್ತೆ. ಏನದ್ ಕೆಟ್ಟ ಅಭ್ಯಾಸ? ಯಾವಾಗ ನೋಡಿದ್ರು ಉಗುರು ಕಚ್ತಾ ಇರೋದು. ಅಭ್ಯಾಸ ಬಲ ಅತ್ಗೆ, ನಿಮ್ಗೆ ವಿಷಯ ಗೊತ್ತಾ? ಬುದ್ಧಿಶಾಲಿಗಳು ಯಾವಾಗ್ಲೂ ಉಗುರು ಕಡಿತಾನೆ ಇರ್ತಾರೆ. ಬುದ್ಧಿಶಾಲಿಗಳು ಕಡಿತಾರೆ ಸರಿ, ನೀವ್ ಯಾಕೆ ಕಡಿತಾ ಇರ್ತೀರಾ? ಕಚ್ಬಿಟ್ರಿ. ಇರಿ, ಈಗ ಬರ್ತೀನಿ. ಕಾಲ್ ಮಾಡಿಸಿ. ಯಾಕತ್ಗೆ ಕಾಲ್ ಮಾಡಿಸಿ? ಕೈ ಕೊಡಿ, ಕೈ ಕೊಡಿ. ಅತ್ಗೆ ಏನಕ್ಕಿದೆಲ್ಲ? ಇನ್ಮೇಲೆ ಯಾವತ್ತೂ ಉಗ್ರು ಕಡಿಬಾರ್ದು, ಅರ್ಥ ಆಯ್ತಾ? ಆ ಕೈ. ಬನ್ನಿ ಸಾಹೇಬ್ರೆ, ಯಾಕೆ ಲೇಟು? ಯಾವಾಗ ನೋಡಿದ್ರು ಉಗುರು ಕಡಿತಾ ಇರ್ತಾರೆ. ಇನ್ಮೇಲೆ ಉಗುರು ಕಡಿಬಾರ್ದು ಅಂತ ನೇಲ್ ಪಾಲಿಶ್ ಹಚ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡಿದೆ. ನಾನು ಇವ್ರಿಗೆ ಎಷ್ಟೋ ಸಲ ಹೇಳಿದ್ದೀನಿ ಉಗುರು ಕಡಿಬೇಡ ಅಂತ, ನನ್ನ ಮಾತೇ ಕೇಳೋದಿಲ್ಲ. ಈಗ ನೀನ್ ಬಂದಾಯ್ತಲ್ಲ, ಇನ್ಮೇಲೆ ಸರಿ ಹೋಗ್ತಾನೆ. ಈಗೇನ್ ಮಾಡ್ತೀರಾ? ಮತ್ತೆ ಕಡಿತೀನಿ. ನಾನು ಮತ್ತೆ ಮತ್ತೆ ಹಚ್ತಾನೆ ಇರ್ತೀನಿ. ಓಕೆ ಅಣ್ಣ. ಏನಪ್ಪ ನಿಮ್ಮಿಬ್ಬರದು ಸೂಪರ್ ಜೋಡಿ. ಏನಣ್ಣ ಅದು ಎಷ್ಟು ಬೇಗ ಹೆಂಡತಿಗೆ ಇದೇನೆ ಬರಹ ಗುರುವೆ? ಮೊನ್ನೆ ಉಳಿದ ಅಳಸಲ್ನ ಬಂದ ಗಿರಾಕಿಗಳಿಗೆ ತಿನ್ನಿಸ್ದ, ನಿನ್ನೆ ಉಳಿದ ಅಳಸಲ್ನ ನಮಗ್ ತಿನ್ನಿಸ್ತಾ ಇದ್ದಾನೆ. ಸ್ವಾಮಿ ದೇವ್ರೆ, ಧರ್ಮ ಪ್ರಭುವೆ. ಏನಂದೆ? ಧರ್ಮ ಪ್ರಭು ಅಂತಂದೆ ಮಹಾಸ್ವಾಮಿ. ನನ್ನ ನೀನು ಹಾಕರ್ದಿಯ? ನಿಮ್ಮನ್ನ ಧರ್ಮ ಪ್ರಭುವೆ. ಆಹಾ, ಸ್ವಾಮಿಗಳು ಯಾವ್ದೋ ದೂರದ ಊರಿಂದ ಬಂದಾಗಿದೆ. ಹೌದು, ತಿಂದು ಎರಡು ದಿನ ಆಯ್ತು. ಏನಾರ ದಾನ ಮಾಡಿ, ಅನ್ನದಾನದ ಪುಣ್ಯ ಕಟ್ಕೊಳ್ಳಿ ಮಹಾಸ್ವಾಮಿ. ಸ್ವಾಮೀಜಿಗೆ ಎರಡು ಇಡ್ಲಿ ಕಟ್ಟು. ಕಲಿಯುಗ ಕರ್ಣನೇ, ದಾನ ಚಿಂತಾಮಣಿಯೇ, ನಿಮ್ಮಂತವ್ರು ಇರೋದಿಂದಲೇ ಮಳೆ ಬೆಳೆ ಆಗ್ತಿರೋದು. ನಿಮ್ಮಂತವ್ರು ನೂರು ವರ್ಷ ಕಾಲ ಬದುಕ್ಬೇಕು ಸ್ವಾಮಿ. ಏಯ್, ಸ್ವಾಮೀಜಿಗೆ ಮಸಾಲ ದೋಸೆ ಒಂದು ತೂತು ಸೇರ್ಸ್ ಕಟ್ಟು. ಸ್ವಾಮಿ ಇದೇ ರೀತಿ ನೀವು ನಗನಗ್ತಾ ನೂರಾರು ವರ್ಷಗಳ ಕಾಲ ಬಾಡಿ ಸ್ವಾಮಿ. ಏಯ್, ಪೊಂಗಲ್ಲು ಗಟ್ಟಿ ಚಟ್ನಿ ಸೇರ್ಸ್ ಕಟ್ಟು. ಸ್ವಾಮೀಜಿಗಳು ಇನ್ನು ಹೊರಡಬಹುದು. ಸ್ವಾಮಿ ನೀವ್ ಹೇಳಿದ ವಡೆ, ಇಡ್ಲಿ, ಗಟ್ಟಿ ಚಟ್ನಿ, ಪೊಂಗಲ್ಲು, ಮಸಾಲ ದೋಸೆ ಯಾವ್ದು ಬಂದಿಲ್ಲ ಧರ್ಮ ಪ್ರಭು. ಯಾವ್ದು ಬರೋಲ್ಲ ಸ್ವಾಮಿ. ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಬೇಕು ಅಂದೆ? ನೀನು ನನ್ನ ಮನಸ್ಸು ಸಂತೋಷ ಪಡಿಸೋದಕ್ಕೆ ಅನ್ನದಾನ ಪ್ರಭುವೇ, ದಾನ ಚಿಂತಾಮಣಿಯೇ, ಕಲಿಯುಗ ಕರ್ಣನೇ ಅಂತ ಹೇಳಿ ಹೊಗಳದೆ. ಅದಕ್ಕೆ ನಾನು ಇಡ್ಲಿ, ವಡೆ, ಮಸಾಲ ದೋಸೆ, ಪೊಂಗಲ್, ಗಟ್ಟಿ ಚಟ್ನಿ ಅಂತ ಹೇಳಿ ನಿನ್ನ ಮನಸ್ಸು ಸಂತೋಷ ಪಡಿಸ್ದೆ.
ಅದಕ್ಕೂ ಇದಕ್ಕೂ ಸರಿ ಹೋಯ್ತು, ತೊಳಗು ಆಚೆ. ಸ್ವಾಮಿ, ಅಯ್ಯೋ, ಹೊಟ್ಟೆ ಬೇರೆ ಹಸಿತಾ ಇದೆ, ವಾಸನೆ ಬೇರೆ, ಇಡೀ ಊರಿಗೆ ಹಬ್ಬ ಆಗಿದೆ. ಇವತ್ತು ಹೊಟ್ಟೆ ತುಂಬಾ ಬಾರಿಸ್ಬಿಡೋದೇ ತಾನೆ. ಬೆಳಿಗ್ಗೆಯಿಂದ ಒಂದ್ ತೊಟ್ಟು ತಣ್ಣೀರ್ ಕುಡಿದೆ ಕಾಯ್ತಾ ಇರೋದು. ಚೆನ್ನಾಗಿ ವ್ಯಾಯಾಮ ಬೇರೆ ಮಾಡ್ತಿದ್ಯಾ? ಡಬ್ಕಿ ಡಬಲ್ ಟು ದಂಡಲ್, ಅರ್ಜೆಂಟಾಗಿ ಹೋಗ್ತಾ ಇದೀನಿ. ಏನ ಬಾಳಣ್ಣ ಇಲ್ಲಿ? ಅಯ್ಯ ಪಾಪ, ನಮ್ ಜೊತೆ ಅವನು ಊಟ ಮಾಡ್ಕೊಂಡು ಹೋಗ್ಲಿ. ಮಾಡ್ಲಿ ಮಾಡ್ಲಿ. ಏನನ್ನ ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ, ಎಲ್ಲೋಗಿದ್ದೆ? ಇದನ್ ಕೇಳಕ್ಕೆ ನನ್ನನ್ನ ಅಲ್ಲಿಂದ ಕರ್ದ್ಯಾ? ನಾನ್ ಎಷ್ಟು ಅರ್ಜೆಂಟಾಗಿ ಹೋಗ್ತಾ ಇದ್ದೆ ಗೊತ್ತಾ? ಏನಂತ ಅರ್ಜೆಂಟ್ ಕೆಲಸ ಸಾಹೇಬ್ರದು? ನನ್ನನ್ನೇನು ಬೇರೆಯವ್ರ ತರ ಅಂತ ತಿಳ್ಕೊಂಡಿದ್ಯಾ? ಕೆಲ್ಸ ಇಲ್ದೆ ಜಗಲಿ ಮೇಲೆ ಕುತ್ಕೊಂಡು ಅರ್ಟೆ ಹೊಡಿ. ಅದಕ್ಕೆ ಇದ್ ನಮಗ್ ಬೇಕಾಗಿತ್ತ ಕರೆದು? ಟೆಂಟ್ನಲ್ಲಿ ಟೈಟಾನಿಕ್ ಇಂಗ್ಲಿಷ್ ಪಿಕ್ಚರ್ ಹಾಕಿದ್ದಾರೆ, ಅದನ್ನ ನೋಡ್ಬೇಕು ಅಂತ ಹೋಗ್ತಾ ಇದ್ರೆ ನನ್ನನ್ನ ಕರೆದು ಟೈಮ್ ಮೇಲೆ ಬರ್ಬಿಟ್ರಲ್ಲ. ಒಲಿ, ಟೈಟಾನಿಕ್ ಪಿಕ್ಚರ್ ನೋಡಿದಿರಾ? ಅಯ್ಯೋ, ನೋಡ್ಬೇಕು ಕಣ್ರಣ್ಣ. ಸುಮ್ನೆ ಯಾವಾಗ ನೋಡಿದ್ರು ಯಾವ್ದಾದ್ರು ಪಿಕ್ಚರ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಂತರ ಇಂಗ್ಲಿಷ್ ಪಿಕ್ಚರ್ ನೋಡ್ಕೊಂಡು ಜನರೇಟರ್ ನಾಲೆಜ್ ಇಂಪ್ರೂವ್ ಮಾಡ್ಕೋಬೇಕು ಕಣ್ರ. ದಯವಿಟ್ಟು ಕ್ಷಮಿಸ್ಬಿಟ್ಟೆ, ನಿನ್ನ ಸರ್ವಾಂಗಕ್ಕೂ ನಮಸ್ಕಾರ. ದಯಮಾಡ್ಸ ಹಂಗಾರ ಬರ್ಲ. ಇವತ್ತು ನಮ್ಮ ಮನೇಲಿ ಅಡಿಗೆ ಸೂಪರ್ ರುಚಿ ನೋಡ್ಕೊಂಡ್ಬಂದೆ. ಚಿಕನ್ ಫ್ರೈ, ಮಟನ್ ಫ್ರೈ, ಫಿಶ್ ಫ್ರೈ, ಮಟನ್ ಬಿರಿಯಾನಿ, ಜೊತೆಗೆ ಮೊಟ್ಟೆ ಮಸಾಲಾ, ಎಕ್ಸ್ಟ್ರಾರ್ಡಿನರಿ, ಫ್ಯಾಂಟಾಸ್ಟಿಕ್. ಕರಿ ಮೆಣಸು ಹಾಕಿದಾರೆ. ಅವೇನು ಇಂಗ್ಲಿಷ್ ಪಿಕ್ಚರ್ ನೋಡ್ಬೇಕು ಅಂತ ಇದ್ರಿ, ಹೊರಡಿ. ಅಯ್ಯ ಏನಣ್ಣ, ಕೆಲವರು ಧೈರ್ಯ ಇಲ್ದೆ ಬೇರೆ ಭಾಷೆ ಪಿಕ್ಚರ್ನ ಕದ್ದು ಕನ್ನಡ ಪಿಕ್ಚರ್ ಮಾಡ್ತಾ ಅವ್ರೆ, ಆದ್ರೆ ಇವರು ಧೈರ್ಯವಾಗಿ ಕನ್ನಡ ಪಿಕ್ಚರ್ ನಕ್ಕದ್ದು ಟೈಟಾನಿಕ್ ಮಾಡ್ಬಿಟ್ಟವ್ರೆ. ತಾವು ಸ್ವಲ್ಪ ಜನರಲ್ ನಾಲೆಜ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರಿ. ಹೋಗಣ, ಕೆಲವನ್ನ ನೋಡಿ ಇಂಪ್ರೂವ್ ಮಾಡ್ಕೋಬಹುದು, ಕೆಲವನ್ನ ಮಾಡಿ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬಹುದು. ಊಟ ರೆಡಿ ಆಯ್ತು. ನಿಮ್ ಮದ್ವೆಲ್ಲಿ ನಾನೇ ತುಂಬಾ ಓಡಾಡಿದ್ದು, ಇನ್ನೊಂದ್ ತೊಡೆ ಪೀಸ್ ಹಾಕಿ. ಅಯ್ಯೋ, ಅತ್ಗೆ ಅಂತ ಕೇಳಕ್ ಎಷ್ಟು ಹಿತವಾಗಿದೆ, ಇನ್ನೊಂದ್ ತಿನ್ನಿ. ಅತ್ಗೆ ಮಾಡಿದ ಅಡ್ಗೆ ಸೂಪರ್. ಏನಮ್ಮ, ನನ್ನ ತಮ್ಮನಿಗೇನು ಬಡಿಸ್ತಾನೆ ಇಲ್ಲ, ಪಾಪ ಹಸುಕೊಂಡಿದ್ದಾನೆ, ಕೋಳಿ ಅಂದ್ರೆ ಅವನು ಪಂಚಪ್ರಾಣ. ಅಯ್ಯಯ್ಯೋ, ಯೋರು ನಿಮ್ ತಮ್ಮನ ನನಗ್ ಗೊತ್ತೇ ಆಗ್ಲಿಲ್ಲ ರೀ. ಮತ್ತಿನ್ನೇನ್ರಿ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಯಾವತ್ತಾದ್ರೂ ಒಂದಿನ ನನ್ ಮುಖ ನೋಡಿ ಮಾತಾಡಿದಾರ? ಇಲ್ಲ, ಹಾಗ ಮಾತಾಡಿದ್ರೆ ತಾನೇ ನನ್ಗೂ ಗೊತ್ತಾಗೋದು ಇವರು ನನ್ ಮೈದ ಅಂತ. ಅವನ್ ಯಾವಾಗ್ಲೂ ಹಾಗೇನೆ, ಸ್ವಲ್ಪ ನಾಚಿಕೆ ಸ್ವಭಾವ. ಯಾಕ್ರಿ ನಾಚಿಕೆ? ಅತ್ತೆ ಅಂತ ತಿಳಿದ್ರೆ ಅತ್ತೆನೆ. ಅದೇ ನಿಮ್ಮಲ್ಲಿ ನಾನು ಅರ್ಧ ಅಂತ ಭಾವಿಸ್ ನೋಡ್ಲಿ, ಆಗ ಯಾವ ವ್ಯತ್ಯಾಸನು ಕಂಡು ಬರೋದಿಲ್ಲ. ಅದಕ್ಕೆ ಅರ್ಗೂ ಬರ್ತೀಯ. ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆ ನಿನ ಸವಿಗೂಡಿದು ಇಲ್ಲಿ ಪ್ರೀತಿ ಪರಮಾನ, ಪ್ರೀತಿ ಯಜಮಾನ. ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಮಾಮಾ
ಆಶೆ ಕೇಳಿರಿ, ಕಣ್ಣಿನಂಥ ಅಣ್ಣನು ತಾಯಿಯಾದನು ನೋಡಿರಿ. ಶಿಲುಬೆಯನೆ ಏರಿದರು ನಗುವಿನ ಒಲುಮೆ ತುಂಬಿದೆ, ಹಾರಾಡೋ ಮನಸ್ಸಿಗೆ ಆಕಾಶದ ನೀನಾದೆ. ಈ ಕಣ್ಣುಗಳೇ ಕೊಡೆಯಾಗಲಿ ಕಣ್ಣಿನ ಹನಿಯಲ್ಲೇ ಹೃದಯಕ್ಕೆ ತುಂಬಳೆ. ನಮ್ಮ ಮನೆಯಲ್ಲಿ ದಿನವೂ ಇರುಗೋ ಚೈತ್ರವೇ, ಬೆಳಗಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಅರಳಿದರೆ ಹೂವಿಗೆ ಸಾವಿರ ವರ್ಷವೇ. ಕಣ್ಣೆರಡು ಇರಬಹುದು ನೋಟಗಳೊಂದೇ ಅಲ್ಲವೇ, ರೂಪಗಳು ಎರಡೆರಡು ಹೃದಯ ಒಂದೇ ಅಲ್ಲವೇ. ಈ ಜೀವನ ಸಂಜೀವಿನಿ ಇದು ಅಣ್ಣನಾಶಯ, ನೀ ಹೇಳು ಶುಭಾಶಯ. ನಮ್ಮ ಮನೆಯಲ್ಲಿ ದಿನವೂ ತಮ್ಮನಿಗೆ ಎಂತೆಂಥವರೋ ಹೆಣ್ಣು ಕೊಡೋಕೆ ಬಂದರು, ಅವ್ರನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಸ್ನೇಹಕ್ಕೆ ಬೆಲೆ ಕೊಟ್ಟು ನಮ್ಮನೇಲೇ ಸಂಬಂಧ ಬೆಳೆಸ್ಬಿಟ್ಟಿಲ್ಲ ಶಂಕರ. ನಿಜವಾಗ್ಲೂ ನಿನ್ನ ಮನಸ್ಸು ಆ ಮುಗಿಲಿಗಿಂತ ದೊಡ್ಡದು ಕಣೆಯ. ನಿನ್ನ ದೇವರು ಅಮ್ಮ ಲಕ್ಷ್ಮಿ, ಅಲ್ಲಿ ನನ್ನ ಛತ್ರಿ ಇದೆ, ಸ್ವಲ್ಪ ತಂದ್ಕೊಡ್ತೀಯ ಅಮ್ಮ? ನೋಡಿ ಏನೋ ಛತ್ರಿ ಕೇಳ್ತಾ ಇದ್ದಾರೆ, ತಗೊಂಡು ಹೋಗಿ ಕೊಡಿ. ಬಾಬಾ ಹೇ ಬಿಲ್ಲು, ಹೇ ಬರ ಇಲ್ಲಿ. ಏನೇ ಇದು ಬಿಲ್ಲು? ಬಿಲ್ಲು ಅನ್ನೋದು ಗೊತ್ತಾಗುತ್ತೆ, ದುಡ್ಡೆಲ್ಲಿ? ಬಿಲ್ ಕೇಳಿದ್ರೆ ಬಿಲ್ ಕೊಟ್ಟೆ, ದುಡ್ಡು ಕೇಳಿದ್ರೆ ದುಡ್ಡು ಕೊಡ್ತಾ ಇದ್ನಪ್ಪ. ಸರಿ ಕೇಳ್ತಾ ಇದ್ದೀನಿ, ಕೊಡಿಗ. ಇಲ್ವಲ್ಲ, ಇಲ್ಲ ಅನ್ಬಿಟ್ರೆ ಹೇಗೆ? ಬಾಕಿಗೆ ಹಾಕೊಳ್ರೆ. ಏನೋ ಬಾಕಿಗೆ ಹಾಕ, ಹೋದ ಸರ್ತಿನ ಬಾಕಿ ಬೆಳೆದಿದೆ, ಈಗ ಕೊಡು ದುಡ್ಡನ್ನ. ಇಲ್ವಲ್ಲ. ಸರಿ ಶರ್ಟ್ ಬಿಚ್ಚಿಟ್ಬಿಟ್ಟು ಹೋಗು. ಬಾಳ ತೆಗಿಬೇಡಣ, ನಾಳೆ ಕೊಟ್ಬಿಡ್ತೀನಣ, ಎಲ್ಲರೂ ನೋಡ್ತಾವ್ರೆ. ನೋಡ, ಬೇರೆಯವರೆಲ್ಲ ನೋಡ್ಲಿ ಅಂತಾನೆ ಹೇಳ್ತಿರೋದು, ಒಂದು ಪಾಠ ಆಗ್ಲಿ ಬೇರೆಯವ್ರಿಗೆಲ್ಲ. ಬಿಚ್ಚ ನೋಡ, ಇವನು ಹೋದ ಸರ್ತಿ ದುಡ್ಡು ಕೊಡ್ಲಿಲ್ಲ ಶರ್ಟ್ ಬಿಚ್ಚಿಟ್ಬಿಟ್ಟು ಹೋಗಿದ್ದಾನೆ, ಈ ಸರ್ತಿ ದುಡ್ಡು ಕೊಡ್ಲಿಲ್ಲ ಪ್ಯಾಂಟ್ ಬಿಚ್ಚಿಟ್ಬಿಟ್ಟು ಹೋಗ್ತಾನೆ. ಬಿಚ್ಚೋ ಶರ್ಟ್ ನ ಬಿಚ್ಚಲೇಬೇಕಾ? ಬಿಚ್ಚಲೇಬೇಕು. ಬಿಚ್ಚಿದ್ರೆ ನನ್ನ ಬಾಕಿ ಎಲ್ಲ ಕ್ಲಿಯರ್ ಆಗುತ್ತಾ? ಶರ್ಟು ಕ್ಲಿಯರ್ ಆಗುತ್ತೆ, ಬಾಕಿನೂ ಕ್ಲಿಯರ್ ಆಗುತ್ತೆ. ಬಿಚ್ಚ ಏನೋ ಇದು, ಈ ತೂತ್ನಲ್ಲಿ ಇಡೀ ಪ್ರಪಂಚನೇ ಕಾಣ್ತಾ ಇದೆಯಲ್ಲೋ. ಏ ನಿಮ್ಮ ಹತ್ರ ಆಶೀರ್ವಾದ ತಗೊಂಡ್ ಸಂಸಾರ ಎಲ್ಲ ಸಂತೋಷವಾಗಿದ್ದಾರೆ. ಮುಂದಿನ ಶುಕ್ರವಾರ ನನ್ನ ಮಗಳು ಮದುವೆ, ರಾಯರು ಸಂಸಾರ ಸಮೇತರಾಗಿ ಬರಬೇಕು. ಯಜಮಾನ್ರ ಕಾಲು ಬಿದ್ದು ಆಶೀರ್ವಾದ ತಗೋಮ್ಮ. ಒಂದ್ ನಿಮಿಷ ಲಕ್ಷ್ಮಿ, ಆ ದೇವ್ರ ಹತ್ರ ಮಂತ್ರಾಕ್ಷತೆ ಇದೆ, ತಗೊಂಬಮ್ಮ.
ಅಳಿಯಂದ್ರೆ ಏನ್ ಮಾಡ್ತಿದ್ದಾರೆ? ಅಮ್ಮ ಲಕ್ಷ್ಮಿ ಮಂತ್ರಾಶತೆ ಕೇಳಿದೆ, ಏನಾಯ್ತಮ್ಮ? ಸ್ವಲ್ಪ ಬೇಗ ತಗೊಂಬಾರಮ್ಮ. ಅಣ್ಣ ನಾನು ಬಂದ ದಿವಸದಿಂದ ನೋಡ್ತಾ ಇದ್ದೀನಿ, ನಮ್ಮ ಅಣ್ಣನ ಮುಖ ಕಂಡ್ರೆ ಸಾಕು ಮುಖ ತಿರ್ಸ್ಕೊಂಡು ಓಡಾಡ್ತೀಯ. ನಮ್ಮ ಅಣ್ಣ ಏನಾದ್ರು ಹೇಳಿದೆ ತಲೆ ಹಾಕೊಳ್ದೆ ಅಡ್ಡಾಡ್ತೀಯ. ನಮ್ಮ ಅಣ್ಣನ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ ನೀನು? ಅಷ್ಟು ಕೊಪ್ಪ ನಿನಗೆ? ಚೇಚೆ, ಹಾಗೆಲ್ಲ ಏನು ಇಲ್ಲ ರೀ. ನನ್ ಮುಖ ನೋಡ್ಕೊಂಡು ಹೋದ್ರೆ ಯಾರಿಗೂ ಒಳ್ಳೇದಾಗಲ್ಲ. ನನ್ ದರಿದ್ರದವಳು ಅಂತ ನಮ್ಮಪ್ಪ ಆಗಾಗ ಹೇಳ್ತಿರ್ತಾರೆ. ನನ್ ರಾಶಿ ಸರಿ ಇಲ್ಲ ಅಂತ ಬಂದು ಗಂಡುಗಳೆಲ್ಲ ಮದುವೆ ಮಾಡ್ಕೊಳ್ದೆ ಹಾಗೆ ಹೊರಟೋದ್ರು. ಇದನ್ ದಿನನಿತ್ಯ ನೋಡಿ ನೋಡಿ, ಹೌದು ನನ್ ರಾಶಿ ಸರಿ ಇಲ್ದೆ ಇರೋಣ ನನ್ನ ಭಾವನೆ ನನ್ ಮನ್ಸಲ್ಲಿ ಬೇರೂರ್ ಬಿಟ್ಟಿದೆ ರೀ. ನಿಜ ಹೇಳ್ಬೇಕು ಅಂದ್ರೆ ಹೊರಗಡೆ ಹೋಗ್ತಿರ್ಬೇಕಾರೆ ನಾನ್ ಈ ಮುಖ ನೋಡ್ಬಾರ್ದು ಅಂತಾನೆ. ಆವತ್ತು ನಿಮ್ ಅಣ್ಣ ಛತ್ರಿ ಕೇಳ್ದಾಗ ನಾನ್ ತಂದ್ಕೊಡ್ಲಿಲ್ಲ. ಮದ್ವೆ ಮಾಡ್ಕೊಂಡು ಹೋಗ್ತಾ ಇರೋ ಹೆಣ್ಮಗಳಿಗೆ ನಾ ಕೊಟ್ಟ ಅಕ್ಷತೆ ಹಾಕಿ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈ ಮನೆಗೆ ತಾನೇ ಅವಮಾನ. ನಮ್ ಭಾವನ್ ತಾನೇ ಕೆಟ್ಟ ಹೆಸರು. ದೇವ್ರು ಚೆನ್ನಾಗಿಟ್ಟಿರ್ಲಿ. ಏನ್ ಸಮಾಚಾರ? ನನಗೆ ಸಬ್ ಇನ್ಸ್ಪೆಕ್ಟರ್ ಕೆಲಸ ಸಿಕ್ಕಿದೆ. ಇದೇ ಊರಿಗೆ ಅಪಾಯಿಂಟ್ ಮಾಡಿದಾರಣ್ಣ. ಬಹಳ ಸಂತೋಷನಪ್ಪ. ನೋಡಿದ್ಯಾ, ಎಲ್ಲ ನಿನ್ ಹೆಂಡತಿ ಕಾಲ್ಗುಣ. ನಿನ್ ಕೆಲಸ ಸಿಕ್ಬಿಡ್ತು. ಪಾಪ, ನಿನ್ ಕೆಲಸ ಸಿಗ್ಲಿ ಅಂತ ಅವಳದೆಷ್ಟು ವ್ರತಗಳನ್ನ ಮಾಡಿದ್ಲು, ಹರಕೆಗಳನ್ನ ಹೊತ್ತಿದ್ಲು, ಎಲ್ಲ ಅವಳ ರಾಶಿ ಫಲ ಕಣೋ. ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಿನ್ ಕೆಲಸ ಸಿಕ್ಕಿದ್ದು ತುಂಬಾ ಸಂತೋಷ. ಚೇಚೆ, ಏನಮ್ಮ ಇದು? ಯಾಕಮ್ಮ ಏನಾಯ್ತು? ನನ್ ಜನ್ಮಕ್ಕೆ ಕಾರಣವಾದ ನನ್ ತಂದೆನೆ ನನ್ನ ದರಿದ್ರದವಳು ಅಂತ ಕರೆದ್ರು. ಅದೇ ಜನ್ಮಕ್ಕೆ ದಾರಿ ದೀಪವಾಗಿ ಈ ಮನೆಗೆ ಗೃಹಲಕ್ಷ್ಮಿಯಾಗಿ ತುಂಬಿಸ್ಕೊಂಡು ನನ್ ರಾಶಿ ಕಾಲ್ಗುಣ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು ನೀವೇ ಭಾವ. ನನ್ಗೀಗ 100 ವರ್ಷ ಬದುಕಿದ ಸಂತೋಷ ಆಗ್ತಾ ಇದೆ. ಈ ಸಮಯದಲ್ಲಿ ನನ್ ಪ್ರಾಣ ಹೋದ್ರು ಪರವಾಗಿಲ್ಲ, ನನ್ ಪ್ರಾಣ ಹೋದ್ರು ಪರವಾಗಿಲ್ಲ. ಅಯ್ಯೋ ಹುಚ್ಚುಡುಗಿ, ಒಳ್ಳೇದಿಕ್ಕೆ ಕೆಟ್ಟದಿಕ್ಕೆ ರಾಶಿನೇ ಕಾರಣ ಆದ್ರೆ ದೇವ್ರು ಯಾಕೆ, ದೇವಸ್ಥಾನ ಯಾಕೆ? ಯಾವ್ದಮ್ಮ ರಾಶಿ? ಬೆಕ್ಕನ್ ನೋಡಿದ್ರೆ ಕೆಟ್ಟದಾಗತ್ತೆ ಅಂತಾರೆ, ನರಿ ನೋಡಿದ್ರೆ ಒಳ್ಳೇದಾಗತ್ತೆ ಅಂತಾರೆ. ಮನೇಲಿ ನಾವು ಬೆಕ್ಕನ್ ಸಾಕ್ತೀವಿ ಹೊರತು ಯಾರಾದ್ರೂ ನರಿನ ಸಾಕ್ತಾರ? ಮನುಷ್ಯನಿಗೆ ಸಂಬಂಧಪಟ್ಟಾಗೆ ಮನಸ್ಸಿದೆಯಾ ಅಂತ ನೋಡ್ಬೇಕೆ ಹೊರತು ರಾಶಿ ಯಾವುದು ಅಂತ. ನಮ್ಮ ತಪ್ಪು, ಅದು ತಪ್ಪು. ನೋಡು, ಇನ್ಮೇಲೆ ನೀನ್ ಕಣ್ಣೀರು ಯಾವತ್ತೂ ಹಾಕ್ಬಾರ. ಏನು ಅಣ್ಣ ಸ್ವೀಟ್ಸ್? ಅಲ್ಲಿ ಕೊಡಯ್ಯ, ಅಲ್ಲಿ ಕೊಡು. ನಮ್ಮ ಬಂಧ ಅನುಬಂಧ ಸ್ವರ್ಗವೇ ರಾಚುವ ಹಾಗಿದೆ. ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ. ಕಣ್ಣೆರಡು ಇರಬಹುದು, ನೋಟಗಳೊಂದೇ ಅಲ್ಲವೇ? ರೂಪಗಳು ಎರಡೆರಡು, ಹೃದಯ ಒಂದೇ ಅಲ್ಲವೇ? ಈ ಜೀವನ ಸಂಜೀವ ಸರ್. ಪೋಸ್ಟ್ ಪೋಸ್ಟ್. ಯಾರ್ದಪ್ಪ ಕಾಗದ? ಸುಬ್ರಹ್ಮಣ್ಯಂದು. ಡಾಕ್ಟರ್ ಕೋರ್ಸ್ ಮುಗಿಸಿದಾನಂತೆ, ಇಷ್ಟೊಳ್ಳೆ ಊರಿಗೆ ಬರ್ತಾ ಇದ್ದಾನಂತೆ. ಹೌದಾ? ಹೇಗೋ, ನೀನ್ ಪಟ್ಟ ಕಷ್ಟಗಳಿಗೆಲ್ಲ ಫಲ ಸಿಕ್ಬಿಡ್ತಪ್ಪ. ನಿನ್ ತಮ್ಮಂದ್ರೆಲ್ಲ ದೊಡ್ಡ ಮನುಷ್ಯರಾಗ್ಬಿಡ್ತಾರೆ. Thank you.
ಗಣೇಶ, ಒಂದು ಸಲ ಯೋಚನೆ ಮಾಡು. ತನ್ನ ಮೈದನರೆಲ್ಲ ಒಂದು ಸ್ಥಾನಕ್ಕೆ ಬಂದ್ಬಿಟ್ರು, ತನ್ನ ಗಂಡ ಮಾತ್ರ ಇನ್ನೂ ಇದ್ದಾಗೆ ಇದ್ದಾನೆ ಅಂತ ನಿನ್ನ ಹೆಂಡತಿ ಮನಸ್ಸಿಗೆ ಎಷ್ಟು ಬೇಜಾರಾಗ್ಬೋದು. ನಾನೇನನ್ನ ಮಾಡಲಿ? ಚಿಕ್ಕ ವಯಸ್ಸಿಂದನು ವಿದ್ಯೆ ನನ್ನ ತಲೆಗೆ ಹತ್ತಲೇ ಇಲ್ಲ. ವಿದ್ಯೆ ಇರೋರೇ ಮುಂದೆ ಬರಬೇಕು ಅಂತೇನಿಲ್ಲ, ವಿವೇಕ ಇರೋರು ಮುಂದೆ ಬರಬಹುದು. ಅದು ನಿನ್ನಲ್ಲಿದೆ. ಏನು ಮಾಡಬೇಕು ಅಂತ ನೀನು ತೀರ್ಮಾನ ಮಾಡು. ಅದಕ್ಕೇನು ಸಹಾಯ ಬೇಕೋ ನಾನು ಮಾಡ್ತೀನಿ. ನಿಮ್ಮ ಕಂಪನಿ ಉಪ್ಪಿನಕಾಯಿಗೆ ಭಾರಿ ಬೇಡಿಕೆ ಇದೆ. ಎಲ್ಲ ಕಡೆಯಿಂದಲೂ ತುಂಬ ಆರ್ಡರ್ಸ್ ಬಂದಿದೆ. ಒಂದು 100 ಬಾಟ್ಲು ಮಾವಿನಕಾಯಿ ಉಪ್ಪಿನಕಾಯಿ, ಒಂದು 100 ಬಾಟ್ಲು ನಿಂಬೆಹಣ್ಣು ಉಪ್ಪಿನಕಾಯಿ ತಂದ್ಬಿಡು. ಹಾಂ, ಅರ್ಜೆಂಟ್ ಬೇಕು, ತಗೋ ಬೇಗ ತಂದ್ಬಿಡು. ಅಡೀಂದ್ರ ಬಗ್ಗೆ ನೀವು ಎಷ್ಟೊಂದು ಕೀಳಾಗಿ ಮಾತಾಡ್ತಾ ಇದ್ರಿ, ಈಗ ನೋಡಿದ್ರ? ವ್ಯಾಪಾರದಲ್ಲಿ ತಪ್ಪಾಗಿ ನಿರ್ಧಾರ ಮಾಡಿ ನಾನು ಯಾವತ್ತೂ ಸೋತವನಲ್ಲ. ಆದರೆ ನನ್ನ ಮಗಳು ಜೀವನದಲ್ಲಿ ಒಳ್ಳೆ ನಿರ್ಧಾರ ಮಾಡಿ ಅವಳು ಗೆದ್ಬಿಟ್ಲು. ಆದರೂ ನಾನು ಸೋಲಿಲ್ಲ, ಯಾಕೆಂದ್ರೆ ಗೆದ್ದವಳು ನನ್ನ ಮಗಳ ತಾನೆ. ಸಾರ್ ನೋಡಯ್ಯ, ನಿಮ್ಮ ಪ್ರಾಡಕ್ಟ್ ನಮ್ಗೆ ಬೇಡ, ಅದು ನಮ್ಮ ಹತ್ರ ಸೇಲ್ ಆಗಲ್ಲ. ಎಲ್ಲರೂ ರೋಜಾ ಉಪ್ಪಿನಕಾಯಿ ಬೇಕು, ರೋಜಾ ಉಪ್ಪಿನಕಾಯಿ ಬೇಕು ಅಂತ ಕೇಳ್ತಿದ್ದಾರೆ. ನಿಮ್ಮ ಕಂಪ್ನಿ ಉಪ್ಪಿನಕಾಯಿ ಸೇಲ್ ಆಗಲ್ಲ, ತಗೊಳ್ಳೋದಾಗುತ್ತೆ ತಗೊಳ್ಳಿ ಸರ್. ಅರೆ ಹೇಳ್ತಾ ಇಲ್ವಯ್ಯ, ನಿಮ್ದು ಹೋಗಲ್ಲ ಅಂತ. ಎಲ್ಲರೂ ರೋಜಾ ಉಪ್ಪಿನಕಾಯಿ ಬೇಕು ಅಂತ ಕೇಳ್ತಿದ್ದಾರೆ, ನಾವೇನು ಮಾಡೋದು? ಅಯ್ಯೋ ಆಗಲ್ಲಯ್ಯ, ವ್ಯಾಪಾರ ಆಗಲ್ಲ, ಇಷ್ಟೊಂದು ಬಂಡವಾಳ ಕೊಟ್ಟು ನಾವೇನು ಮಾಡೋದು? ಒಳ್ಳೆ ಕಥೆ ಆಯ್ತಲ್ಲ ಅಂತ. ರೋಜಾ ಉಪ್ಪಿನಕಾಯಿ, ರೋಜಾ ಉಪ್ಪಿನಕಾಯಿ, ರೋಜಾ ಉಪ್ಪಿನಕಾಯಿ. ಇಷ್ಟು ವರ್ಷಗಳಿಂದ ಫೀಲ್ಡಲ್ಲಿದ್ದೀನಿ, ನಿನ್ನೆ ಮೊನ್ನೆ ಬಂದವನು ನನಗೆ ಪೈಪೋಟಿ. ಅವನು ಬೆಳಿಬಾರ್ದು, ಅವನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು. ಬರೀ ಕೇಳವನಲ್ಲಿ 5 ಲಕ್ಷನೋ 10 ಲಕ್ಷನೋ ಎಷ್ಟು ಬೇಕು ಕೇಳು. ಯಾಕೆ ರೋಜಾ ಅನ್ನೋ ನಿನ್ನ ಕಂಪನಿ ಇರಬಾರ್ದು? ಅದಕ್ಕೆ ನೀವೆಷ್ಟೇ ಲಕ್ಷ ಕೊಟ್ಟರು ನಮ್ಮ ಕಂಪ್ನಿ ಮುಚ್ಚೋಕೆ ಸಾಧ್ಯ ಇಲ್ಲ. ಚೆನ್ನಾಗಿ ಯೋಚನೆ ಮಾಡು. ನಮ್ಮ ಕಂಪ್ನಿಲೂ 100 ಜನ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕ ತುಂಬ ನಮ್ಮ ಬ್ರಾಂಚಸ್ಗಳಿವೆ. ಇಷ್ಟಿದ್ರು ನಮ್ಮಿಂದನೇ ಮಾರ್ಕೆಟಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ನಿಮ್ಮ ಸಂಸಾರದಲ್ಲಿರೋರು ಏನು ತಾನೇ ಮಾಡೋಕ್ಕಾಗುತ್ತೆ? 100 ಜನರನ್ನ ಕೆಲಸಕ್ಕೆ ಇಟ್ಕೊಂಡು ಕರ್ನಾಟಕ ಸುತ್ತ ಬ್ರಾಂಚ್ ಇಟ್ಕೊಂಡಿರೋ ನಿಮಗೇ ನಮ್ಮ ಕಂಪ್ನಿ ನೋಡಿ ಭಯ ಅಂದಮೇಲೆ ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನಮ್ಮೆಲ್ರಿಗೂ ಮುಷ್ಟಿ ಕಟ್ಟೋ ಕೈಯಾಗಿ ನಿಂತಿರೋ ನಮ್ಮಣ್ಣ. ಆ ನಮ್ಮಣ್ಣನ ಆಶೀರ್ವಾದ ಇರೋವರೆಗೂ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲೇ ನಮ್ಮ ಕಂಪ್ನಿ ಮಾಲನ್ನ ಮಾರೋ ತಾಕತ್ತು ನಮಗಿದೆ. ಅಲ್ಲ ಯಜಮಾನ್ರೆ, ಜ್ವರ ಇಷ್ಟೊಂದು ಸುಡ್ತಾ ಇದೆ, ನಿನ್ನೆ ಬರೋದ್ ಬಿಟ್ಟು ಇವತ್ತು ಬಂದಿದ್ರಲ್ಲ. ನಿನ್ನೆ ಬರಕ್ ನನ್ ತಮ್ಮ ದುಡ್ಡು ಇಲ್ಲ ಡಾಕ್ಟ್ರೆ. ದುಡ್ಡುಗೋಸ್ಕರ ನಾನು ಈ ಕ್ಲಿನಿಕ್ ನಡೆಸ್ತಾ ಇದೀನಾ? ಏನು ಯೋಚನೆ ಮಾಡ್ಬಿಡಿ, ಈ ಮಾತ್ರೆ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಏನ್ರಪ್ಪ, ನನ್ನ ತಮ್ಮ ಇದ್ದಾನಲ್ಲ, ಅವನ ಕೈ ಗುಣ ಬಹಳ ಒಳ್ಳೇದು, ಬಹಳ ಒಳ್ಳೇದು. ನಿಮ್ಮೆಲ್ಲರ ಕಾಯಿಲೆಗಳನ್ನು ಗುಣಪಡಿಸ್ತಾನೆ, ನಿಮ್ಮೆಲ್ಲರ ನೋವು ಗುಣಪಡಿಸ್ತಾನೆ. ನನ್ನ ತಮ್ಮನ ಜೊತೆನೇ ಇದ್ದು ಬಂದವ್ರನ್ನೆಲ್ಲ ಚೆನ್ನಾಗಿ ಗಮನಿಸ್ಬೇಕು. ನಮ್ಮ ಹೊನ್ನೆಯನಹಳ್ಳಿ ಗ್ರಾಮದ ಲಕ್ಷ್ಮೀ ದೇವಸ್ಥಾನದ ಬಗ್ಗೆ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ದೇವಸ್ಥಾನ ಕಟ್ಟಿಸಿದಾಗಿನಿಂದ ಸುಣ್ಣ ಬಣ್ಣ ಆಗಿಲ್ಲ. ನಮ್ಮೂರಿನ ಜನ ಎಲ್ಲ ಸೇರಿ ಹಣ ಹಾಕಿ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಈ ಸಲದ ಕುಂಭಾಭಿಷೇಕಕ್ಕೆ ಸುತ್ತೂರು 18 ಹಳ್ಳಿ ಜನನ ಕರೆದು ಹಬ್ಬನ ವಿಜೃಂಭಣೆಯಿಂದ ಮಾಡಬೇಕು ಅಂತ ಪಂಚಾಯಿತಿ ತೀರ್ಮಾನ ಮಾಡಿದೆ. ಜನರಿಂದ ಹಣ ವಸೂಲಿ ಮಾಡೋಕೆ ಒಬ್ಬ ನಿಯತ್ತಾದ ವ್ಯಕ್ತಿ ಬೇಕು. ಆ ಮನುಷ್ಯ 4 ಜನಕ್ಕೆ ಬೇಕಾಗಿರುವಂತ ವ್ಯಕ್ತಿ ಆಗಬೇಕಾಗಿರೋದ್ರಿಂದ ಆ ಕೆಲಸಕ್ಕೆ
ನಮ್ಮ ಶಂಕರಣ್ಣನೇ ಸರಿಯಾದ ವ್ಯಕ್ತಿ ಅಂತ ಪಂಚಾಯಿತಿ ತೀರ್ಮಾನ ಮಾಡಿದೆ. ನೀವೆಲ್ಲ ನಿಮ್ಮ ಕೈಲಾದ ಸಹಾಯ ಮಾಡಿ ಆ ದೇವಿ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳ್ಕೋತಾ ನಾನು ಈ ಪಂಚಾಯತ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಯ್ಯ ಇದ್ದಕ್ಕಿದ್ದಾಗೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ? ಏನ್ ಹೇಳದಣ್ಣ, ಏನ್ ಮಾಡಿದ್ರು ಈ ಕೂದಲು ಉದುರದ್ ನಿಲ್ಲಕ್ಕಿಲ್ಲ, ಅದಕ್ಕೆ ಡಾಕ್ಟರ್ ತೋರ್ಸಕ್ ಬಂದಿದ್ದೀನಿ. ಇನ್ಮೇಲೆ ಉದುರೇ ಇಲ್ಲ. ಇನ್ನೊಂದ್ ಸಲ ಈ ಬಾಚಣಿಗೆ ಸಮೇತ ನಿನ್ನೇನಾದ್ರೂ ನೋಡ್ಬಿಟ್ಟೆ ಹಂಗೆ ಕತ್ತಿನಿ. ಅಯ್ಯೋ ಅಯ್ಯಪ್ಪ, ಏನಿದು ಒಂದ್ ಚಿಕ್ಕ ಮಗು ಉಗುರ್ ಕಚ್ಬಿಟ್ಟ ಕಣ. ಚಿಕ್ಕ ಮಗು ಉಗುರ್ ಕಚ್ಚಿದಕ್ ಹಿಂಗಲ್ಲ ಆಯ್ತಾ? ಹಂಗಲ್ಲ ಕಣ, ಆ ಮಗು ಉಗುರ್ ಕಚ್ಚದ ಅದು ಊರ್ನವ್ರಿಗೆಲ್ಲ ಗೊತ್ತಾಯ್ತಾ? ಬಂದು ಹಿಡ್ಕೊಂಡು ಲೈಟ್ ಕಂಬ ಕಟ್ಟಿ ಎರ್ರ ಬಿರು ಹಚ್ಚಿಬಿಟ್ರು ಕಣ. ಹಿಂಗಾಗ್ಬಾರ್ದಾಗಿತ್ತು. ಅದು ನೀನು ಗೊತ್ತಾಯ್ತು, ಅವ್ರು ಗೊತ್ತಾಗ್ಲಿಲ್ವಲ್ಲ. ಡಾಕ್ಟರ್ ಇದ್ದಾರೆನಯ್ಯ? ಇನ್ನೂ ಬಂದಿಲ್ಲ. ಐದು ಗಂಟೆಗೆ ಬರ್ಬೇಕಾದವರು ಐದೂವರೆ ಆದ್ರೆ ಇನ್ನೂ ಬಂದಿಲ್ಲ. ಟೈಮ್ ಸೆನ್ಸ್ ಇಲ್ಲ, ಇನ್ನೇನ್ ಬಂದ್ಬಿಡ್ತಾರೆ. ಹೌದು, ತಾವು? ನಾವಾ? ಡಾಕ್ಟರ್ ಅಮ್ಮ. ಓಹೋ, ಡಾಕ್ಟರ್? ಹಾ, ಡಾಕ್ಟರ್ ಅಲ್ಲ, ಡಾಕ್ಟರ್ನ ಕಟ್ಕೊಳ್ಳೋಡು ಡಾಕ್ಟರ್ ಅಮ್ಮ. ತಿಳಿತಾ? ಹೌದು, ಡಾಕ್ಟರ್ ಅಣ್ಣ ಒಬ್ರು ಇದಾರಲ್ಲ, ಮನುಷ್ಯ ಹೇಗೆ ಹೇಗೆ ಅಂದ್ರೆ ಅಲ್ಲ, ವಯಸ್ಸಿಗೆ ಬಂತಮ್ಮ ಅನ್ನೋದನ್ನು ನೋಡದೆ ಇನ್ನು ಭಯದಲ್ಲೇ ಇಟ್ಕೊಂಡಿದ್ದಾರಲ್ಲ. ಇರ್ಲಿ, ನಾನ್ ನೋಡ್ಕೊತೀನಿ. ಏನ್ ಮಾಡ್ತೀರಾ? ಮದ್ವೆ ಆಗ್ಲಿ, ಕೈಗೆ ಎಂಟೋ ಹತ್ತೋ ಮಕ್ಕಳನ್ನ ಹೆತ್ಕೊಡ್ತೀನಿ, ಆಮೇಲೆ ನನ್ ಗಂಡನ ಹತ್ರ ಅದ್ ಹೇಗ್ ಬರ್ತಾರೋ ನೋಡ್ತೀನಿ. ಸರಿ. ಒಳಗೆ ಪೇಷಂಟ್ಸ್ ಎಷ್ಟ್ ಜನ ಇದಾರೆ? ಸುಮಾರು ಜನ ಇದಾರೆ. ಫಾಲೋ ಮಿ. ಇದೇನಾ ಕ್ಲಿನಿಕ್? ಅಯ್ಯೋ, ಇದೇ ಮನುಷ್ಯ ಸಿಟಿನಲ್ಲಿ ಇದ್ದಿದ್ರೆ ಹೇಗಿರೋರು? ಅದು ಸರಿ, ನನ್ನ ಹಣೆ ಬರಹ. ಹಳ್ಳಿಲೇ ಇರ್ಬೇಕು ಅಂತ ಬರ್ದಿದ್ರೆ ಯಾರೇನ್ ಮಾಡಕ್ಕಾಗುತ್ತೆ? ಏನಂದ್ರಿ? ಸ್ವಂತ ಕಥೆ, ಶೋಕ ಕಥೆನಯ್ಯ. ಏನ್ ಅಂಗಡಿ ಇಡ್ತಾ ಇದ್ದೀರಾ? ನಾನು ಬಂದಿದ್ದೆ ಅಂತ ನೀನ್ ಹೇಳೋದನ್ನ ಮರ್ತ್ ಬಿಡ್ತೀಯಾ? ಅದೇ ನಾನು ಈ ರೀತಿ ಖಾಲಿ ಮಾಡಿದ್ರೆ ಹಾಗ ಮಾಡ್ದವ್ರು ಯಾರು ಅಂತ ಕೇಳ್ತಾರೆ. ಆಗ ನೀನು ನಾನು ಬಂದ್ ಹೋದೆ ಅಂತ ಹೇಳ್ತೀಯ ಹೇಗೆ? ನಾನು ಯಾರನ್ನು ನಂಬಲ್ಲ. ನೋಡು, ಅವ್ರು ಬಂದ್ರೆ ನಾನ್ ಬಂದಿದ್ದೆ ಅಂತ ಹೇಳು. ಏನು ಕೆಮ್ಮ? ಡಾಕ್ಟರ್ ಜೊತೆ ಇದೆಯಾ? ಒಂದು ಟಾನಿಕ್ಕೋ ಮಾತ್ರೆನೋ ಕೊಡ್ಬೇಕು ಅನ್ನೋ ಜ್ಞಾನ ಬೇಡ ಅವ್ರಿಗೆ? ಸರಿಯಾದ ಕಂಜುಸು. ಇದನ್ನ ಆರು ಭಾಗ ಮಾಡಿ ಎರಡು ದಿನ ತಗೋ, ಎಲ್ಲ ಸರಿ ಹೋಗುತ್ತೆ. ತಮ್ಮ ಹೆಸರು? ಪ್ರಪಂಚದಲ್ಲೇ ಅತಿ ಸುಂದರಿ ಕ್ಲಿಯೋಪಾಟ್ರ ನೋಡಿದ್ಯಾ? ಈಗ ನನ್ನ ನೋಡು, ಅದು ನಾನೇ. ಬಾಯ್. ಅಮ್ಮಮ್ಮ, ದೇವಸ್ಥಾನದ ಹಣನ ಟೌನ್ ಬ್ಯಾಂಕ್ ಕಟ್ಟು ಬರ್ತೀನಿ. ಸರಿಯಪ್ಪ. ಅಣ್ಣ ನಮಸ್ಕಾರ. ನಮಸ್ಕಾರ. ಬ್ಯಾಗು
ನನ್ ಬ್ಯಾಗ್ ಯಾರಾದ್ರೂ ನನ್ ಬ್ಯಾಗ್ ನೋಡಿದ್ರೆ ಸರ್ ನನ್ ಬ್ಯಾಗ್ ಸರ್ ಐದು ಲಕ್ಷ ರೂಪಾಯಿ ಮೊದಲಲ್ಲಿ ಯಾರಾದ್ರೂ ನನ್ ಬ್ಯಾಗ್ ನೋಡಿದ್ರೆ ಹೇಳ್ತೀವ್ರೆ ಐದು ಲಕ್ಷ ರೂಪಾಯಿ ನನ್ ಮೂರು ಜನ ಕೇಳಿದ್ರೆ ನಾನೇನಂತ ಉತ್ತರ ಕೊಡ್ತೀನಿ ಅಯ್ಯಯ್ಯೋ ಊರಿನ ಹಣನ ಶಂಕರ ಕೊಳ್ಳೆ ಹೊಡೆದ ಅಂತ ನಮ್ಮರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ರು ಇನ್ಸ್ಪೆಕ್ಟರ್ ಯಾರು ಅಂತ ಗೊತ್ತಲ್ಲ ಅವನ ತಮ್ಮನೇ ತಮ್ಮ ಅಣ್ಣನ ಅರೆಸ್ಟ್ ಮಾಡಿ ಒದ್ದು ರೋಡಲ್ಲಿ ಎಳ್ಕೊಂಡು ಹೋಗ್ಬೇಕು ನಾನದನ್ನ ನನ್ನ ಈ ಕಣ್ಣಾರ ನೋಡ್ಬೇಕು ಬಾಬಾ ಗುಡ್ ಪ್ಲಾನ್ ನೋ ಸರ್ ಅವ್ರು ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸರ್ ನೀವು ಹೇಳೋದು ನಂಬೋದಾ ಊರಿನ ಜನ ಹೇಳೋದು ನಂಬೋದಾ ಇಡೀ ಊರಿನ ಜನ ಅವ್ರು ಕದ್ದಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೋಗಿ ಮೊದ್ಲು ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಬನ್ನಿ ಸಾವಿರಾರು ಜನ ತೊಟ್ಟಿರೋ ಕಾಕಿ ಬಟ್ಟೆ ಮೇಲೆ ಪೊಲೀಸ್ ಅನ್ನೋ ಮೂರು ಸಿಂಹಗಳಲ್ಲಿ ಮೂಲತಲೆ ನೀನಾಗ್ಬೇಕು ಅದೇ ನನ್ನ ಆಸೆ ಅಣ್ಣ ತಮ್ಮ ಬಂಧು ಬಳಗ ಇದನ್ನೆಲ್ಲ ಮರೆತು ಮನೆಯವರೇ ತಪ್ಪು ಮಾಡಿದ್ರು ಸರಿ ಕಾನೂನು ಬದ್ಧವಾಗಿ ನೀನು ಅವನ್ನ ದಂಡಿಸ್ಬೇಕು ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀನ್ ಕೊಡೋ ಮರ್ಯಾದೆ ಏನ್ ಯೋಚನೆ ಮಾಡ್ತಿದ್ದೀರಾ ಹೋಗಿ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಓಕೆ ಸರ್ ಇನ್ನು ಎಷ್ಟು ದಿವಸ ಅಂತ ಹಣ ಹೋಗಿರೋದ್ರ ಬಗ್ಗೆನೆ ಯೋಚನೆ ಮಾಡ್ತಿರ್ತೀಯ ಶಂಕರ ನಮ್ಗೊಂದು ದಾರಿ ಸಿಕ್ಕತ್ತೆ ಆ ದೇವ್ರು ನಮ್ ಕೈ ಬಿಡೋಲ್ಲ ಕಣಯ್ಯ ಹೌದು ನೀನೇನು ಯೋಚನೆ ಮಾಡಬೇಡ ಧೈರ್ಯವಾಗಿರು ಶಂಕರಣ್ಣ ನೀವು ದೇವಸ್ಥಾನದ ಹಣ ಕದ್ದಿದ್ದೀರಿ ಅಂತ ಯಾರೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ನಿಮ್ ತಮ್ಮನೇ ನಿಮ್ಮನ್ನ ಅರೆಸ್ಟ್ ಮಾಡಕ್ ಬರ್ತಿದ್ದಾರೆ ಮನಸ್ಸಾಕ್ಷಿ ಅಂತ ಬಂದಿದೆ ಅಂತ ಮನಸ್ಸಿರೋ ಯಾರೇ ಆಗ್ಲಿ ನಮ್ಮ ಅಣ್ಣನ ಅಪರಾಧಿ ಅಂತ ಕರೆಯೋದಿಲ್ಲ ಅಪರಾಧಿಗೆ ಶಿಕ್ಷೆ ವಿಧಿಸ್ತಾ ಇರೋದು ಅಪರಾಧ ಆದ್ರೆ ಏನು ತಪ್ಪು ಮಾಡಿದಿರೋ ನಿರಪರಾಧಿಗೆ ಶಿಕ್ಷೆ ವಿಧಿಸೋದು ಮಹಾಪರಾಧ ಏನು ತಪ್ಪು ಮಾಡಿದಿರೋ ನಮ್ಮ ಅಣ್ಣನ ಅರೆಸ್ಟ್ ಮಾಡಿ ಇದೇ ಉದ್ಯೋಗದಲ್ಲಿ ಮುಂದುವರಿಬೇಕು ಅಂತ ಇದ್ರೆ ಆ ಉದ್ಯೋಗ ನನಗೆ ಬೇಕಿಲ್ಲ ಅಣ್ಣ ನಿಮ್ಗಿದು ದೊಡ್ಡದಲ್ಲಣ್ಣ ಈ ಉದ್ಯೋಗ ನನಗೆ ನೀವು ಬೇಕಣ್ಣ ನೀವು ಬೇಕು ನೀವು ಬೇಕಣ್ಣ ನನಗೆ ಹಾಡೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿ ಕಣ್ಣಿನಂಥ ಅಣ್ಣನು ತಾಯಿಯಾದನು ನೋಡಿ ಶಿಲುಬೆಯಲ್ಲಿ ಏರಿದರು ನಗುವಿನ ಒಲುಮೆ ತುಂಬಿದೆ ಹಾರಾಡೋ ಮನಸ್ಸಿಗೆ ಆಕಾಶದ ನೀನಾದೆ ಈ ಕಣ್ಣುಗಳೇ ಕೊಡೆಯಾಗಲಿ ಕಣ್ಣಿನ ಹನಿಯಲ್ಲೇ ಹೃದಯಕ್ಕೆ ತೂಮಳೆ ಸರ್ ನಿಮ್ಮ ನೋಡಕ್ಕೆ ಯಾರೋ ಬಂದಿದ್ದಾರೆ ಕಳಿಸೋರನ್ನ ಸರಿ ಸರ್ ನಮಸ್ಕಾರ ಸರ್ ಕೂತ್ಕೊಳ್ಳಿ ಪರವಾಗಿಲ್ಲ ಸರ್ ಕೂತ್ಕೊಳ್ಳ್ರಿ ಏನ್ ವಿಷಯ ಆವತ್ತು ನೀವು ನನ್ನ ಕಂಪ್ಲೇಂಟ್ ಕೇಳಿದ್ರಿ ಅದು ನಾನೀಗ ನಿಮ್ಗೆ ಕೊಡಕ್ ಬಂದಿದ್ದೀನಿ ಅದಕ್ಕೆ ಬದಲಾಗಿ ನೀವು ನನಗೆ 5 ಲಕ್ಷ ರೂಪಾಯಿ ಕೊಟ್ಟರೆ ಸಾಕು ಯಾಕೆ ನಿಮ್ಮ ಕಂಪ್ನಿ ಚೆನ್ನಾಗಿ ನಡೀತಾ ಇದೆಯಲ್ಲ ಚೆನ್ನಾಗೇನೋ ನಡೀತಾನೆ ಇದೆ ಆದರೆ ನಮ್ಮ ಸಂಸಾರ ತೊಂದರೆಯಲ್ಲಿದೆ ಸರ್ ನಮ್ಮ ಅಣ್ಣ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವ್ರನ್ನ ಕಾಪಾಡಬೇಕು ಅಂತಂದ್ರೆ ನನಗೆ 5 ಲಕ್ಷ ರೂಪಾಯಿ ಬೇಕೇ ಬೇಕು ಸರ್ ಚೇತನ್ ಸರ್ ಹೋಗಿ 5 ಲಕ್ಷ ಕ್ಯಾಶ್ ತಗೊಂಡ್ಬಾ ನಿಮಗೆ ಹಣ ಕೊಡ್ತೀನಿ ಆದರೆ ನೀವು ನಿಮ್ಮ ಕಂಪ್ನಿ ಮಾರದ್ ಬೇಡ ಅವತ್ತು ನೀವು ನಿಮ್ಮ ಸಂಸಾರದ ಬಗ್ಗೆ ಅಷ್ಟೊಂದು ಹೇಳಿ ಹೋದಾಗ ಅದೆಂಥ ಒಗ್ಗಟ್ಟು ಅಂತ 10-6 ಜನ ನಾನು ಕೇಳ್ಪಟ್ಟೆ
ಎಲ್ಲ ಅಂಟಮಂದ್ರನ್ನು ರಾಮಲಕ್ಷ್ಮಣ ಹೋಲಿಸ್ತಾರೆ. ಅದೇ ಬೆನ್ನಲ್ಲಿ ಬಿದ್ದವರು ಯಾವತ್ತಿದ್ರು ಪೂರ್ವ ಪಶ್ಚಿಮ ಅಂತ ನಿರೂಪಿಸ್ಕೋತಾರೆ. ನಿಜವಾದ ರಾಮಲಕ್ಷ್ಮಣರನ್ನ ನೋಡ್ಬೇಕು ಅಂದ್ರೆ ನಿಮ್ ಸಂಸಾರ ನೋಡ್ಬೇಕು, ನಿಮ್ಮಂತ ಅಂಟಮಂದ್ರ ನೋಡ್ಬೇಕು. ಆವಾಗ ಗೊತ್ತಾಗತ್ತೆ ನಿಜವಾದ ರಾಮಲಕ್ಷ್ಮಣರು ಹೇಗಿದ್ರು ಅಂತ. ಇವತ್ತಂತ ಸಂಸಾರ ಹೀಗಾಗಿದೆ ಅಂದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಸೇತುವೆ ಕಟ್ಟುವಾಗ ರಾಮಂಗೆ ಅಳಿಲ್ ಸೇವೆ ಮಾಡಿದ ಹಾಗೆ ಕಷ್ಟದಲ್ಲಿರೋ ನಿಮ್ಮ ಅಣ್ಣನ ಪಾರ್ ಮಾಡೋಕೆ ಈ ನನ್ನ ಚಿಕ್ಕ ಅಳಿಲ್ ಸೇವೆ ಸರ್. ಆದರೂ ಯೋಚಿಸ್ಬೇಡಿ ಸರ್, ಇದನ್ನ ಸಹಾಯವಾಗಿ ನಿಮ್ಗೆ ತಗೊಳಕ್ಕೆ ಕಷ್ಟ ಆದರೂ ನಿಮ್ಮ ಕಂಪ್ನಿಲಿ ನನಗೊಂದು ಪಾರ್ಟ್ನರ್ಶಿಪ್ ಕೊಡೋಕ್ಕಾದರೂ ಒಪ್ಕೊಳ್ಳಿ ಸರ್, ಪ್ಲೀಸ್ ತಗೊಳ್ಳಿ ಸರ್, ತಗೊಳ್ಳಿ ಸರ್. ತಗೊಳ್ಳಿ, ನಮ್ಮ ಅಣ್ಣನ ಕಡೆಯಿಂದ ನಿಮಗೆ ಸೇರಬೇಕಾದ 5 ಲಕ್ಷ ರೂಪಾಯಿ ಅಲ್ವೋ? ಅಣ್ಣಂಗೆ ಒಳ್ಳೆ ತಮ್ಮ ಆಗ್ಬಿಟ್ರೆ ಸಾಕಾ? ಹೆಂಡತಿಗೆ ಒಳ್ಳೆ ಗಂಡಾಗಿರೋದು ಬೇಡವಾ? ಈ ರೀತಿ ಕೆಲಸ ಬಿಟ್ಟು ಬಂದು ನಿಂತಿದೆಯಲ್ಲ, ಆ ಹುಡುಗಿ ನಿನ್ ಬಗ್ಗೆ ಏನ್ ತಿಳ್ಕೊತಾಳೆ? ಹಾಗೆ ತಿಳ್ಕೊಳಕ್ ಏನಿದೆ ಬಾಬಾ, ಇಷ್ಟು ವರ್ಷ ಸಾಕಿ ಸಲಹಿದ ಅಣ್ಣನೇ ಅರೆಸ್ಟ್ ಮಾಡಿದ್ರೆ ನಾ ತಪ್ಪು ತಿಳ್ಕೊತಾ ಇದ್ದೆ. ಇವ್ರು ಕಳ್ಕೊಂಡಿದ್ ಕೆಲಸ ಯಾವ ಮಹಾ, ಅದು ಹೋದ್ರೆ ಮತ್ತೊಂದು. ಪರವಾಗಿಲ್ಲಪ್ಪ, ಹೆಂಡತಿನ ಚೆನ್ನಾಗಿ ತಯಾರಿ ಮಾಡಿದ್ಯಾ. ವಾಟ್ ಇಸ್ ದಿಸ್, ಇಷ್ಟಕ್ಕೆಲ್ಲ ರಿಸೈನ್ ಮಾಡೋದ? ಟೂ ಬ್ಯಾಡ್. ಪೊಲೀಸ್ನವ್ರಿಗೆ ಸೆಂಟಿಮೆಂಟ್ ಇರಕೂಡ್ದು ಅಂತ ಹೇಳೋದು ಇಟ್ಸ್ ಎ ಫಾರ್ಮಾಲಿಟಿ. ನಿಮ್ಮಂತ ಒಳ್ಳೆ ಆಫೀಸರ್ಸ್ ಅವಶ್ಯಕತೆ ಈ ಡಿಪಾರ್ಟ್ಮೆಂಟ್ಗೆ ತುಂಬಾ ಬೇಕಾಗಿದೆ. ಸೊ ದೇರ್ ಇಸ್ ನೋ ಚಾನ್ಸ್ ಫಾರ್ ಅಕ್ಸೆಪ್ಟಿಂಗ್ ಯರ್ ರೆಸಿಗ್ನೇಷನ್. ನಾಳೆಯಿಂದನೇ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ಳಿ, ತಗೊಳ್ಳಿ ಪ್ಲೀಸ್, ತಗೊಳ್ಳಿ. ಥ್ಯಾಂಕ್ ಯು ಸರ್. ನಾನು ಒಳಗೋಗಿ ನಮ್ಮ ಅಣ್ಣಂತ ಮಾತಾಡ್ಕೊಂಡ್ಬಂದು ಆಮೇಲೆ ಏನ್ ಕರ್ಕೊಂಡು ಹೋಗ್ತೀನಿ. ಅಣ್ಣ. ಏನಪ್ಪ? ಅದೇ ಅಣ್ಣ, ನಾನೊಂದು ಇದು ಮಾಡಿದ್ದೀನಿ ಅಂತ ಹೇಳದ್ನಲ್ಲ, ಅದು ಬಂದಿದೆ. ಯಾವುದು? ಅದೇ ಅಣ್ಣ, ನನ್ನ ಹುಡುಗಿನ ಲವ್. ಬರಕ್ ಹೇಳು. ಸರಿ ಅಣ್ಣ. ಕೀರ್ತಿ, ಅಪಾಯಿಂಟ್ಮೆಂಟ್ ಫಿಕ್ಸ್. ಇದನ್ನ 6 ಭಾಗ ಮಾಡಿ 2 ದಿನ ತಗೋ, ಎಲ್ಲ ಸರಿ ಹೋಗುತ್ತೆ. ಕೀರ್ತಿ, ಅಣ್ಣ ನಮಸ್ಕಾರ. ಮೇಡ ನಮಸ್ತೆ. ಏನಯ್ಯ ನಮಸ್ಕಾರ ಒಂಥರ ಇದೆ? ಅದು ಮರ್ಯಾದೆ ಅಣ್ಣ, ಮರ್ಯಾದೆ. ಇವಳಿಗೆ ದೊಡ್ಡವ್ರು ಕಂಡ್ರೆ ಅಷ್ಟೊಂದು ಗೌರವ ಜಾಸ್ತಿ ಅಲ್ಲ? ಹೌದು. ನಿನ್ ಹೆಸರೇನಮ್ಮ? ಕೀರ್ತಿ. ಹಾ, ಕೇಳಿಸ್ತೀರ? ಕೀರ್ತಿ ಅಣ್ಣ, ಕೀರ್ತಿ. ಪ್ರಪಂಚದಲ್ಲೇ ಅತಿ ಸುಂದರಿ ಈ ಕ್ಲಿಯೋಪಾಟ್ರ ನೋಡಿದ್ಯಾ? ಈಗ ನನ್ನ ನೋಡು. ಸುಳ್ಳು, ನಿನ್ನ ಪ್ರೀತಿಸ್ತಾರ ಹುಡುಗಿ ವಿಶ್ವದಲ್ಲೇ ಅತಿ ಸುಂದರಿ ಕ್ಲಿಯೋಪಾತ್ರ. ಹೌದು. ಯಾಕೆ 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 ಏನಾಯ್ತು? ಯಾಕೆ ಹೇಳ್ತಾ ಇದೀಯಾ? ಇವ್ರೇ ನಿಮ್ಮ ಅಣ್ಣ ಅಂತ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಆವತ್ತು ಕ್ಲಿನಿಕ್ ಬಂದ ದಿನ ಬಂದಿನ ಮರ್ಯಾದೆ ಕೊಡ್ದೇನೆ ಮಾತಾಡ್ಬಿಟ್ಟು ನಿಮ್ಮ ಅಣ್ಣನ್ಗೆ ನನ್ ಕಂಡ್ರೆ ಆಗೋಲ್ಲ, ಈ ಮದ್ವೆ ನಡೆಯೋಲ್ಲ. ನಿಮ್ಮ ಅಣ್ಣನ ನೋಟನೇ ಸರಿ ಇಲ್ಲ, ವಿಲನ್ ತರ ನೋಡ್ತಾರೆ. ಇನ್ ಹೇಗೆ ಮದ್ವೆಗೆ ಒಪ್ಕೋತಾರೆ? ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ, ಆಸೆ ಎಲ್ಲ ಹಾಳಾಯ್ತು. ನಾನು ಅನ್ಕೊಂಡಿದ್ ಯಾವ್ದು ನಡೆಯೋಲ್ಲ. ಕೇಳು, ಬೇಡ ಸುಬ್ಬು, ನೀನ್ ಬೇರೆ ಹುಡುಗಿನ ಮದ್ವೆ ಆಗಿ ಸಂತೋಷವಾಗಿರು. ಅಟ್ ಲೀಸ್ಟ್ ಹುಟ್ಟು ಮಗುಗಾದ್ರು ನನ್ನ ಹೆಸರಿಡು ಕೀರ್ತಿ ಅಂತ.
ಕೀರ್ತಿ ಸುಬ್ರಹ್ಮಣ್ಯ, ಅವಳನ್ನ ಅಳಬೇಡ ಅಂತ ಹೇಳು. ಅವಳಿ ಮನೆ ಸೊಸೆಯಾಗಿ ಬರೋದಕ್ಕೆ ನಾನು ಒಪ್ಕೊಂಡಿದ್ದೀನಿ. ಆದ್ರೆ ಒಂದು ಒಂದು ಮಾತ್ರ ಆರು ಭಾಗ ಮಾಡಿ ಎರಡು ದಿವಸ ತಗೋಬೇಕು ಅನ್ನೋ ಜಿಪುಂಟ ನಾನು ಬಿಟ್ರೆ ಮಾತ್ರ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಆದಷ್ಟು ಬೇಗ ನಿಮ್ಮ ಮನೆಯಿಂದ ಹಿರಿಯರನ್ನ ಕರ್ಕೊಂಬ, ಒಂದು ಒಳ್ಳೆ ದಿವಸ ನೋಡಿ, ನಿಮ್ಮ ಮದುವೆ ಕಾರ್ಯ ಮುಗಿಸ್ತೀನಿ. ಅಲ್ಲಿ ಕೊಂಚ ಇಲ್ಲಿ ಕೊಂಚ ಹುಚ್ಚು ಹಿಡಿಯುವ ಮುಂಚೆ ಹಂಚಿ ಬಿಡಲ ನನ್ನೆದೆಯ ಪರಪಂಚ ಸೃಷ್ಟಿಯೊಳಗೆ ಪ್ರೇಮಿಯ ಸಂಖ್ಯೆ ಏರುಪೇರು ಆಗದು ಎಂದು ದಯ ಒಂದೇ ಮುಷ್ಟಿ ಅದಕ್ಕೆಂದು ನೇರ ದೃಷ್ಟಿ ಆ ದೃಷ್ಟಿಯೊಳಗೆ ಜೀವ ಬೆಳೆಸುವುದು ವಂಶ ವೃಷ್ಟಿ ಲಜ್ಜೆ ಇಡುವ ನಿನ್ನ ಲಜ್ಜೆ ಸಿಹಿ ಸಜ್ಜೆ ಸಜ್ಜೆಗಳ ಸಿಹಿಗಳ ಕೆಜ್ಜೆ ಕುಣಿಸಿ ಕಾಯುತ್ತೀನಿ ಪ್ರತಿ ಸಂಜೆ ಲೋಕಕ್ಕಷ್ಟೇ ರಾತ್ರಿ ಹಗಲು ಪ್ರೇಮಿಗಳಿಗೆ ಬರಿ ಹಗಲು ಅಂತರ್ಯ ಬಿಚ್ಚಿ ನೋಡು ಐಶ್ವರ್ಯ ನಮ್ಮ ಪ್ರೀತಿ ಇಡೀ ಸ್ವರ್ಗ ಒಳಗೆ ಇಟ್ಟೆ ಅದರಿಂದ ಹೃದಯ ತೆಗೆದು ನಿನ್ನ ತುಟ್ಟಿಗೆ ಒತ್ತಿ ಬಿಟ್ಟೆ ತಗೋ ಇದುಂಟು ವಯಸ್ಸು ತಗೋ ನೆಲದು ಮನಸ್ಸು ತಗೋ ಇದುಂಟು ವಯಸ್ಸು ತಗೋ ನೆಲದು ಮನಸ್ಸು
ನನ್ನ ಮಾನ ಹರಾಜಾಕ್ಬಿಟ್ಟಿಯಾಲೆ. ಒಬ್ಬ ಭಿಕ್ಷಕನ ಇಷ್ಟಪಟ್ಟಿದ್ರು ನಿನಗೆ ಮದುವೆ ಮಾಡಿಸ್ತಾ ಇದ್ದೆ, ಆದರೆ ನೀನು ಯಾರನ್ನ ಇಷ್ಟಪಟ್ಟಿದ್ದೆ ಗೊತ್ತಾ? ಯಾರು ನೆರಳು ಬಿದ್ದರೆ ನಾನು ಪಾಪ ಅಂತ ತಿಳಿದಿದ್ನೋ ಅವನ ತಮ್ಮನ್ನ. ಆವತ್ತು ಅವರ ಅಣ್ಣ ನನ್ನ ತಂಗಿನ ಮದುವೆ ಆಗೋಲ್ಲ ಅಂತ ಹೇಳ್ಬಿಟ್ಟ. ಅವಸರ ಅವಸರದಲ್ಲಿ ಅದೇ ಮುಹೂರ್ತಕ್ಕೆ ಅವಳಿಗೆ ಇನ್ನೊಬ್ಬನ ಕೊಟ್ಟು ಮದುವೆ ಮಾಡಿದೆ. ಆದರೆ ವಿಧಿ ಆಟ, ಅಷ್ಟೊತ್ತಾಗಲೇ ಅವನಿಗೆ ಇನ್ನೊಂದು ಮದುವೆ ಆಗಿಬಿಟ್ಟಿತ್ತು. ಬರೀ ಮದುವೆ ಆದವನಾಗಿದ್ದರೆ ಚಿಂತೆ ಇರಲಿಲ್ಲ, ಆದರೆ ಅವನೊಬ್ಬ ಕೆಟ್ಟ ಮನುಷ್ಯ. ನನ್ನ ತಂಗಿ ಯಾವಾಗಲೂ ಮತ್ತೊಬ್ಬನ ಪ್ರೀತಿಸ್ತವಳು ಅಂತ ಚುಚ್ಚಿ 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 ಚಿತ್ರ ಹಿಂಸೆ ಕೊಡ್ತಾ ಇದ್ದ. ಒಂದು ಕಡೆ ಪ್ರೀತಿಸ್ತವನಿಂದ ಮೋಸ, ಮತ್ತೊಂದು ಕಡೆ ಮದುವೆ ಆದವನಿಂದ ಕಿರುಕುಳ. ಆ ನೋವನ್ನು ತಡೆದಾದರೆ ನನ್ನ ತಂಗಿ ಸ್ಟೋವ್ ಬಸ್ ಪಡ್ಕೊಂಡು ಸತ್ತೋದ್ಲು. ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಅವನಣ್ಣ. ಅಂಥ ಮರೆಗೆ ಸೊಸೆಯಾಗಿ ಹೋಗ್ಬೇಕಾ? ಒಂದಂತೂ ನಿಜ, ನಿನಗೆ ಮದುವೆ ಆಗದಿದ್ರು ಪರವಾಗಿಲ್ಲ, ಆದರೆ ಅವರ ತಮ್ಮನಿಗೆ ಮಾತ್ರ ನಿನ್ನನ್ನು ಕೊಟ್ಟು ಮದುವೆ ಮಾಡೋದಿಲ್ಲ. ಅರ್ಚಕಣ ಕಳಿಸು, ಸಿಗೋ ಒಳ್ಳೆ ಮುಹೂರ್ತದಲ್ಲಿ ನಿನಗೂ ಕೀರ್ತಿಗೂ ಮದುವೆ. ಊಟ ಮಾಡಪ್ಪ. ಸುಬ್ಬು, ಆ ಹುಡುಗಿ ಒಳ್ಳೆಯವಳು, ವಿದ್ಯಾವಂತೆ, ಈ ಮನೆಗೆ ತಕ್ಕ ಸೊಸೆ. ಆದರೆ ಅವಳ ತಂದೆ ನಮ್ಮ ಸಂಸಾರ ಯಾವಾಗ ಒಡೆದೋಗುತ್ತೋ ಅಂತ ಕಾಯ್ತಾ ಇದ್ದಾನೆ. ಅಂಥವ್ರ ಮನೆಯಿಂದ ಆ ಹುಡುಗಿ ಈ ಮನೆಗೆ. ಇಲ್ಲಣ್ಣ, ನಾನು ಹುಡುಗಿನ ಮರ್ತುಬಿಡ್ತೀನಿ. ಇದೇನಪ್ಪ ಇದು, ಊಟ ಮಾಡದೆ ಯೋಚನೆ ಮಾಡ್ತಾ ಇದೀಯಾ? ಅಯ್ಯೋ, ಊಟ ಮಾಡ್ದೇನೆ ಕೈ ತೊಳೆದ್ಬಿಟ್ಟಿಲ್ಲಪ್ಪ. ಅಮ್ಮ ಊಟ ಮಾಡಿಮ್ಮ. ನನಗೇನು ಬೇಡ ಅಮ್ಮ, ಹೀಗೆ ಊಟ ಬಿಟ್ರೆ ನಿಮ್ಮ ಆರೋಗ್ಯ ಕೆಟ್ಟೋಗತ್ತಮ್ಮ. ನನಗೇನಾದ್ರೆ ನಿನಗೇನು, ಆಚೆ ಹೋಗು. ಯಜಮಾನ್ರೆ, ಚಿಕ್ಕಮ್ಮವ್ರನ್ನ ಸಾಕೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ರಿ, ಇವತ್ತವರು ಊಟ ಬಿಟ್ಟು ಕೂತಿದ್ದಾರೆ. ನಿಮ್ ಮನಸ್ಸಿ ನೋವಾಗ್ತಾ ಇಲ್ವಾ? ಮಾತಾಡ್ಬೇಕು, ಹೊರಗಡೆ ಬರ್ತೀಯಾ? ಕೀರ್ತಿ, ಇದೇನಿದು, ಲಗೇಜ್ ಸಮೇತ ಬಂದಿದ್ಯಾ? ನಮ್ಮಪ್ಪ ನನಗೆ ಬೇರೆ ಗಂಡಿನ ಜೊತೆ ಮದುವೆ ನಿಶ್ಚಯ ಮಾಡಿದ್ದಾರೆ, ಅದಕ್ಕೆ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ. ಬಾ, ನಾವಿಬ್ರು ಎಲ್ಲಾದ್ರೂ ಓಡ್ ಹೋಗ್ಬಿಡೋಣ. ನೋಡ್ ಕೀರ್ತಿ, ಯಾವತ್ತು ನಿಮ್ಮ ಕುಟುಂಬಕ್ಕೆ ನಮ್ಮನ್ನು ಕಂಡ್ರೆ ಆಗಲ್ವೋ? ಆಗಲೇ ನಾನೇನು ಮರ್ತುಬಿಟ್ಟೆ, ನಿಮ್ಮಪ್ಪ ನೋಡಿದ ಹುಡುಗನ ಮದುವೆ ಆಗಿ ಸುಖವಾದ ಪಾಳು. ನೋಡು, ನಾವಿಬ್ಬರು ಇಲ್ಲಿ ನಿಂತು ಮಾತಾಡ್ತಾ ಇರೋದನ್ನ ನಮ್ಮ ಅಣ್ಣ ಏನಾದರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ. ಅಣ್ಣ ತುಂಬ ಅಣ್ಣ 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 ಯಾವಾಗ ನೋಡಿದ್ರೆ ನಿಮ್ಮ ಅಣ್ಣ ಜಪನೆ ಮಾಡ್ತೀಯಲ್ಲ. ನಿನಗೆ ನಾನು ಮುಖ್ಯನಾ ಅಥವಾ ನಿಮ್ಮ ಅಣ್ಣ ಮುಖ್ಯನಾ? ನನಗೆ ನಮ್ಮ ಅಣ್ಣನೇ ಮುಖ್ಯ. ಎಲ್ಲಿ ನಿನ್ನೆದೆ ಮುಟ್ಕೊಂಡು ಹೇಳು, ನಿನಗೆ ನನ್ನ ಮರ್ತು ನೆಮ್ಮದಿಯಾಗಿ ಬದುಕೋಕ್ಕಾಗತ್ತಾ? ಅದು ನನ್ಗೆ ಗೊತ್ತಿಲ್ಲ,
ಆದ್ರೆ ನಮ್ಮಣ್ಣ ದ್ರೋಹ ಮಾಡಿ ಸತ್ಯವಾಗ್ಲೂ ನನ್ನಿಂದ ಜೀವಂತಕ್ಕೆ ಬದುಕಕ್ಕಾಗಲ್ಲ. ನೋಡ್ಕಿರ್ತಿ, ನನ್ನ ತೀರ್ಮಾನ ನಾನು ಹೇಳ್ಬಿಟ್ಟಿದ್ದೀನಿ. ಇನ್ಮೇಲೆ ನನ್ನ ನೆನೆಸ್ಕೊಂಡು ನಿನ್ನ ಜೀವನ ನೀನು ಹಾಳು ಮಾಡ್ಕೊಬೇಡ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಮೊದಲಿಂದ ಹೊಟ್ಟೋಕು. ಶಂಕರ, ಇದೇನಯ್ಯ ಏನೋ ಮಾತಾಡ್ಬೇಕು ಅಂತ ಹೇಳಿ ಕರ್ಕೊಂಬಂದನು, ಏನೋ ಮಾತಾಡ್ದೆ ಸುಮ್ಮನೆ ಕೂತ್ಬಿಟ್ಟಿದ್ಯಾ? ಮನೆ ಸಾರ ಆಸೆ ಪಟ್ಟು ಹುಡುಗಿನೆ ಬಾ ಓಡೋಣ ಅಂತ ಕರೆದಾಗ ತಪ್ಪು, ನಮ್ಮ ಅಣ್ಣನ್ ಬಿಟ್ಟು ನಾನು ಬರಲ್ಲ, ಅವರೇ ನನ್ಗೆಲ್ಲ ಅಂತ ನನ್ನ ತಮ್ಮ ಹೇಳದ್ನಲ್ಲ, ಅವನಿಗೋಸ್ಕರ ನಾನು ಏನ್ ಮಾಡಿದ್ದೀನಿ ರಮೇಶ? ಇಲ್ಲಿವರೆಗೂ ನಾನು ಕೊಟ್ಟಿದ್ನಲ್ಲ ಅವನಿಗೆ ಇಷ್ಟ ಆಯ್ತೋ ಇಲ್ವೋ ಅವ್ನು ತಗೊಂಡಿದ್ದಾನೆ, ಆದ್ರೀಗ ಅವನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದಾನೆ. ಅವರಿಬ್ಬರನ್ನ ದೂರ ಮಾಡೋದು ಎಷ್ಟರ ಮಟ್ಟಿಗೆ ನ್ಯಾಯ ರಮೇಶ? ನನ್ನ ತಮ್ಮಂದ್ರೆ ಸಂತೋಷನೇ ನನ್ನ ಸಂತೋಷ, ಅದಕ್ಕೆ ನಾನೊಂದು ತೀರ್ಮಾನ ಮಾಡಿದ್ದೀನಿ. 5,000 ಕಾಯಿ ಬಂದಿದೆ ಮತ್ತೆ ನಮ್ಮ ಮಜ್ಜಿಗೆಪುರ ತೆಂಗಿನ ತೋಟದಿಂದ 2,500 ಕಾಯಿ ಕಳಿಸಿದ್ದಾರೆ. ಇನ್ನು ಮೇಳಾಪುರದ ಅಡಿಕೆ ತೋಟ ಇತ್ತಲ್ಲ ಅದರಲ್ಲಿ 250 ಮೂಟೆ ನಮಗೆ ಅಡಿಕೆ ಬಂದಿದೆ. ಇವನೇ ಕಿರಿಗೆ ಬರ್ತಾ ಇದ್ದಾನೆ. ಏನಕ್ಕೆ ಬಂದ ಅಂತ ಕೇಳು. ನಾನು ನಿಮ್ಮ ಹತ್ರ ಒಂದು ಸಹಾಯ ಕೇಳೋಕೆ ಬಂದಿದ್ದೀನಿ. ಆವತ್ತು ನಾನು ನಿಮ್ಮ ತಂಗಿನ ಮದುವೆ ಮಾಡ್ಕೊಡಲ್ಲ ಅಂತ ಹೇಳಿದೆ. ಅದಕ್ಕೆ ಕಾರಣ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನಾನು ಮಾಡಿರೋ ತಪ್ಪು ಅಂತ ನಿಮ್ಗನ್ಸಿದ್ರೆ ದಯವಿಟ್ಟು ಆ ಶಿಕ್ಷೆನ ನನ್ನ ತಮ್ಮನಿಗೆ ಕೊಡಬೇಡಿ. ಈಗ ನನ್ನ ತಮ್ಮನಿಗೆ ನಿಮ್ಮ ಮಗಳನ್ನ ಕೇಳೋಕೆ ಬಂದಿದ್ದೀನಿ. ದೊಡ್ಡ ಮನಸ್ಸು ಮಾಡಿ ದಯವಿಟ್ಟು ಈ ಮದುವೆಗೆ ಒಪ್ಕೋಬೇಕು. ನಿನ್ನ ಮುಖ ನೋಡಿದೆ ಪಾಪ ಅಂತ ಸ್ವಂತ ಊರು ಬಿಟ್ಟು ಇವ್ರು ಬಂದಿದ್ದೀನಿ, ಈಗ ನಿನ್ನ ಜೊತೆ ಸಂಬಂಧ ಬೆಳೆಸ್ಬೇಕಾ? ಇಷ್ಟು ವರ್ಷ ನಿನ್ನ ನೆಲನ ಸಾಧನ ಮೇಲೆ ಬಿಡಬಾರ್ದು ಅಂತ ದ್ವೇಷದಲ್ಲಿ ಬದುಕ್ತೆ, ಈಗ ಆ ದ್ವೇಷನ ಬಿಟ್ಬಿಡು ಅಂತೀಯ? ಆಯ್ತು, ನಾನು ದ್ವೇಷ ಮಾನ ಅಂತಸ್ತು ಎಲ್ಲ ಬಿಟ್ಕೊಡ್ತೀನಿ, ಅಷ್ಟೇ ಹಾಕಿ ನನ್ನ ಮಗಳನ್ನ ಕೊಟ್ಟು ಮದುವೆ ಸಹ ಮಾಡ್ತೀನಿ. ಅದಕ್ಕೆ ನೀನೇನ್ ತ್ಯಾಗ ಮಾಡ್ತೀಯ? ಏನ್ ತ್ಯಾಗ ಮಾಡ್ಬೇಕು ಹೇಳಿ? ನಿನ್ನ ಪ್ರಾಣ ಬಿಟ್ಬಿಡು ಅಷ್ಟೇ ತಾನೆ? ಆಯ್ತು. ಏಯ್, ನೀನು ಪ್ರಾಣ ಬಿಟ್ರೆ ನನಗೇನು ಲಾಭ? ನೀನು ಯಾರ ಮೇಲೆ ಪ್ರಾಣ ಇಟ್ಟಿದ್ಯೋ ಅವರನ್ನ ಬಿಟ್ಬಿಡು. ನಿನ್ನ ತಮ್ಮಂದ್ರ ಮೇಲೆ ತಾನೆ ನೀನು ಪ್ರಾಣ ಇಟ್ಟಿರೋದು? ನಿನ್ನ ತಮ್ಮಂದ್ರನ್ನೇ ಬಿಟ್ಬಿಡು. ಗೊತ್ತಾಗ್ಲಿಲ್ವಾ, ಅಣ್ಣನ ಸ್ಥಾನನ ಬಿಟ್ಕೊಡು. ಯಾವಾಗ ನಿನ್ನ ತಮ್ಮ ನನ್ನ ಮಗಳ ಕುತ್ತೆ ತಾಳಿ ಕಟ್ತಾನೋ ಆಗಲೇ ನಿನಗೂ ಅವ್ರಿಗಿರೋ ಸಂಬಂಧಕ್ಕೆ ಎಳ್ಳು ನೀರು ಬಿಡಬೇಕು. ಅದಾದ ಮೇಲೆ ಅವ್ರು ಯಾರಿಗೂ ನಿನ್ನ ಮುಖ ತೋರಿಸಬಾರ್ದು, ಊರು ಬಿಟ್ಟು ತೊಳಗಬೇಕು. ಇದಕ್ಕೆಲ್ಲ ನೀನು ಒಪ್ಕೊಂಡ್ರೆ ಈ ಮದುವೆ ಕಾರ್ಯಕ್ಕೆ ನಾನು ಒಪ್ಕೊಳ್ತೀನಿ. ಏನು ಹೇಳ್ತೀಯ? ನಿನಗೆ ನಾನು ಮುಖ್ಯನಾ ಅಥವಾ ನಿಮ್ಮ ಅಣ್ಣ ಮುಖ್ಯನಾ? ನನಗೆ ನಮ್ಮ ಅಣ್ಣನೇ ಮುಖ್ಯ. ಸರಿ, ಹಾಗಂತ ಸತ್ಯ ಮಾಡು. ಏನ್ ಮಾವ, ಈ ದಿನ ನನಗ್ ಮದುವೆ ಮಾಡ್ತೀನಿ ಅಂತ ಹೇಳಿ ಈಗ ಅವನ ಜೊತೆ ಸಂಬಂಧ ಕುದಿಸ್ಬಿಟ್ಟಳಲ್ಲ. ಇಷ್ಟು ವರ್ಷ ತಪಸ್ಸಿಗೆ ಈಗ ಫಲ ಸಿಕ್ಕಿದೆ. ನೀನೇನು ಯೋಚಿಸ್ಬೇಡ, ನಿಂಗ್ ಬೇರೆ ಹೆಣ್ಣು ನೋಡಿ ನಾನು ಮದುವೆ ಮಾಡಿಸ್ತೀನಿ ಮಾವ. ನೋ ಪ್ರಾಬ್ಲಮ್. ಈ ತರ ಮಾತು ಕೊಟ್ಟು ಬರೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗ್ ಬಂತೋ ಶಂಕರ,
ನಿನ್ನ ಕುಟುಂಬ ಒಡಿಬಾರದು ಅಂತ ಆವತ್ತು ನಿನ್ನ ಆಸೆಗಳನ್ನೆಲ್ಲ ತ್ಯಾಗ ಮಾಡಿದೆ. ಆದ್ರೆ ಇವತ್ತು ನಿನ್ನ ತಮ್ಮನ ಆಸೆಗೋಸ್ಕರ ಅದೇ ಕುಟುಂಬ ಬಿಟ್ಟು ದೂರ ಹೋಗ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ಯಲ್ಲ, ಇದು ಯಾವ ನ್ಯಾಯ? ಶಂಕರ, ನೀನು ಹೂ ಅಂತ ಒಂದು ಮಾತು ಹೇಳಿದ್ರೆ ಸಾಕಾಗಿತ್ತು. ಆ ಹುಡುಗಿ ಮನೆ ಬಿಟ್ಟು ಓಡೋಡ್ ಬಂದಿರೋಳು, ಅವರಿಬ್ರಿಗೆ ಎಲ್ಲರೂ ಮದುವೆ ಮಾಡಿ ಮುಗಿಸ್ಬಿಟ್ಟಿದ್ರೆ ಆಗೋಗ್ತಿತ್ತು. ಇದು ಯಾವುದನ್ನೂ ಯೋಚನೆ ಮಾಡಿದೆ, ದುಡುಕಿ ಎಂಥ ತಪ್ಪು ಮಾಡಿಬಿಟ್ಟೆ. ರಮೇಶ, ನನಗೆ ಗೊತ್ತಿಲ್ಲದೇನೆ ಅವಳ ತಂದೆ ನನ್ನ ತಮ್ಮನ ಕರ್ಕೊಂಡು ಹೋಗಿ ಮದುವೆ ಮಾಡಿದ್ದಿದ್ರೆ ನನ್ನ ಮನಸ್ಸು ನೋವಾಗ್ತಾ ಇರ್ಲಿಲ್ವೇನೋ? ಹಾಗೇನೇ ಇದು. ಅದು ಅಲ್ಲದೆ ಜನ್ಮ ಕೊಟ್ಟ ತಂದೆ ಬೇರೆ. ನೋಡು, ಅಲ್ಲಿ ನಡೆದಿರೋ ವಿಷಯ ನಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡ್ತೀಯ? ಸುಬ್ರಹ್ಮಣ್ಯ, ದೇವರಾಜ್ ನಿನ್ನ ಮದುವೆ ಒಪ್ಕೊಂಡಿದ್ದಾರೆ. ಆದಷ್ಟು ಬೇಗ ಮುಹೂರ್ತ ಇಟ್ಟು ತಿಳಿಸ್ತೀನಿ ಅಂತ ಹೇಳಿದ್ದಾರೆ.
ಏನಪ್ಪ? ನಾಳೆ ನನ್ನ ಮದುವೆಯಾಗಿ ಮಗುವಾದ ಮೇಲೆ ನನ್ನ ಬೆಳೆಸ್ದಾಗೆ ಆ ಮಗು ನೀವೇ ಬೆಳೆಸ್ಬೇಕು. ನಿಮ್ಮ ಹತ್ರ ಬೆಳೆದ್ರೆ ಆ ಮಗುಗೆ ನಿಜವಾದ ಪ್ರೀತಿ ವಿಶ್ವಾಸ ಅಂದ್ರೆ ಏನು ಅಂತ ಗೊತ್ತಾಗೋದು. ಬೆಳೆಸ್ತೀರಣ್ಣ? ಬದಲಾಯಿಸೋದಕ್ಕಾಗೋದಿಲ್ವನ್ನಯ್ಯ, ನಿನ್ನ ತಮ್ಮಂದ್ರೆಲ್ಲ ಅಣ್ಣ ಎಲ್ಲಿ ಅಂತ ಕೇಳಿದ್ರೆ ನಾನೇನು ಹೇಳಲಿ? ನಮ್ಮ ಅಣ್ಣ ಎಲ್ಲಿ ಅಂತ ಕೇಳಿದ್ರೆ ಅವನೆಲ್ಲೂ ಹೋಗಿಲ್ಲ. ನಿಮ್ಮ ಒಗ್ಗಟ್ಟಿನಲ್ಲಿ, ನಿಮ್ಮ ಸಂತೋಷದಲ್ಲಿ ಯಾವಾಗಲೂ ನಿಮ್ಮ ಜೊತೆಲಿ ಇರ್ತಾನೆ ಅಂತ ಹೇಳು. ನೀವು ಹೋಗೋ. Thank you.
ಅಣ್ಣ, ದೊಡ್ಡಣ್ಣಲ್ಲಿ ಕಾಣ್ತಾನೆ ಇಲ್ಲ. ಇನ್ಮೇಲೆ ನಿಮ್ಮ ಅಣ್ಣ ಬರೋದಿಲ್ಲಪ್ಪ. ಯಾಕೆ? ಯಾಕೆ ಅಂದ್ರೆ ಅಣ್ಣ ಬರೋವರೆಗೂ ನಾನು ತಾಳಿ ಕಟ್ಟಲ್ಲ. ಏನ್ ನೋಡ್ತಾ ಇದ್ದೀರಾ? ದೇವ್ರ ಹತ್ರ ಕೇಳಿದ್ರೆ ಬರ ಕೊಡೋದು, ಆದ್ರೆ ಕೇಳ್ದೆ ನಮ್ಮಿಬ್ರನ್ನ ಒಂದು ಮಾಡಕ್ ನೋಡಿದ್ರಲ್ಲ ನಿಮ್ಮಣ್ಣ. ಆ ದೇವ್ರ ಇಲ್ಲದ್ಮೇಲೆ ನಮಗ್ ಯಾಕೆ ಬೇಕಿ ಮದ್ವೆ? ಅಂತ ರಾಮನೇ ತಂದೆ ಕೊಟ್ಟ ಮಾತನ್ನ ಉಳ್ಸೋಕೆ ಕಾಡ್ಗ ಹೋದ, ಆದ್ರೆ ತಮ್ಮನಿಗೋಸ್ಕರ ಊರನ್ನೇ ಬಿಟ್ಟು ಹೋಗ್ತಿರೋ ನಿಮ್ಮಣ್ಣ ಆ ಶ್ರೀರಾಮನಿಗಿಂತ ಒಂದು ಕೈ ಮೇಲೂರಿ. ಯಾಕಪ್ಪ ಹೀಗ್ ಮಾಡಿದ್ವಿ? ಅಣ್ಣನಿಲ್ದೆ ಅವ್ರಿಗೆ ಜೀವನ ಇಲ್ಲ, ಅವರಿಲ್ದೆ ನನಗ್ ಜೀವನ ಇಲ್ಲಪ್ಪ. ಒಳ್ಳೇದು ಮಾಡ್ತಾ ಇದ್ದೀನಿ ಅಂತ ತಿಳಿದು ನನ್ನ ಜೀವನನೇ ಹಾಳು ಮಾಡ್ಬಿಟ್ರಲ್ಲ. ಇದ್ರ ಬದಲು ಒಂದು ತೊಟ್ಟು ವಿಷ ಕೊಟ್ಟಿದ್ರೆ ನಾನು ಸಂತೋಷವಾಗಿ ಸಾಯ್ತಿದ್ನಲ್ಲ. ನೀವ್ ಯಾಕೆ ಕಳ್ದಿರಮ್ಮ? ಅವನ್ ಹೋದ್ರೇನೋ, ನಾನಿಲ್ವಾ ಕೀರ್ತಿನ ನಾನ್ ಮದುವೆ ಆಗ್ತೀನಿ. ನನ್ನ ತಂಗಿ ಬಾಳನ್ನ ಹಾಳು ಮಾಡಿ ಕೊರಗ್ತಾರ, ನಾನು ನನ್ನ ಮಗಳನ್ನ ನಿನಗೆ ಕೊಟ್ಟು ಪ್ರಾಣ ಬಿಡುತ್ತ್ಯಾ? ನನ್ನ ಮಗಳ ಜೀವನ ಹಾಳು ಮಾಡಬೇಡಿ. ಊಟ ಮುಗಿದ ಮುಂಚೆ ನನ್ನ ಮಗಳು ತಾಳಿ ಕಟ್ಬಿಡಿ, ಆಮೇಲೆ ಮಣ್ಣನ್ನ ನಾನೇ ಹೊಡ್ಕೊಡ್ತೀನಿ, ನಾನೇ ಹೊಡ್ಕೊಡ್ತೀನಿ. ಯಾಕೋ ಇವಳು ತೊಂದರೆ ಕೊಡ್ತಾ ಇದ್ದೀರಾ? ಮದ್ವೆ ಬೇಡಪ್ಪ. ದಯವಿಟ್ಟು ಅಲ್ಲಿ ಮಾತು ಕೇಳಿ, ದಯವಿಟ್ಟು ಅಲ್ಲಿ ಮಾತು ಕೇಳಿ. ತಮ್ಮಿಲ್ಲ ತ ಬಂದ್ಬಿಡ್ರ ಮಗಳು ಕಾಪಾಡಿ, ಮಗಳು ಕಾಪಾಡಿ. ಇದು ಒಂದು ಕರ್ಕೊಂಡು ಮನೆಗೆ ಹೋಗಿ. ಅಣ್ಣ ಎಲ್ಲಿದ್ರು ಸರಿ, ನೀವು ಹುಡ್ಕೊಂಡು ಕರ್ಕೊಂಬನ್ನಿ. ನಮ್ ಹಿಂದೆನೆ ಬರ್ತಾ ಇದ್ದಾನೆ, ಅವನು ಈ ಮಿಲ್ ಒಳಗೆ ಕಾಲಿಡಬಾರದು. ಹೌದು, ನನ್ನವಳಾಗ್ಬೇಕು ಅಂತ ಬ್ರಹ್ಮ ಹುಟ್ಟಿಸಿರುವಾಗ ನಿನ್ನ ಬೇರೆ ಒಂದು ಮದುವೆ ಆಗೋದಕ್ಕೆ ನಾನ್ ಬಿಡ್ತೀನ?
ಇನ್ನು ಕಾಣಿಸ್ತಾ ಇದೆ ಕಣ. ಏನೋ ಮಾಡೋದೀಗ ಅಣ್ಣ ಅಲ್ಲಿ. ಶಂಕರ ತಮ್ಮನ ಮದುವೆ ನಿಂತು ಹೋಗಬಾರ್ದು ಅಂತ ಕೊಟ್ಟ ಮಾತನ್ನ ಮೀರಿ ವಾಪಸ್ ಬಂದ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ, ನಾ ಬರ್ತೇನೆ. ಶಂಕರ ಏನ್ ಮಾಡ್ತಾ ಇದ್ದೀರಾ? ತಮ್ಮನ ಮದುವೆ ನಿಲ್ಲಬಾರ್ದು ಅಂತ ಹಿಂದೆ ಬಂದವನು, ಈಗ ಮತ್ತೆ ಹೋದ್ರೆ ನಿಜವಾಗ್ಲೂ ಈ ಮದುವೆ ಕನಸಾಕಿ ಹೊಡೆದೋಗುತ್ತೆ. ನನ್ನ ತಂಗಿನ ಕಳ್ಕೊಂಡೆ ಅನ್ನೋ ಕೋಪಕ್ಕೆ ನಿಮ್ಮ ಅಣ್ಣ ತಮ್ಮದ್ರ ಮಧ್ಯ ಒಗ್ಗಟ್ಟು ಹೊಡಿಬೇಕು ಅಂತ ನಿನ್ನ ಈ ಊರ್ ಬಿಟ್ಟು ಹೋಗಾಗ ಮಾಡಿದೆ. ಇದರಿಂದ ತಾನು ಗೆದ್ದೆ ಅಂತ ಭಾವಿಸಿದ್ದೆ. ಆದರೆ ನಿಮಗೆಲ್ಲ ಬಾಂಧವರ ಮುಂದೆ ನಿಜ ಜೀವದಲ್ಲಿ ಸೋತ್ಬಿಟ್ಟೆ. ಶಂಕರ, ನಾನು ಮಾಡಿದ ತಪ್ಪಿಗೆ ನನ್ನ ಮಗಳ ಶಿಕ್ಷೆ ಕೊಡದೆ ದಯವಿಟ್ಟು ಇವಳ ನಿಮ್ಮ ಮನೆ ತುಂಬಿಸ್ಕೊಪ್ಪ. ನಮ್ಮ ಮನೆಯಲ್ಲಿ ದಿನವೂ ಬಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಬಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆ ನಿನ್ನ ಸವಿಗೂಡಿದು ಇಲ್ಲಿ ಪ್ರೀತಿ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಬಿರುಗೋ